ಭವಾನಿ ಸಂಗ್ರಹ ಅವರೇ, ಯಜಮಾನ್ರು ಕರೀತಿದ್ದಾರೆ. ಅಬ್ದುಲ್ ಸಾಬ್, ಇಂಜಿನ್ ಕೆಲಸ ಎಲ್ಲ ಮುಗಿತು, ಗಾಡಿ ಸರ್ವಿಸಿಗೆ ಬಿಡು. ಅಚ್ಚಾ ಸಾಬ್, ಕ್ಯಾಬ್ ಬಾತೆ ಯಾರ್ ಆತ್ ಲಗಾಯ್ತು, ಗಾಡಿ ಸ್ಟಾರ್ಟ್ ಹೋತಾ. ಅಬ್ದುಲ್, ಇವನ್ ಕೈಲಿ ಏನೋ ಮ್ಯಾಜಿಕ್ ಇದೆ ಕಣೋ, ಮುಟ್ಟಿದ್ರೆ ಗಾಡಿ ರೆಡಿ. ನಮಸ್ಕಾರ ರಾಮಣ್ಣವ್ರಿಗೆ. ಮಾರಯ್ಯ ಭವಾನಿ ಶಂಕರ್, ನೀವು ಒಳ್ಳೆ ಸುದ್ದಿ ಹೇಳ್ಬೇಕು ಅಂತ ಇದ್ದೆ. ಏನದು? ನೀನು ಇವತ್ತು ಓವರ್ ಟೈಮ್ ಮಾಡ್ಬೇಕಾಗತ್ತೆ. ಆ ಸಾವುಕಾರ ಸೋಮೇನ ಮನೆಗೆ ಹೋಗು, ಅವ್ರ ಕಾರ್ ಏನು ರಿಪೇರಿ ಬಂದಿದೆಯಂತೆ, ಅಲ್ಲೇ ಇದು ಸ್ವಲ್ಪ ರಿಪೇರಿ ಮಾಡ್ಕೊಟ್ಬಿಡ್ಬಾ, ಬೇಕಾದ್ರೆ ಹಣ ಕೊಡ್ತಾರ ಅವರು. ಇವತ್ತು ಓವರ್ ಟೈಮ್ ಮಾಡೋಕ್ಕಾಗಲ್ಲ. ಇಲ್ಲ, ಯಾವಾಗಲೂ ಓವರ್ ಟೈಮ್ ಬೇಕು ಬೇಕು ಅಂತ ಇದ್ದೆ. ಏನಾಯ್ತು ಇವತ್ತು ಇದ್ದಕ್ಕಿದ್ದಾಗೆ? ಏನು ಮಾಡಲಿ, ಇವತ್ತು ಓವರ್ ಟೈಮ್ ಮಾಡೋಕ್ಕೆ ಮನಸ್ಸಿಲ್ಲ, ನಾಳೆ ಬೇಕಾದ್ರೆ ಮಾಡ್ತೀನಿ, ಬರ್ತೀನಿ. ಎಲ್ಲ ಇವನ ಪಾರು, ನಮ್ಮ ಮದುವೆ 25ನೇ ವರ್ಷ ಶುಭಾಶಯಗಳು. ನಿಮ್ಗೂ ಪಾರು, ಇನ್ನು ನೆನ್ನೆ ಮೊನ್ನೆ ಮದುವೆ ಆದಾಗಿದೆ. ಆಗ್ಲೇ ನಿನ್ ಕೈ ಹಿಡಿದು 25 ವರ್ಷಗಳಾಯ್ತು. ಈ 25 ವರ್ಷ ನಿಮ್ ಪ್ರೀತಿನಲ್ಲಿ 25 ನಿಮಿಷ ತರ ಕಳೆದೋಯ್ತು. ಬಿಡ್ರಿ, ಮಕ್ಕಳು ನೋಡ್ತಿದ್ದಾರೆ. ಎಲ್ಲಿ ಎಲ್ಲಿ? ಅಲ್ಲಿ ನೋಡಿ. ಹೌದು, ಮನೆ ಪ್ರಶಾಂತವಾಗಿದೆಯಲ್ಲ. ಎಲ್ಲಿ ಹೋಗಿದ್ದಾರೆ ಮಕ್ಕಳು? ಸಿನಿಮಾಕ್ಕೆ ಹೋಗಿದ್ದಾರೆ. ಸಿನಿಮಾಕ್ಕ? ಹಾಗಾದ್ರೆ ಈಗ ನಾವಿಬ್ರೇನೆ. ಅರು, ನನಗೊಂದು ಅನುಮಾನ ಬರ್ತಾ ಇದೆ. ಏನು ಬೇಕು ಅಂತ? ನೀನೇ ಮಕ್ಕಳು ಸಿನಿಮಾ ಕಳಿಸ್ಬಿಟ್ಯಾ? ಹೋಗ್ರಿ. ಎಲ್ಲಿ ಕೈ ಕೊಡು. ಯಾಕೆ? ನಾನು ನೋಡ್ತೀನಿ ಕೊಡು. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಬಹಳ ಗೆಳತಿ ಅಂಗೈನಲ್ಲಿರೋ ಅದೃಷ್ಟ ರೇಖೆ ನೋಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿ ತೋರಿಸಿ, ನಾನು ನೋಡ್ತೀನಿ. ಅದು ಸಂಸಾರದ ಹೊಣೆ, ಮನೆ ಕೆಲಸ ಜವಾಬ್ದಾರಿ ಭಾರ ಹೊತ್ತು ಹೊತ್ತು ಸೌದೋಗಿದೆ ಪಾರು. ಇಲ್ಲ ರೀ, ಅದು ನಿಮ್ ಪ್ರೀತಿ ಮಾರು ಹೋಗಿ ಹಣೆ ಮೇಲೆ ಮೂಡಿದೆ. ಪಾರು, 25 ವರ್ಷ ಕಳೀತು, ಆದರೂ ನೀನ್ ನನ್ನ ಪ್ರೀತಿಸಿದ್ದು, ನಾವಿಬ್ರು ಒಂದಾದದ್ದು, ಎಲ್ಲ ನಿನ್ನೆ ಮೊನ್ನೆ ನಡೀತೇನೋ ಅನ್ನೋ ಆಗಿದೆ. ಒಬ್ಳೇ ಮಗಳು ಒಬ್ಳೇ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೇ ಕಣಮ್ಮ. ಇಷ್ಟು ದಿವಸ ನೀನ್ ಹೇಳ್ದಂಗ್ ನಾನ್ ಕೇಳ್ಕೊಂಡಿದ್ದೆ, ಇನ್ಮೇಲೆ ನಾನ್ ಹೇಳ್ದಂಗ್ ನೀನ್ ಕೇಳ್ಕೊಂಡು ಬಿದ್ದಿರ್ಬೇಕು. ಮತ್ತೆ ಯಾಕೆ ಬಂದಿದೀಯ? ನನ್ನ ಪಾರ್ವತಿನ ಕರ್ಕೊಂಡು ಹೋಗಕ್ ಬಂದೆ. ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೀನ್ ಯಾರು, ಎಲ್ಲಿದೀಯ, ಯಾರ ಎದುರಿಗೆ ಮಾತಾಡ್ತಾ ಇದೀಯ ಅನ್ನೋದನ್ನ ಸರಿಯಾಗಿ ಜ್ಞಾಪಿಸ್ಕೊ. ಕೋಟ್ಯಾಧೀಶ್ವರನ್ ಮಗಳಾಗ ಹುಟ್ಟಿ ಕಾರ್ಗಳನ್ನು ತೊಳ್ಕೊಂಡು ಬದುಕೋ ನಿನ್ನಂತ ಜುಜ್ಬಿ ಬಲೆಗೆ ಬಿದ್ದಿದ್ದಾಳಲ್ಲ, ನನ್ನ ಮಗಳಿಗೆ ಅದೇನ್ ಮಾಟ ಮಂತ್ರ ಮಾಡಿದ್ಯೋ? ಎರಡು ಹೃದಯಗಳು ಬೆರೆಯೋದಕ್ಕೆ ಮಾಟಾ ಮಂತ್ರಗಳ ಅಗತ್ಯ ಇಲ್ಲ ಸಾಕಾರ. ಪ್ರೇಮಿಸೋ ಮನಸ್ಸಿರಬೇಕು, ಪ್ರೇಮಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡುವಂತ ಧೈರ್ಯ ಇರಬೇಕು. ನನಗೂ ಪಾರ್ವತಿಗೆ ಇವೆರಡೂ ಇದೆ, ಅದಕ್ಕೆ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಕೂಡ ಮಾಡ್ಕೊಂಡಿದ್ದೀವಿ. ನೀವು ಆಶೀರ್ವಾದ ಮಾಡಿದ್ರೆ. ಆಶೀರ್ವಾದ? ಭವಾನಿ ಶಂಕರ್, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ಯಾಕೆ ನನ್ನ ಮಗಳು ಬೆನ್ ಬಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣು. ನಾನು ಮನ್ಸು ಮಾಡಿದ್ರೆ ನಿನ್ ಇಲ್ಲ ಅನ್ಸಿ ಈ ಭೂಮಿಗೆ ನಿನ್ ನೆನಪೇ ಇಲ್ದಾಗ ಮಾಡಬಲ್ಲೆ. ಆದ್ರೆ ಜುಜ್ಬಿ ನಿನ್ನಂಥ ನಾಯಿಗೋಸ್ಕರ ನಾನಂಥ ಅಪರಾಧ ಮಾಡ್ಲಾರೆ. ನಾನು ಹೇಳ್ದ ಕೇಳಿದ್ರೆ ಅದೃಷ್ಟ ದೇವತೆ ನಿನ್ ಮನೆ ಬಾಗ್ಲಲ್ಲಿ ನಾಯಿ ಹಾಕಿ ಬಿದ್ದಿರ್ತಾಳೆ. ನೀವೇನ್ ಹೇಳ್ತಿದ್ರು ನನಗೆ ಅರ್ಥವಾಗ್ತಿಲ್ಲ ಸಾವುಕಾರ್ರೆ. ಜೀವನದಲ್ಲಿ ಹಣ ಹೊಂದಿದ್ರೆ ಏನು ಬೇಕಾದ್ರೂ ಪಡಿಬಹುದು. ಆ ಸಣ್ಣ ಪುಸ್ತಕದಲ್ಲಿ ನಿನ್ನ ಬಾಳಿನ ಭವಿಷ್ಯವೇ ಅಡಗಿದೆ. ಬ್ಲಾಂಕ್ ಚೆಕ್. ಎಷ್ಟು ಬೇಕು? 5 ಲಕ್ಷನೋ 10 ಲಕ್ಷನೋ?
ಎಷ್ಟು ಬೇಕಾದ್ರೂ ಬರ್ತೀನಿ. ಏನ್ ಬೇಕಾದ್ರೂ ಬರೀಬಹುದಾ? ಏನ್ ಬೇಕಾದ್ರೂ. ಈ ಸಾವುಕಾರ ಲಕ್ಷ್ಮೀಪತಿ ಚೆಕ್ ಯಾವತ್ತೂ ಡಿಸೈನರ್ ಆಗಿಲ್ಲ. ಎಷ್ಟು ಬೇಕಾದ್ರೂ ಬರ್ತೀನಿ. ಬರ್ಕೊಂಡ್ಯಾ? ಬರ್ಕೊಂಡೆ. ನಿಮ್ ಚೆಕ್ ನಾನಾರ್ ಮಾಡಿ. ರಾಸ್ಕಲ್, ಇಷ್ಟೊಂದು ಧೈರ್ಯ ಬಂತ ನಿನಗೆ? ಹೌದಾ, ನೀವೇ ಹೇಳಿದ್ರಿ ಏನ್ ಬೇಕಾದ್ರೂ ಬರ್ಕೋ, ಚೆಕ್ ಡಿಸೈನರ್ ಆಗಲ್ಲ ಅಂತ. ದಯವಿಟ್ಟು ನನ್ನ ಪಾರ್ವತಿ ನನ್ನ ಕೊಟ್ಬಿಡಿ. ಸುಬು, ಚಂದ್ರು, ಈ ನಾಯಿನ ಒತ್ತಾಚೆ ತಳ್ಳಿ. ಇನ್ನೊಂದ್ ಸಾರಿ ನನ್ನ ಮಗಳ್ ನೋಡೋ ಪ್ರಯತ್ನ ನೀನ್ ಮಾಡ್ದೆ, ನಿನ್ ನಾಲ್ಗೆ ಸೀಳಿ, ಕೈ ಕಾಲ್ ಮುರಿದು ನಿನ್ ಬಾಡಿನೆಲ್ಲ ಪೀಸ್ ಪೀಸ್ ಮಾಡಿ ನನ್ನ ನಾಯಿಗೆ ಹಾಕ್ತೀನಿ. ಗೇಟು ಮನೇನ ಪ್ರೀತಿಸೋ ತಂದೆನ ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟು ನಮ್ಮನೆಗೆ ಬಂದಿದ್ದೀನ್ರಿ. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು. ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು, ಜೊತೆಯಾಗಿ ನೀ ಹೀಗೆ ಇರಬೇಕು. ಸ್ವರ್ಗ ನಾಚುತ್ತ ಕಾಲಡಿ ಬರಬೇಕು, ಸ್ವರ್ಗ ನಾಚುತ್ತ ಕಾಲಡಿ ಬರಬೇಕು. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು. ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಜನ್ಮ ಬರಲೇನು, ನೀನು ಇರುವಾಗ ನನಗೆ ಭಯವೇನು? ಸಾವಿರ ಜನ್ಮ ಬರಲೇನು, ನೀನು ಇರುವಾಗ ನನಗೆ ಭಯವೇನು? ನಿನ್ನ ಕೋಲಲ್ಲಿ ನಾ ಸೆರೆಯಾದಾಗ ಸಾವು ಕೂಡ ಹಿತವೇನು? ಜೀವನ ನನಗೆ ಸಿಹಿಯಾಯ್ತು, ಕಹಿ ನೀ ಬಂದು ಬಾಳಿಂದ ದೂರಾಯ್ತು, ಕಹಿ ನೀ ಬಂದು ಬಾಳಿಂದ ದೂರಾಯ್ತು. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು. ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಚಂದಿರ ರಾತ್ರಿ
ಬಾಳಿನ ಬಾನಲ್ಲಿ ನೀ ಬಂದೆ, ಶಾಂತಿ ನೆಮ್ಮದಿ ನೀ ತಂದೆ. ಭಾಗ್ಯದ ಬಾಗಿಲು ತೆರೆದಾಯ್ತು, ನನ್ನ ಬದುಕೆಲ್ಲ ನಿನ್ನಿಂದ ಬೆಳಕಾಯ್ತು, ನನ್ನ ಬದುಕೆಲ್ಲ ನಿನ್ನಿಂದ ಬೆಳಕಾಯ್ತು. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು. ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು, ಜೊತೆಯಾಗಿ ನೀ ಹೀಗೆ ಇರಬೇಕು. ಸ್ವರ್ಗನ ಚುತ್ತ ಕಾಲಡಿ ಬರಬೇಕು, ಸ್ವರ್ಗನ ಚುತ್ತ ಕಾಲಡಿ ಬರಬೇಕು. ಎಂದೆಂದು ಹೀಗೆ ನಗಬೇಕು, ನಮ್ಮ ಬಾಳಲ್ಲಿ ಆನಂದ ತರಬೇಕು. ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ನಂದೀಶ, ಯಾವ ಕೆಲಸ ಮಾಡಿದ್ರೂ ಭಕ್ತಿ ಶ್ರದ್ಧೆಯಿಂದ ಮಾಡ್ತೀಯ. ಈಗಿನ ಕಾಲದಲ್ಲಿ ಜನ ದೇವರು ಕೂಡ ಇಷ್ಟೊಂದು ಭಕ್ತಿ ತೋರಿಸಲ್ಲಪ್ಪ. ಅಪ್ಪಾಜಿ, ಅನಾಥನಾಗಿದ್ದ ನನ್ನ ಭಾಗಕ್ಕೆ ನೀವೇ ನನ್ನ ತಂದೆ, ನನ್ನ ತಾಯಿ, ನನ್ನ ದೇವರು. ದಾರಿಯಲ್ಲಿ ಬಿದ್ದಿದ್ದ ನನಗೆ ದೇವರಾಗಿ ಬಂದು ಆಶ್ರಯ ಕೊಟ್ರಿ, ಉಪವಾಸ ಇದ್ದಾಗ ಕರೆದು ನನಗನ್ನ ಹಾಕಿದ್ರಿ. ಅಪ್ಪಾಜಿ, ನನ್ನ ಆಸೆ ಇಷ್ಟೇ, ಸಾಯೋ ತನಕ ನಿಮ್ಮ ಸೇವೆ ಮಾಡ್ಕೊಂಡಿದ್ರೆ ಸಾಕು. ನಂದೀಶ, ಯಾವ ಜನ್ಮದ ಋಣಾನೋ, ಯಾವ ಜನ್ಮದ ಬಂಧಾನೋ, ಚಳಿ ಚಳಿ ತಾಳೆನು ಈ ಚಳಿಯ. ಆಹಾ ನಂದೀಶ, ಏನ್ ಚಂದ್ರು, ಟವಲ್ ತಗೊಂಬಾರೋ, ತಗೊಂಬರ್ತೀನಿ. ಅಮ್ಮ, ಇವತ್ ಬಿಸಿ ಬೇಡ ಬಾತು, ಮೊಸರನ್ನ ಮಾಡು, ನಿಂತ್ಕೊಂಡು ಕಾಲೇಜಿಗೆ ಹೋಗ್ತೇನೆ. ಇದನ್ ಸ್ವಲ್ಪ ಐರನ್ ಮಾಡು. ಥ್ಯಾಂಕ್ ಯು. ಅವ್ರ ಕಾಫಿ ಬೇಡಮ್ಮ, ತಗೊಳ್ಳಿ. ಹೇ ಚಂದ್ರು, ಬಾಯ್ಲಿ. ರಾತ್ರಿ ನೋಡಿ ಸಿನಿಮಾ ಹೇಗಿತ್ತ? ಫಸ್ಟ್ ಹಾಫ್ ಫಸ್ಟ್ ಕ್ಲಾಸ್ ಇತ್ತು ಡಾಡಿ, ಸೆಕೆಂಡ್ ಹಾಫ್ ಅಷ್ಟೇ ಬೋರ್ಡ್. ಹೌದಾ? ನಾನು ಥ್ಯಾಂಕ್ ಯು ಡಾಡಿ. ರಮೇಶ್, ಏನ್ ಡಾಡಿ? ನಾನು ನಂದೀಶ. ಅಪ್ಪಾಜಿ, ನಾನು ಆನು ಜೋರಾಗಾನು, ನಿನಗೆ ಎರಡು. ಏನ್ರಿ, ಬಾದಾಮಿನ ಹುರಿದು ನೀವು ತಿನ್ಲಿ ಅಂತ ಕೊಟ್ರೆ ಎಲ್ರಿಗೂ ಹಂಚ್ತಿದೀರಲ್ಲ, ಅದನ್ನೇನ್ ಕಡ್ಲೆಪುರಿ ಅನ್ಕೊಂಡ್ರ? ಯಾಕೆ ಪಾರು, ಮಕ್ಕಳು ತಿನ್ ಚೆನ್ನಾಗಿರ್ಲಿ ಬಿಡೆ. ಟಿಫನ್ ರೆಡಿ ಆಗಿದೆ, ಬೇಗ ಬನ್ನಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಏನಮ್ಮ, ಅರ್ಧ ಗಂಟೆಯಿಂದ ನಿನ್ ಜೊತೆ ಟಿಫನ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಸಾರಿ ರೆಡಿ, ನಾನು ಇವತ್ತು ನಿಮ್ಮ ಕಂಪನಿ ಕೊಡೋಕಾಗಲ್ಲ. ಯಾಕೆ? ಈಗಾಗ್ಲೇ ನನ್ನ ಕಾಲೇಜಿಗೆ ಲೇಟ್ ಆಗಿದೆ ರೆಡಿ. ಚೆನ್ನಾ, ಕಾರ್ ರೆಡಿನಾ? ರೆಡಿನಮ್ಮ, ಮೆಕಾನಿಕ್ ಯಾರು ಅನ್ಕೊಂಡ್ರೆ ನಮ್ಮ ಭವಾನಿ ಶಂಕರ್ ಅವರು, ಅವ್ರ ಕೈ ಮುಟ್ಟಿದ್ರು ಸಾಕು, ಕಾರ್ ರೆಡಿನಮ್ಮ. ಥ್ಯಾಂಕ್ ಯು ಮೆಕಾನಿಕ್. ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದೇನಮ್ಮ ಇದೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನೀವು ಸ್ಟಾರ್ಟ್ ಮಾಡಿ. ಓಕೆ. ಸಿಹಿಯಾದ ಬೀಡ ಇದು, ಶುಚಿ ರುಚಿಯಾದ ಬೀಡ
ಕಿಮ ಮೋಹ ಕಿ ಜರ್ದ ಸೇರಿಸಿ ಮಾಡಿದ ಮನ್ಮತ ರಹಸ್ಯ ಬೀಡ ಬೀಡ ನನಗೆ ಬೇಡ ಕುಡಿಯಲು ಬೇಕು ಸೋಡ ಲೆಕ್ಕ ಇಲ್ಲಿ ನೋಡ ಬಾಕಿ ತೀರಿಸೋ ಮೂಡ ಹೋಗಾದ್ರೆ ಸೋಡ ಬೇಡ ಈ ದಾರಿಗೆ ನೀ ಬರಲೇ ಬೇಡ ಬರಬೇಕು ಬರಬೇಕು ಭವಾನಿ ಶಂಕರರು ಬರಬೇಕು ಬಂದಾಯ್ತು ಬಂದಾಯ್ತು ನಿಮ್ಮ ಮುಂದೆ ನಿಂದಾಯ್ತು ನೀವು ಬಂದಂತೆ ನಮಗೊಂದು ಭಾಗ್ಯ ಬಂದಂತಾಯ್ತು ಬರಕೊಳ್ಳಿ ಬರಕೊಳ್ಳಿ ಲೆಕ್ಕದಲ್ಲಿ ಬರಕೊಳ್ಳಿ ಏನಯ್ಯಾ ಸರ್ವಜ್ಞ ಪ್ರಸಾದ್ ನಿನ್ ವ್ಯಾಪಾರನೇ ಸಂಗೀತದಲ್ಲಿ ನಡೆಯೋ ಆಗಿದೆಯಲ್ಲಯ್ಯಾ ಎಲ್ಲೋಗಿದೆ ಬಾಲಣ್ಣ ಇಷ್ಟು ದಿವಸ ಈ ಬೀಡ ಅಂಗಡಿ ಹತ್ರ ನಿನ್ ಧನಿನೇ ಕೇಳಿಲ್ವಲ್ಲ ಅಂಗಡಿ ಕಡೆ ಬರೋದಿರ್ಲಿ ನನಗೆ ಉಸಿರು ಬಿಡೋದಕ್ಕೂ ಟೈಮ್ ಇಲ್ಲ ನಿನ್ನತ್ರ ನಾನು ಮುಚ್ಚು ಮರೆ ಯಾಕೆ ಮಾಡ್ಲಿ ನಿನಗ್ ಗೊತ್ತಲ್ಲ ನನ್ ಮಗ ಸೋಮಣ್ಣ ಓ ದುಬಾಯ್ನಲ್ಲಿದ್ದಾನಲ್ಲ ಅವನ್ ತಾನೇ ಅವನೇ ಲೆಟರ್ ಬರೆಯೋದು ಅಪ್ರೂಪ ಆದ್ರು ಡ್ರಾಫ್ಟ್ ಮೇಲೆ ಡ್ರಾಫ್ಟ್ ಡ್ರಾಫ್ಟ್ ಮೇಲೆ ಡ್ರಾಫ್ಟ್ ಕಳಿಸ್ತಾ ಇರ್ತಾನೆ ಸಾವಿರ ಎರಡ್ ಸಾವಿರ ನಾಲ್ಕ್ ಸಾವಿರ ಹಂಗಾರ ನಿಮ್ ಮನೇಲಿ ಹಣದ ಸುರಿಮಳೆಯನ್ನು ಅದು ನಿಜ ಅನ್ನು ದೇವರು ಅವನ್ನ ಚೆನ್ನಾಗಿಟ್ಟಿರ್ಲಿ ಅಲ್ಲ ಹಣ ಹೊಂದಿದ್ರೆ ಸಾಕು ಸುಖ ಹಾಗೇನೇ ಬರುತ್ತೆ ಅಂತ ಜನ ತಿಳ್ಕೊಂಡಿದ್ದಾರೆ ಅದು ತಪ್ಪು ಅದರಿಂದ ಜವಾಬ್ದಾರಿ ಜಾಸ್ತಿ ತಲೆ ಮೇಲೆ ಬೀಳ್ತದೆ ಗೊತ್ತಾ ಬ್ಯಾಂಕ್ ಲೆಕ್ಕ ಅಂಗಡಿ ಲೆಕ್ಕ ಮನೆ ಲೆಕ್ಕ ತಿಂಗಳ ಲೆಕ್ಕ ವರ್ಷದ ಲೆಕ್ಕ ಇಂಥ ಲೆಕ್ಕಾಚಾರದಲ್ಲಿ ಎಂತ ಪಕ್ಕಾ ಮನುಷ್ಯನಾದ್ರೂ ಕಕ್ಕಾ ಬಿಕ್ಕ ಹೋಗ್ತಾನೆ ನೋಡು ನಿನ್ ಸೊಸೆ ಇದ್ದಾಳಲ್ಲ ಅವಳಿನ್ ಸಹಾಯ ಮಾಡಲ್ವಾ ಅವಳ ಕಾತೆ ಯಾಕೆ ಕೇಳ್ತೀಯ ನನ್ನ ಕೇಳದೆ ಒಂದನೇ ಅಪ್ಪೈಸಾನು ಖರ್ಚು ಮಾಡಲ್ಲ ಗೊತ್ತಾ ಅಂಗಡಿಗೆ ಹೋಗ್ಬೇಕಾದ್ರು ಬಾಲನ್ ಮಾವ ಸಿನಿಮಾಕ್ ಹೋಗ್ಬೇಕಾದ್ರು ಬಾಲನ್ ಮಾವ ಬಟ್ಟೆ ತಗೊಂಡ್ ಬರ್ಬೇಕಾದ್ರು ಬಾಲನ್ ಮಾವ ಮೊನ್ನೆ ಒಡವೆ ತೊಳಕ್ ಹೋಗಿದ್ದಾಗ ನನ್ನನ್ನೇ ಸೆಲೆಕ್ಟ್ ಮಾಡುವಂತ ಕೂತ್ಬಿಟ್ರು ಬೇರೆ ರಂಗಲ್ಲಪ್ಪ ನನ್ ಸೊಸೆ ಬಂಗಾರ ಬಂಗಾರ ಇದಕ್ಕಿಂತ ಇನ್ನೇನು ಬೇಕು ನಿನಗೆ ಅದೃಷ್ಟ ಮುತ್ತಿನಂತ ಮಗ ಬಂಗಾರದಂತ ಸೊಸೆನ ಈ ವಯಸ್ಸಾದ ಕಾಲದಲ್ಲಿ ಕೊಟ್ಟಿದ್ದಾನಲ್ಲ ಆ ದೇವ್ರು ಯಾರ್ಗಯ ವಯಸ್ಸಾಗಿರೋದು ನಿನಗೆ ಕಣಯ್ಯ ನಿನಗ್ ವಯಸ್ಸಾಗಿರೋದು ನನಗಲ್ಲ ನಾನಿನ್ನು ನವಜವಾನ್ ಹುಡುಗ ಗೊತ್ತಾ ತಪ್ಪಾಯ್ತು ಬಾಲಣ್ಣ ತಪ್ಪಾಯ್ತು ಬರ್ತೀನಿ ನವಜವಾನ್ ಬಾಲಣ್ಣ ಬರ್ತೀನಿ ಸರ್ವಜ್ಞ ಪ್ರಸಾದ್ ಬರ್ತಾ ಇರಿ ಅವ್ರಿಗೆ ನೀವು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟಿದ ಆಮೇಲೆ ಬೀಡ ರೆಡಿನಾ ಯಾವ ರೆಡಿ ಬಾರು ಬಾರು ಯಾಕೆ ಇಷ್ಟು ಲೇಟ್ ಬಂತಲ್ಲ ದೀಪಾವಳಿ ಅದಕ್ಕೆ ಇಷ್ಟು ಲೇಟು ಸುಮ್ಮನೆ ಖರ್ಚು ಯಾಕೆ ತರಕ್ ಹೋದ್ರಿ ಇದನ್ನೆಲ್ಲ ಬಂತಲ್ಲ ಹಬ್ಬ ಇವಾಗ ಮಾಡ್ದೆ ಇನ್ಯಾವಾಗ ಮಾಡ್ತೀಯಾ ಏನೇನ್ ತಂದಿದ್ದೀರಾ ಒಂದ್ ನಿಮಿಷ ಒಂದ್ ನಿಮಿಷ ಇದು ನನ್ನ ಮುದ್ದು ಸೊಸೆಗೆ ಥ್ಯಾಂಕ್ ಯು ಮಾವಯ್ಯ ಇದು ರಮೇಶನಿಗೆ ಥ್ಯಾಂಕ್ ಯು ಡ್ಯಾಡಿ ಅಪ್ಪಾಜಿ ನನಗೆ ಸ್ವಲ್ಪ ಇರೋ ಇದು ನಿನಗೆ ವಾ ಸೋ ಬ್ಯೂಟಿಫುಲ್ ಇದು ನಂದೀಶನಿಗೆ ಥ್ಯಾಂಕ್ ಯು ಅಪ್ಪಾಜಿ ಇದು ನನ್ನ ಮನಮೆಚ್ಚಿದ ಮರದಿ ಪಾರ್ವತಿ ಥ್ಯಾಂಕ್ಸ್ ಹೇಳಿ ಮುತ್ತಿನಂತ ಎರಡು ಮಕ್ಕಳನ್ನ ಕೊಟ್ನಲ್ಲ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಿದ್ರಾ ನಿನ್ಗೆ ಹೇಳದೆ ಇರ್ಬೋದು ದಿನಾ ದೇವ್ರಿಗೆ ಹೇಳ್ತಾ ಇದೀನಿ ಇಂಥ ಮುತ್ತಿನಂತ ಹೆಂಡತಿನ ಕೊಟ್ಟಿದ್ದಕ್ಕೆ ನಿಂಗೆ ಥ್ಯಾಂಕ್ಸ್ ಅಪ್ಪ ಅಂತ ಹೆಮ್ಮೆ ಪಟ್ಕೋಬೇಡಿ ನಿಮ್ಗೆ ಏನ್ ತಗೊಂಡ್ರಿ ಅದು ರಹಸ್ಯ ದೀಪಾವಳಿ ದಿನ ಜನ ನೋಡ್ಬೇಕು ಆಶ್ಚರ್ಯ ಪಡ್ಬೇಕು ಅಲ್ಲಿ ತನಕ ಯಾರು ಕಾಯ್ತಾರೆ ಕೊಡ್ರಿ ಅಂದ್ರೆ ಏನ್ರಿ ಇದನ್ನೇನ ನೀವು ತಗೊಂಡಿರೋದು ಬಾರು ಇದು ನನ್ನ ಉಪಯೋಗಕ್ಕೆ ಬರುತ್ತೆ ನನಗ್ಯಾಕೆ ಹೊಸಬಟ್ಟೆ ಮಕ್ಕಳಾದ್ರೆ ನಾಲ್ಕು ಕಡೆ ಹೋಗ್ಬೇಕು ಬರಬೇಕು ಅವ್ರ ಸುಖನೇ ನನ್ನ ಸುಖ ಅವ್ರ ಸಂತೋಷನೇ ನನ್ನ ಸಂತೋಷ ಚಂದ್ರು ಏನ ಬಜೆ ಆ ರಾಜೇಂದ್ರ ಕಾರ್ ಯಾವ ಡೆಲಿವರಿ ಕೊಡೋದು ಒಂಬತ್ತನೇ ತಾರೀಕ ಬಜೆ ನಾಳೆನೆ ಅಪ್ಪ ಇಂಟರ್ವ್ಯೂ ಏನಾಯ್ತು ಸಕ್ಸಸ್ ನನ್ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ಬಿಡ್ತಪ್ಪ ಗುಡ್ ಗುಡ್ ವೆರಿ ಗುಡ್ ನಮ್ ಮಗನ ನೀನು ಏ ನನ್ ಪಡ ಅವಳಿಗೆ ಅವಳಿಗೆ ಅವಳ ಅದೃಷ್ಟ ಇದು ಚೆನ್ನಾಗಿರಪ್ಪ ಕಡಿಗು ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ ರಮೇಶ ನಿಮ್ಮಪ್ಪ ಇಷ್ಟು ವರ್ಷ ಹಗಲು ರಾತ್ರಿ ದುಡ್ದು ನಮ್ಮನ್ನೆಲ್ಲ ಸಾಕಿದ್ದಾರೆ ಕಣೋ ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ ಯಾರು ಅದೆಲ್ಲ ಅವನಿಗೆ ಹೇಳ್ಬೇಕಾ ಅವನಿಗೆ ಗೊತ್ತಾಗುತ್ತೆ ಅಚ್ಚರಿ ಡ್ಯೂಟಿಗೆ ಯಾವಾಗ ಜಾಯಿನ್ ಆಗ್ತೀಯೋ ಒಂದನೇ ತಾರೀಕಿನಿಂದ ಅಪ್ಪ ಇನ್ನು ಎರಡು ದಿವಸದಲ್ಲಿ 5,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ನಮ್ಮ ಬ್ಯಾಂಕಿಗೆ ಕಟ್ಟಬೇಕು 5,000 ರೂಪಾಯಿ ಅಷ್ಟೊಂದು ಹಣ ನಾವೆಲ್ಲಿಂದ ತರೋದಪ್ಪ ಕಟ್ಟದೆ ಹೋದ್ರೆ ಕೆಲಸ ಸಿಗಲ್ಲಮ್ಮ
ಅಪ್ಪ ಗಾಬರಿ ಆಗ್ಬೇಡ, ಕಟ್ಟೋಣ. ಕಟ್ಟೋಣ ಅಂತಿದ್ದೀರಲ್ಲ, ಅದೇನ 500 ರೂಪಾಯಿ 5000 ರೂಪಾಯಿ ಎಲ್ಲಿಂದ ತರ್ತೀರಾ? ಯಾರು ಈಗ ತಾನೇ ಹೇಳ್ದಲ್ಲ ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅಂತ. ನಾವೆಲ್ಲರೂ ಆ ದೇವ್ರನ್ನೇ ನಂಬಿರೋದು, ಅವನೇ ನಮ್ಗೆ ಯಾವ್ದಾದ್ರು ದಾರಿ ತೋರಿಸ್ತಾನೆ. ಏನು ಮೆಕ್ಯಾನಿಕ್ ಸಾಹೇಬ್ರು ದಾರಿ ತಪ್ಪಿ ನಮ್ಮ ಮನೆಗೆ ಬಂದಿರೋ ಆಗಿದೆಯಲ್ಲ, ನಮ್ಮ ಮನೆಯಲ್ಲಿ ಯಾವ್ದು ಕಾರ್ ಇಲ್ವೇ ರಿಪೇರಿಗೆ? ನನ್ ತಮಾಷೆ ಮಾಡ್ತೀಯ? ನಾನೀಗ ಕಾರ್ ಮೆಕ್ಯಾನಿಕ್ ಆಗಿ ಬಂದಿಲ್ಲ, ಒಬ್ಬ ಹುಡುಗನ ತಂದೆ ಆಗಿ ಬಂದಿದ್ದೀನಿ. ನಿನ್ನಿಂದ ನಂಗೆ ಸ್ವಲ್ಪ ಉಪಕಾರ ಆಗ್ಬೇಕು, ಅದಕ್ಕೆ ಬಂದೆ. ಉಪಕಾರನು ಮಾತಾಡ್ಬೇಡಪ್ಪ, ನೀನ್ ಕೇಳಿದ್ದ ನನ್ನ ಹತ್ರ ಇದ್ರ ಧಾರಾಳವಾಗಿ ಕೊಡ್ತೀನಿ. ಕೇಳು ಕೇಳು, ನಮ್ ರಮೇಶನ್ ಕೆಲಸ ಸಿಕ್ಕಿದೆ, ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು, ಒಂದು 5000 ರೂಪಾಯಿ ಕೊಟ್ರೆ ನಮ್ ರಾಮಣ್ಣ ಊರಿಗೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹಣ ತಂದು ವಾಪಸ್ ಕೊಟ್ಬಿಡ್ತೀನಿ. ಅಯ್ಯೋ ನೀನ್ ವಾಪಸ್ ಕೊಡೋದಾಗಿರ್ಲಯ್ಯ, ಬರೋದ್ ಬಂದೆ ಒಂದ್ ಗಂಟೆ ಮುಂಚೆನೆ ಬರಬಾರ್ದಾಗಿತ್ತು. ನೋಡೋ ನಿನ್ನೆವರೆಗೂ 10,000 ರೂಪಾಯಿ ಖರ್ಚು ಮಾಡೋ ದಾರಿ ಇಲ್ಲದೆ ನೆಲದ ಮೇಲೆ ಬಿದ್ದು ಫುಟ್ಬಾಲ್ ಆಡ್ತಾ ಇತ್ತು. ಇವತ್ ಬೆಳಿಗ್ಗೆ ನನ್ನ ಬಾಮೈದ ಇದ್ದಕ್ಕಿದ್ದಾಗೆ ಬಂದು ತುರ್ತಾಗಿ ಹಣ ಬೇಕು ಅಂದ, ಸರಿ ಅಂತ ತೆಗ್ದ ಹಾಗೆ ಕೊಟ್ಬಿಟ್ಟೆ. ನಿನ್ಗೆ ಅರ್ಜೆಂಟ್ ಆಗಿದ್ರೆ ಹೇಳು, ಇವತ್ ರಾತ್ರಿನೇ ಬಸ್ ಬಿಜಾಪುರಕ್ಕೆ ಹೋಗಿ ಅದನ್ನ ಹಾಗೆ ವಾಪಸ್ ತುಂಬ ನಿನ್ ಕೊಡ್ತೀನಿ. ಬೇಡ ಬಲಣ್ಣ ಬೇಡ, ಸಂಬಂಧಿಕರಲ್ಲಿ ನೆಂಟರಿಷ್ಟರಲ್ಲಿ ನಿಷ್ಠುರ ಆಗ್ಬಾರ್ದು. ಮತ್ತೆ ಹಣಕ್ಕೆ ಏನ್ ಮಾಡ್ತೀಯ? ದೇವ್ರಿದ್ದಾನೆ, ನಂಬಿದವ್ರನ್ನ ಯಾವತ್ತು ಕೈ ಬಿಡಲ್ಲ. ಸರಿ ನಾನ್ ಬರ್ತೀನಿ. ಭವಾನಿ ಕಾಫಿ ಕುಡ್ಕೊಂಡು ಹೋಗುವಂತೆ ಕೂತ್ಕೊಪ್ಪ, ಇನ್ನೊಂದ್ ದಿವಸ ಬರ್ತೀನಿ. ಬಂದೆ. ಏನ್ ಸಾಹೇಬ್ರು ಇವತ್ ಬಂದ್ ಹೋದವ್ರಿಗೆಲ್ಲ ಕಾಫಿ ಕರೀತಿದ್ದಾರೆ? ನೀನೇ ಮನೆಗೆ ಒಂದ್ ದಂಡ್ ಪಿಂಡ, ಇನ್ ಬಂದ್ ಹೋದವ್ರಿಗೆಲ್ಲ ಪಿಂಡ ಹಾಕಕ್ಕೆ ಇದನ್ ಛತ್ರ ಅನ್ಕೊಂಡ್ಯಾ? ನಾನ್ ಹಾಗೆ ಅನ್ಕೊಳ್ಳಿಲ್ಲಮ್ಮ, ಹೊರಗಡೆ ನಾನು ದೊಡ್ಡ ಮನುಷ್ಯ, ಮನೆ ಒಳಗೆ ಏನು ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಅದಿರ್ಲಿ, ಏನಿದು ತರಕಾರಿನಾ? ನಿನ್ ಮುಖ ಇದಾಗಿದೆ. ಚೆನ್ನಾಗೇ ಇದೆಯಲ್ಲಮ್ಮ. ಏನ್ ಚೆನ್ನಾಗಿದೆ? ಬರ್ತಾ ಬರ್ತಾ ನಿನ್ ಕಣ್ಣು ಹಿಂಗ್ ಹೋಗ್ತಾ ಇದೆ. ತಿನ್ನೋದ್ಲಿರೋ ಮುತುವರ್ಜಿ ಕೆಲಸ ಮಾಡೋದಿರಲ್ಲ, ಏನ್ ಮಾಡುದು ಹಳೆ. ನೋಡು ಎಲ್ಲಿ ಹೋಗ್ತಾ ಇದೀಯಾ ಹಾಳಾಗಿ, ಚಿಲ್ಲರೆ 1 ರೂಪಾಯಿ ಕಡಿಮೆ ಆಗಿದೆ, ಏನ್ ಮಾಡ್ದೆ? ಬೀಡ ತಗೊಂಡೆಮ್ಮ. ಅಯ್ಯೋ 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 ಅಯ್ಯೋ, ಎಲ್ಲ ದುಸ್ಥಿತಿಗಳು ನಿನ್ನ ಹತ್ರನೇ ಇವೆ. ಎಷ್ಟ್ ಹೇಳಿದ್ರು ನಾಚಿಕೆ ಆಗಲ್ಲ. ನನಗಂತೂ ಹೇಳಿ ಹೇಳಿ ಗಂಟ್ಲೆ ಹರಿದೋಯ್ತು. ನಿನ್ ಮಗ ಹಾಯಾಗಿ ಹೋಗಿ ದುಬೈಲ್ ಕೂತಿದ್ದಾರೆ, ಎಲ್ಲ ಕಷ್ಟ ನನ್ನ ತಲೆ ಮೇಲೆ ಬಿಟ್ಟಿದೆ. ಸ್ವಲ್ಪ ಅನ್ನ ಬಿಡಿಸ್ಲಾ? ಬೇಡ, ತಟ್ಟೆ ತೆಗೆದು ಬಿಡು. ಇದೆಲ್ಲ ಕೇಳ್ಕೊಳ್ಳಿ ಸಾರು. ನಿನಗೊಂದ್ ಸಂತೋಷದ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನದು? ಏನು ಇಲ್ಲ, ನನಗೊಂದ್ ತಿಂಗಳು ರಜಾ ಸಿಕ್ಬಿಟ್ಟಿದೆ, ಹನಿಮೂನ್ ಮಾಡ್ಬೇಕು ಅಂತ ಆಸೆ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತೀರ್ಥಯಾತ್ರೆ, ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಕೊಲ್ಲೂರು ಮೂಕಾಂಬಿಕಾ, ಮೈಸೂರು ಚಾಮುಂಡೇಶ್ವರಿ, ಎಲ್ಲಾ ದೇವ್ರನ್ನು ನೋಡ್ಕೊಂಡ್ ಬಂದ್ಬಿಡೋಣ. ಇನ್ನು 3 ಊರ್ನ ಮರ್ತ್ಬಿಟ್ರಲ್ಲ. ಯಾವ್ದು? ಉಡುಪಿ ಶ್ರೀಕೃಷ್ಣ, ನಂಜನಗೂಡು ಶ್ರೀಕಂಠೇಶ್ವರ, ತಿರುಪತಿ ವೆಂಕಟೇಶ್ವರ. ಅದು ಉಂಟು. ಹೌದು, ಈಗ ನನ್ನಿಂದ ನಿಮ್ಗೆ ಏನಾಗ್ಬೇಕು? ಅಯ್ಯಯ್ಯೋ ನನಗೇನಾಗ್ಬೇಕಾಗಿಲ್ಲಪ್ಪ. ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಅಷ್ಟು ನನಗ್ ಗೊತ್ತಾಗಲ್ವೇ. ನನ್ನಿಂದ ನಿಮ್ಗೇನಾದ್ರು ಕೆಲ್ಸ ಆಗ್ಬೇಕಾದ್ರೆ ತಾನೆ ಕಂಚಿ ಕಾಮಾಕ್ಷಿ, ಮದ್ರೆ ಮೀನಾಕ್ಷಿ ಅಂತ ಕಾಕ ಹಿಡಿಯೋದು. ಏನಾಗ್ಬೇಕು ಹೇಳಿ. ಏನ್ರಿ ಯಾಕೋ ಒಂಥರ ಇದ್ದೀರಲ್ಲ, ಏನಾಯ್ತು? ಪಾರು, ನಮ್ ರಮೇಶನ್ ಕೆಲಸ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟೋ ದುಡ್ಡುಗೋಸ್ಕರ ಊರೆಲ್ಲ ಅಲ್ಲದೆ ಎಲ್ಲೂ ಸಿಕ್ಲಿಲ್ಲ, ಕೊನೆಗೆ ಇಲ್ಲಿಗೆ ಬಂದಿದ್ದೀನಿ. ಅಂದ್ರೆ ಇದನ್ನ ಮಾರ್ಬಿಟ್ಟು? ನೀವು ಹೇಳ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ಇಷ್ಟೇ ಕಷ್ಟ ಬಂದ್ರು ಇದೊಂದನ್ನು ಮಾತ್ರ ಉಳಿಸ್ಕೊಂಬಂದಿದ್ದೀನಿ. ನಮ್ಮಮ್ಮನ ನೆನಪಾಗಿ ನನ್ನ ಹತ್ರ ಉಳಿದಿರೋದು ಈ ಪಳೆಗಳು ಮಾತ್ರ. ಇದೊಂದನ್ನು ಬಿಟ್ಟು
ಸರಿ ಏನಾದ್ರೂ ಕೊಡ್ತೀನ್ರಿ, ನನ್ ಪ್ರಾಣನಾದ್ರೂ ಕೊಡ್ತೀನ್ರಿ. ಪಾರು, ಈಗ ಪ್ರಾಣಕ್ಕಿಂತ ಹಣಕ್ಕೆ ಬೆಲೆ ಜಾಸ್ತಿ. ನೆನಪು ಚಿನ್ನ ಬೆಳ್ಳಿಯಲ್ಲಿ ಇರಲ್ಲ ಕಣೆ, ಮನಸ್ಸಲ್ಲಿ ಇರುತ್ತೆ, ಹೃದಯದಲ್ಲಿ ಇರುತ್ತೆ. ಚಿನ್ನ ಇರೋದೇ ಕಷ್ಟ ಕಾಲದಲ್ಲಿ ಉಪಯೋಗಿಸ್ಕೊಳಕ್ಕೆ, ಸತ್ತವ್ರ ನೆನಪಿಗೋಸ್ಕರ ಬದುಕಿರೋ ಜೀವನ ಹಾಳು ಮಾಡ್ಬೇಕಾ? ರಮೇಶ್ ಯಾರು? ನಮ್ ಗುಡಿ ಅಲ್ವಾ? ಜ್ಞಾಪಕ ಮಾರ್ಕು, ಅವನ್ ಮಗುವಾಗಿದ್ದಾಗ ಅವನ್ ಬದುಕಿಸ್ಕೊಳಕ್ಕೋಸ್ಕರ ನಾವೆಷ್ಟು ಕಷ್ಟಪಟ್ವಿ. ಐ ಆಮ್ ಸಾರಿ, ಇನ್ನೇ ಮಗು ಬದುಕ ತುಂಬಾ ಕಷ್ಟ. ದಯವಿಟ್ಟು ಹಾಗೆ ಹೇಳ್ಬೇಡಿ ಡಾಕ್ಟ್ರಿ, ಪ್ಲೀಸ್ ನನ್ ಮಗು ನುಡಿಸ್ಕೊಡಿ, ನನ್ ಕಂದ ನುಡಿಸ್ಕೊಡಿ ಡಾಕ್ಟ್ರಿ. ನಾನು ಮನುಷ್ಯನೇ ಅಮ್ಮ, ಪ್ರಯತ್ನ ಪಡ್ಬೋದೇ ಹೊರತು ಫಲಿತಾಂಶ ಹೀಗೆ ಅಂತ ಹೇಳ್ತಾರಲ್ಲ. ಬರ್ತೀನಿ ಬರ್ತೀನಿ. ನನ್ ಮಗು ನುಡಿಸ್ಕೊಡ್ರಿ, ನನ್ ರಮೇಶ್ ಉಳಿಸ್ಕೊಡ್ರಿ, ನನ್ ಮಗುಗೆ ಏನಾದ್ರಾದ್ರೆ ನಾನ್ ಜೀವಂತವಾಗಿರಲ್ಲ, ಉಳಿಸ್ಕೊಡ್ರಿ. ಪಾರು, ಈ ಮಗುಗೋಸ್ಕರ ನಾವೇನೆಲ್ಲ ಪ್ರಯತ್ನ ಪಟ್ಟು ಪಂಡಿತರಿಗೆ ತೋರಿಸಿದ್ವಿ, ಡಾಕ್ಟರ್ ತೋರಿಸಿದ್ವಿ, ಇನ್ನು ನಮ್ಮ ಕೈಲಿ ಏನೂ ಆಗಲ್ಲಪ್ಪ, ಎಲ್ಲ ದೇವರೇ ಕಾಪಾಡ. ನಿಜನಪ್ಪ ನೀನ್ ಹೇಳಿದ್ದು, ಗಂಡ ಹೆಂಡತಿ ಇಬ್ರು ಕಾಲ್ನಡಿಗೆಗೆ ಮಗು ನೆತ್ಕೊಂಡು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿ ಬನ್ನಿ, ದೇವ್ರ ಕಾಪಾಡ. ಮಾದೇಶ್ವರ ಚರ್ಣಾಂಬರಧರ ಶಂಕರ ಶಂಕರ ಮಂಗಳ ರೂಪ ಪ್ರೇಮ ಸ್ವರೂಪ ಕತ್ತಲು ತುಂಬಿದೆ ಬೆಳಗು ದೀಪ ಬೆಳಗು ದೀಪ ನನ್ನಲ್ಲಿ ಹೀಗೆ ಕರುಣಾಳು ಶಂಕರ
ಮಾಡಿದೆನು ನನ್ನಲ್ಲಿ ಕರುನಾಡುವ ಶಂಕರ ಜಯನಾದೇಶ್ವರ Congratulations, Mr. Ramesh. You have been appointed. Thank you, sir. Do your duty perfectly. I'll do my best. Bhavani Shankara. ನಾನು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಇದೇ ಸ್ನೇಹ, ಇದೇ ಪ್ರೀತಿ, ಇದೇ ನಗು, ಇದೇ ವಿಶ್ವಾಸ. ಸ್ವಲ್ಪ ಬದಲಾವಣೆ ಆಗದೇ ಇರುವಲ್ಲ. ಯಾವಾಗಲೂ ಮನುಷ್ಯ ಇದ್ದಾಗೆ ಇರಬೇಕು ಜಾನಕಿ ರಾಮಯ್ಯನವರೇ. ನಿಮ್ ದೊಡ್ಡ ಮಗ ಏನ್ ಮಾಡ್ತಾ ಇದ್ದಾನೆ? ಮೊನ್ನೆ ತಾನೇ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ಕಿದೆ. ವೆರಿ ಗುಡ್, ವೆರಿ ಗುಡ್. ನಮಸ್ಕಾರ. ನಮಸ್ಕಾರ. ತಗೊಳ್ಳಿ ಮಗಯ್ಯ. ತಗೊಳ್ಳಿ ನಿಮ್ ಬಾಡಿಗೆ 200 ರೂಪಾಯಿ. ಬಾರಿಯ ಹಣನೂ ಹೆಚ್ಚಾಗಿ ಕೊಡ್ಲಾರೆ. ತಕರಾರು ಮಾಡಿ ನಾನು ವಿಶ್ವಾಸನೂ ಕಳ್ಕೊಳ್ಳಾರೆ. ಒಂದ್ ಕೆಲಸ ಮಾಡು, ಎಷ್ಟು ಸಂತ ಬಾಡಿಗೆ ಮನೆ ಇರ್ತೀಯ, ಈ ಮನೆನೇ ಖರೀದಿಕೊಂಡೋಗ್ಬೋದಲ್ಲ. ಆಗ್ಲಿ, ಕರ್ನಾಟಕ ರಾಜ್ಯದ ಲಾಟರಿ ಟಿಕೆಟ್ ತಗೊಂಡಿದ್ದೀನಿ, 100,000 ಬರ್ಲಿ, ಈ ಮನೇನ ಕೊಂಡ್ಕೋತೀನಿ. ನಾ ತಮಾಷೆ ಮಾಡ್ತಿಲ್ಲ ಭವಾನಿ ಶಂಕರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿನಗಾಗಿ ಈ ಮನೇನ 40,000 ರೂಪಾಯಿ ಕೊಡ್ತೀನಿ. ಸುಲಭವಾಗಿ ಲ್ಯಾಂಡ್ ಆಗ್ಬಿಡ್ತೀಯ. ಬೇಡ ಬೇಡ ಬೇಡ, ನನಗೆ ಆ ಪಟ್ಟ ಬೇಡ್ಲೇ ಬೇಡ. ಬಂಪರ್ ಲಾಟರಿ ಹೊಡಿಲಿ, ಈ ಮನೇನ ಕೊಂಡ್ಕೊಂಡು ನಮ್ ಪರ್ವತಿನ ಲ್ಯಾಂಡ್ ಲೇಡಿ ಮಾಡ್ತೀನಿ. ಬೇಡ ಬೇಡ, ಆ ಪಟ್ಟ ನನಗೆ ಬೇಡ, ನೀವೇ ಲ್ಯಾಂಡ್ ಲಾರ್ಡ್ ಆಗಿ. ಅದೇ ರುಚಿ, ಅದೇ ಕಾಫಿ, ಅದೇ ಕಪ್ಪು, ಇದು ಕೂಡ ಬದಲಾವಣೆ ಆಗಲಿಲ್ವಲ್ಲ. ಅದೇ ಸಾಧ್ಯ? ನಮ್ ಪಾರ್ವತಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಬಂದೆ ಬಂದೆ. ಯಾರ್ದಮ್ಮ ಟೆಲಿಗ್ರಾಮ್? ಯಾರ್ದಮ್ಮ ಟೆಲಿಗ್ರಾಮ್? ನಿನ್ ಮಗಂದು. ಏನಂತೆ? ಹಬ್ಬಕ್ಕೆ ಊರಿಗೆ ಬರ್ತಾರಂತೆ. ನನ್ ಮಗ ಬರ್ತಾನ? 5 ವರ್ಷ ಆದ್ಮೇಲೆ ನನ್ನ ಮಗನ ಮುಖ ನೋಡೋ ಭಾಗ್ಯ ಬಂತು. 5 ವರ್ಷ ಆದ್ಮೇಲೆ ಅವ್ರಿಗೆ ಹಾಲ್ ಮನೆ ನೋಡೋ ದೌರ್ಭಾಗ್ಯ ಬರ್ತಾ ಇದೆ. ಅದ್ಯಾಕಮ್ಮ ಆಗಂತೀಯ? ಮತ್ತೇನು, ಇದೊಂದ್ ಮನೆನಾ? ಅವ್ರು ಹೋಗುವಾಗ ಹೇಗಿತ್ತು ಈಗ ನೋಡು. ಮನೆ ಮೂಲೆ ಮೂಲೆ ಎಲ್ಲ ಜೇಡ್ರ ಬೆಲೆ, ಗೋಡೆ ಮೇಲೆ ಧೂಳು. ಅದ್ಯಾಕಮ್ಮ ಇಷ್ಟು ಯೋಚನೆ ಮಾಡ್ತೀಯ? ಕೆಲಸದವ್ರನ್ನ ಕರ್ಕೊಂಡ್ ಬಂದು ಒಂದ್ ದಿವಸದಲ್ಲಿ ಎಲ್ಲ ಚೊಕ್ಕ ಮಾಡಿಸ್ಬಿಡ್ತೀನಿ. ಚೊಕ್ಕ ಮಾಡ್ತೀಯ? ಖರ್ಚು ಮಾಡೋ ರೆಡಿ ಆಗಿದ್ರೆ 2 ಸೆಕೆಂಡ್ ಅಲ್ಲಿ ನುಣ್ಣು ಬೋಸ್ಬಿಡ್ತೀರ. ಕೆಲಸ ಅಂತ ಚೊಕ್ಕ ಮಾಡ್ಸಕ್ಕೆ ನೀನೇ ಆಗ್ಬೇಕಾ? ಮತ್ತೆ ನನ್ ಏನ್ ಮಾಡು ಅಂತೀಯ ತಾಯಿ? ತಿಂದು ಹೊಟ್ಟೆ ಬೆಳ್ಕೋಬೇಡ. 2 ಪರ್ಕೆ ತಂದು ಪಕ್ಕದ ಮನೆಯಿಂದ ಏರಿಸ್ಕೊಂಡು ಧೂಳು ಹೊಡೆದು ಕ್ಲೀನ್ ಮಾಡು. ನಿನ್ ಕೈ ಸವದಾಗಲ್ಲ. ಸರಿ ನೋಡು, ಮಾರ್ಕೆಟ್ ಹೋಗಿ ಸುಮ್ಮನೆ ತಂದು ಮನೆಗೆಲ್ಲ ಹೊಡಿ. ನಮಸ್ತೆ ಅಂಕಲ್. ನಮಸ್ತೆ. ಏನಯ್ಯ ಚಂದ್ರು, ಎಷ್ಟ್ ದಿವ್ಸ ಯಾವ ಊರಿಗೆ ಹೋಗಿದ್ದೆ? ಇದೇ ಊರ್ನಲ್ಲಿದ್ನಲ್ಲ ಅಂಕಲ್. ಅವ್ರು ಇದೇ ಊರಲ್ಲಿದ್ರು, ಫಾರಿನ್ ಅಲ್ಲಿ ಇದ್ ಹೇಗೆ ಡ್ಯಾಡ್? ಸೂರ್ಯ ಹುಟ್ಟೋದು ಗೊತ್ತಾಗಲ್ಲ, ಸೂರ್ಯ ಮುಳುಗೋದು ಗೊತ್ತಾಗಲ್ಲ. 24 ಗಂಟೆ ಓದು, ಪುಸ್ತಕ ಪುಸ್ತಕ ಓದು, ಬರೀ ಅಷ್ಟೇ ಡ್ಯಾಡ್. ಬುದ್ಧಿವಂತರೆಲ್ಲ ಹಾಗೇನಮ್ಮ, ದೊಡ್ಡವ್ರು ಹೇಳಲ್ವಾ, ವಿದ್ಯಾ ತುರಾಣಾಂ ನಸುಕಂ ನನಿದ್ರ ಅಂತ. ಹೌದು, ಒಬ್ಬನೇ ಬಂದ್ಯಾ? ಇಲ್ಲ ಅಂಕಲ್, ರೇಣುಕಾ ಜೊತೆ ಬಂದಿದ್ದೀನಿ. ಅದು ಗೊತ್ತೇ ನನಗೆ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಯಾ ಅಂತ ನಾ ಕೇಳಿದ್ದು. ನಾಳೆ ಕರ್ಕೊಂಡು ಬರ್ತೀನಿ. ಅವರು ನಂಬ್ಕೊಂಡ್ರೆ ನಾಳೆನೇ, ನಾಳೆ ಕೇಳಿ ಮತ್ತೆ ಇದೇ ಮಾತನ್ನೇ ಹೇಳ್ತಾರೆ. ನೋಡಯ್ಯ ಚಂದ್ರು, ಒಬ್ಬರು ಮನೆಗೊಬ್ರು ಹೋಗಿ ಬಂದು ಮಾಡಿದ್ರೇನೆ ಪರಿಚಯ ಆಗುದು, ವಿಶ್ವಾಸ ಬೆಳೆಯೋದು, ಸಂಬಂಧಕ್ಕೆ ಅವಕಾಶ ಆಗುದು. ನೋಡು, ಒಂದ್ ಕೆಲಸ ಮಾಡು,
ನಾಳೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲರೂ ನಮ್ಮ ಮನೆ ಊಟಕ್ಕೆ ಕರ್ಕೊಂಬ. ನಮ್ ಡ್ಯಾಡಿ ಚಂದ್ರಗ್ ಹೇಳಿದ್ರು, ಚಂದ್ರ ನನ್ಗೆ ಹೇಳಿದ್ರು. ನಾನ್ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಾಳೆ ನಮ್ಮ ಮನೆಗೆ ಊಟಕ್ ಬರ್ಬೇಕಂತೆ. ಚಂದ್ರು, ನಾನ್ ನಿನಗೆ ಹೇಳ್ತೀನಿ, ನೀನ್ ರೇಣುಕಾ ಹೇಳು, ರೇಣುಕಾ ಅವ್ರ ಡ್ಯಾಡಿ ಹೇಳಿ, ನಾಳೆ ಸಂಜೆ ಅವ್ರ ಮನೆಗೆ ಈ ಭವಾನಿ ಶಂಕರ್ ಸಕುಟುಂಬ ಸಪರಿವಾರ ಸಮೇತರಾಗಿ ಊಟಕ್ಕೆ ಬರ್ತಾರೆ ಅಂತ. ಊಟ ಬಹಳ ಚೆನ್ನಾಗಿತ್ತು ಮಿಸ್ಟರ್ ಭವಾನಿ ಶಂಕರ್. ನಮ್ ಪರಿಚಯನೇ ಒಂಥರ. ಸಾರಿ, ನನ್ ಬ್ರ್ಯಾಂಡ್ ನನ್ನ ಹತ್ರ ಇದೆ. ಓಕೆ. ಚಂದ್ರುಗೆ ನೀವು ತಂದೆ ಅಂತ ಗೊತ್ತಾದಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು. ನೀವು ಮೆಕ್ಯಾನಿಕ್ ಆದ್ರೂ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ನಿಮ್ಮಿಬ್ಬರು ಮಕ್ಕಳನ್ನ ಮುಂದೆ ತಂದ ನಿಮ್ಮ ಸಾಹಸ ನಿಜವಾಗ್ಲೂ ಮೆಚ್ಚತಕ್ಕಂಥದ್ದೇ. ನೀವು ಸಾಹಸಾನಿ, ಕರ್ತವ್ಯಾನಿ. ನಾನು ಮಾತ್ರ ನನ್ನ ಮಕ್ಕಳನ್ನ ನನ್ನ ಪ್ರಾಣ ಅಂತ ಪ್ರೀತಿಸ್ತೀನಿ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಪ್ರಾಣ ಅಂತ ಪ್ರೀತಿಸೋರು ಬಹಳ ಅಪರೂಪ. ನಿಜ ಹೇಳಬೇಕು ಅಂದ್ರೆ ನೀವು ಶಕ್ತಿ ಮೀರಿ ಕಷ್ಟಪಟ್ಟಿದ್ದೀರಿ. ಇನ್ನು ಮುಂದೆ ನನಗೂ ಸ್ವಲ್ಪ ಅವಕಾಶ ಕೊಡಿ. ನಿಮ್ ಚಂದ್ರನ್ ಮುಂದೆ ತರೋ ಹೊಣೆ ನನಗಿರ್ಲಿ. ಅವನು ಇಷ್ಟಪಟ್ಟಿರೋ ಮ್ಯಾನೇಜ್ಮೆಂಟ್ ಕೋರ್ಸು, ಟ್ರೈನಿಂಗ್ ಕೆರಿಯರು ಎಲ್ಲ ನನಗಿರ್ಲಿ. ನಿಮಗೂ ಸ್ವಲ್ಪ ತೊಂದರೆ ಕಡಿಮೆ ಆಗುತ್ತೆ. ನಿಮ್ಮ ಅಭಿಪ್ರಾಯ ನನಗೆ ಅರ್ಥವಾಗ್ಲಿಲ್ಲ. ರೇಣುಕಾ ನನಗೊಬ್ಳೇ ಮಗಳು, ಅವಳಿಗೆ ಚಂದ್ರು ಅಂದ್ರೆ ತುಂಬಾ ಪ್ರೀತಿ. ಹುಡುಗ ಬುದ್ಧಿವಂತ, ಕಷ್ಟಪಟ್ಟು ಓದ್ತಾನೆ, ಮುಂದಕ್ಕೆ ಬರ್ಬೇಕಾದವನು. ನನಗಂತೂ ಗಂಡು ಮಕ್ಕಳಿಲ್ಲ. ಅವನ ಎಳಿನಾಗಿ ಮಗನಾಗಿ ನಮ್ಮನೆಯಲ್ಲೇ ಇರ್ಲಿ. ನನ್ನ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ಅವನೇ ನೋಡ್ಕೊಳ್ಳಿ. ಅಂದ್ರೆ ನನ್ನ ಮಗನ್ನ ನೀವು ಮನೆ ಅಳಿಯ ಮಾಡ್ಕೋಬೇಕು ಅಂತಿದ್ದೀರಾ? ಹಾಗಲ್ಲ ಹಾಗಲ್ಲ, ಅವನ್ಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ತುಂಬಾ ಸಂತೋಷ ಸಾವುಕಾರ್ರೆ. ಆದ್ರೆ ಚಂದ್ರು ಅಪ್ಪ ಇನ್ನೂ ಜೀವಂತವಾಗಿದ್ದಾನೆ. ಯಾರಿಲ್ಲ ಅಂದ್ರು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಿ? ಈ ಭವಾನಿ ಶಂಕರ್ ತನ್ನ ಸ್ವಶಕ್ತಿಯಿಂದ ಬದುಕ್ತಾರ ಮನುಷ್ಯ. ಯಾರ ದಬ್ಬಾಳಿಕೆಗೂ ಶ್ರೀಮಂತಿಕೆಗೂ ಇವನು ಬಗ್ಗೋದಿಲ್ಲ. ಮಿಸ್ಟರ್ ಭವಾನಿ ಶಂಕರ್, ನೀವು ಒಣಗೌರವಕ್ಕೆ ಮರಳಾಗಿ ನಿಮ್ಮ ಮಗನ ಭವಿಷ್ಯನೇ ಹಾಳು ಮಾಡ್ತಾ ಇದ್ದೀರಿ. ಆಮೇಲೆ ಪಶ್ಚಾತ್ತಾಪ ಪಡ್ರೆ, ಏನು ಪ್ರಯೋಜನ ಆಗಲ್ಲ. ಸಾವುಕಾರ್ರೆ, ಆಸೆ ಪಡೋನಾದ್ರೆ ಸಿಕ್ಕಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ಈ ಭವಾನಿ ಶಂಕರ್ಗೆ ನಿಮ್ ತರ ಚಿಲ್ಲರೆ ಆಸೆಗಳಿಲ್ಲ. ಭವಾನಿ ಶಂಕರ್, ಸಾವುಕಾರ್ರೆ, ಹಣದಿಂದ ಏನು ಬೇಕಾದ್ರೂ ಖರೀದಿ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ? ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ನನ್ನ ಮಗ ಹುಟ್ಟವಾಗ್ರೆ ದೇವರವನ ಹಣೆ ಮೇಲೆ ಬರ್ತಿದ್ದಾನೆ ನಾಟ್ ಫಾರ್ ಸೇಲ್ ಅಂತ. ಮಿಸ್ಟರ್ ಭವಾನಿ ಶಂಕರ್, ಹಣದಿಂದ ಅಳಿಯಂದ್ರನ್ನ ಕೊಂಡ್ಕೋಬೇಕು ಅನ್ನೋ ಹಾಗಿದ್ದಿದ್ರೆ ಸಾವಿರ ನನ್ನ ಮನೆ ಬಾಗಿಲು ಬಿದ್ದಿದ್ದಾಯ್ತು. ನನ್ನ ಮಗಳು ನಿನ್ನ ಮಗನ್ನ ಇಷ್ಟಪಟ್ಟಿದ್ದು ಒಂದೇ ಒಂದು ಕಾರಣದಿಂದ, ನನ್ನಂತಸ್ತನ್ನು ಮರೆತು ನಿನ್ ಕೇಳ್ತಾಯ್ತು. ರೇಣುಕಾ ನನ್ನ ಮಗನ್ನೇ ಮದುವೆ ಆಗ್ಬೇಕು ಅಂತಿದ್ರೆ ಅವಳು ನನ್ನ ಸೊಸಿಯಾಗಿ ನನ್ನ ಮನೆಗೆ ಬರಬೇಕೇ ಹೊರತು ಚಂದ್ರು ನಿಮ್ಮಳಿಯನಾಗಿ ಯಾವತ್ತು ನಿಮ್ಮ ಮನೆಗೆ ಬರಲ್ಲ. ನನಗೂ ಗೊತ್ತಿದೆ ಕಣೋ, ಈ ಪ್ರಪಂಚದಲ್ಲಿ ಹಣನೇ ಮುಖ್ಯ ಅಂತ ನನಗೂ ಗೊತ್ತಿದೆ. ಆದ್ರೆ ನೀನ್ ತಿಳ್ಕೊಂಡ ಹಾಗೆ ಜೀವನದಲ್ಲಿ ಹಣನೇ ಮುಖ್ಯ ಅಲ್ಲ. ಹಣದಿಂದ ಕೊಂಡ್ಕೊಳ್ಳಕ್ಕಾಗದಿರೋ ವಸ್ತುಗಳು ಬೇಕಾದಷ್ಟಿದೆ. ಏನೇ ಆಗ್ಲಿ, ನೀವು ತುಂಬಾ ದುಡುಕ್ಬಿಟ್ರಿ ಅಪ್ಪಾಜಿ. ಸೋಮಣ್ಣವರಿಗೆ ಅವಮಾನ ಮಾಡಿದ್ರಿ.
ಮತ್ತಲ್ವಾ ಎಷ್ಟೇ ಆದ್ರೂ ಅವರು ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯ ಹಣ ಇದ್ದವನು ದೊಡ್ಡ ಮನುಷ್ಯನಲ್ಲ, ಗುಣ ಇದ್ದವನು ದೊಡ್ಡ ಮನುಷ್ಯ, ಎಲ್ಲರನ್ನು ತಮ್ಮ ಸಮಾನವಾಗಿ ಭಾವಿಸೋ ಹೃದಯ ಇದ್ದವನು ದೊಡ್ಡ ಮನುಷ್ಯ, ಆ ದುರಹಂಕಾರಿ ದೊಡ್ಡ ಮನುಷ್ಯ ಅಲ್ಲ. ನಿಜವಾಗಿ ಮಾತಾಡಿದವ್ರನ್ನ ಆತ್ಮೀಯರು ಅಂತ ಭಾವಿಸ್ತೀಯ. ನಾಲ್ಕು ಮಾತಿನಲ್ಲಿ ಒಬ್ಬ ಮನುಷ್ಯನ ಇವನಿಷ್ಟೇ ಅಂತ ಅಳಿಯೋ ಶಕ್ತಿ ಬರಬೇಕಂತ ಅನುಭವದಿಂದ. ನೀನಿನ್ನು ಮಗು, ನಿನಗೇನೋ ಗೊತ್ತು. ಇವಳ ಅಪ್ಪ ಅಂದ್ರೆ ನಿನ್ ತಾತ, ಹತ್ತು ಜನ ಸಾಕಾರು ಸೋಮಯ್ಯ ಕೊಂಡ್ಕೊಳ್ಳಂತ ಶ್ರೀಮಂತರು. ಆದ್ರೆ ನಿಮ್ಮಮ್ಮ ಆ ಈಶ್ವರ್ಯನೆಲ್ಲ ಒದ್ದು ಓಡ್ಬರ್ಲಿಲ್ಲ. ನನ್ ಮೇಲೆ ಪ್ರೀತಿ ಇದೆ, ನಿನ್ನ ರೇಣುಕಾದ ನಿನ್ನಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ರೆ ಇದೇ ಕೆಲಸ ಮಾಡ್ಲಿ. ಯಾಕಪ್ಪ ಹಾಗೆ ನಿಂತ್ಬಿಟ್ಟೆ? ಮುಂದೆ ಓದೋದು ಹೇಗೆ ಅಂತನ? ನೀನು ಇದುವರೆಗೂ ಓದಿಸಿದ್ದು ಆ ಸೋಮಯ್ಯನಲ್ಲ, ನಾನು. ಹಗಲು ರಾತ್ರಿ ದುಡಿತೀನಿ, ಜೀವ ಒತ್ತೇ ಸಂಪಾದನೆ ಮಾಡ್ತೀನಿ. ನೀನು ಎಲ್ಲಿವರೆಗೂ ಓದ್ತೀಯೋ ಅಲ್ಲಿವರೆಗೂ ನಾನು ಓದಿಸ್ತೀನಿ. ದೇವರಿದ್ದಾನೆ, ಅವನು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ. ಏನಪ್ಪ ಭವಾನಿ ಶಂಕರ್, ಏನ್ ಒಳ್ಳೆ ಡಬ್ಬಾ ಕಾರ್ ತಂದ್ಬಿಟ್ಟಿದ್ಯಲ್ಲ, ಎಲ್ಲಿಂದ ತಂದೆ ಇದನ್ನ? ಏನ್ ಮಾಡ್ಬೇಕು ಅಂತಿದ್ಯಾ? ರಾಮಣ್ಣರೇ, ನಮ್ ರಮೇಶನಿಗೇನೋ ಒಂದ್ ಕೆಲಸ ಸಿಕ್ತು, ಇನ್ನು ಚಂದ್ರನ ಒಂದ್ ದಾರ ಮುಟ್ಸಿದ್ರೆ ನನ್ ಜೀವನದಲ್ಲಿ ಒಂದ್ ಘಟ್ಟ ಮುಟ್ಟಬೇಕಾಗತ್ತೆ. ಅದಕ್ಕೆ ಏನು ಇಲ್ಲೇ ಅಲ್ವಲ್ಲ, ನಾನ್ ರಿಪೇರಿ ಮಾಡ್ತೀನಿ, ಬೆವರು ಸುರಿಸಿ ಜೀವ ಕೊಡ್ತೀನಿ. ಇದನ್ನು ಹೊಸ ಕಾರ್ ಮಾಡಿ ಮಾರ್ಕೆಟ್ ಅಲ್ಲಿ ನಾನೇ ಮಾಡ್ತೀನಿ. ನೀವು ದಯಮಾಡಿ ನಿಮ್ ಗ್ಯಾರೇಜ್ ಅಲ್ಲಿ ಸ್ವಲ್ಪ ಜಾಗ ಕೊಟ್ರೆ ಬೆಳಿಗ್ಗೆ ಹೊತ್ತು ನಿಮ್ ಕೆಲಸ ಮಾಡ್ಕೊಡ್ತೀನಿ, ರಾತ್ರಿ ಹೊತ್ತು ನನ್ ಕೆಲಸ ಮಾಡ್ಕೊತೀನಿ. ಧಾರಾಳ ಮಾಡ್ಕೊ, ನಮ್ಗೇನು ಅಡ್ಡಿ ಇಲ್ಲ. ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು ಮಮ್ಮಿ. ಯಾಕಲ್ತೀಯ ಅಳಬೇಡ,
ಒಂದು ಸಣ್ಣ ಆಕ್ಸಿಡೆಂಟ್ ಫಸ್ಟ್. ರಾಮಣ್ಣವ್ರೆ, ಅದಕ್ಕೆ ಏನಾಯ್ತು? ನಿಮ್ಮನ್ನ ಸ್ವಂತ ತಂದೆ ಹಾಗೆ ನೋಡ್ಕೊಂಡಿದ್ದಾಳೆ, ಅವಳ ಮೇಲೆ ಚಾಡಿ ಹೇಳ್ತಿರಲ್ಲ. ಚೀಚಿ, ನೀವ್ ಹೀಗಂತ ನಾ ತಿಳ್ಕೊಂಡಿರಲಿಲ್ಲ. ಬರೇ
ಏನದು? ಕಸ್ಕಸೆ ಪಾಯಸ. ನಂಗೆ ತುಂಬಾ ಇಷ್ಟ ಅಂತ ಮಾಡ್ತೀಯಾ? ಚೆನ್ನಾಗಿದ್ಯಾ ಭವಾನಿಶಂಕರ್? ನಮಸ್ಕಾರ. ಬನ್ನಿ ರಾಮಣ್ಣರೇ, ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಮ್ಮ, ಕೂತ್ಕೊಳ್ಳಿ. ನೀನು ಕೂತ್ಕೋ. ಆಗಿದೆಯಾ ಭವಾನಿಶಂಕರ್? ಪರವಾಗಿಲ್ಲ, ಕಾಫಿ ತರ್ತೀನಿ. ನೀನು ಕೈ ಮುರ್ಕೊಂಡು ಮನೇಲಿ ಕೂತ್ಕೊಂಡ್ಮೇಲೆ ಗ್ಯಾರೇಜಿನ ಕಡೆನೇ ಹೊರಟೋಯ್ತು. ರಾಮಣ್ಣವರೇ, ಪ್ರಪಂಚದಲ್ಲಿ ದಿನಕ್ಕೆ ಎಷ್ಟೋ ಜನ ಸಾಯ್ತಾ ಇರ್ತಾರೆ, ಅದರಿಂದ ಪ್ರಪಂಚದ ಕಳೆನೇ ಹೋಗುತ್ತಾ? ಯಾರು ಹೋದ್ರೂ ಜಗತ್ ನಡೆಯೋದಿಲ್ಲಲ್ಲ, ಪ್ರಪಂಚಕ್ಕೆ ನಷ್ಟ ಇಲ್ಲ. ಹೌದು, ನೀವು ಎಷ್ಟು ದೂರ ಬಂದ ಕಾರಣ? ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಂಬಲ್ಲ, ಕಾರಣ ಇಲ್ಲದೆ ನೀವು ಹಾಗೆಲ್ಲ ಬರೋರಲ್ಲ. ನೀನು ಭಾಳ ಕಿಲಾಡಿ ಇದೆಯಾ ಕಣಪ್ಪ? ನೀನು ಒಂದು ಒಳ್ಳೆ ಸುದ್ದಿನೇ ತಂದಿದ್ದೀನಿ. ನೋಡು, ನಿನ್ನ ಪ್ರಾವಿಡೆಂಟ್ ಫಂಡ್ 15,000 ರೂಪಾಯಿ. ಮತ್ತೆ ನೀನು ವರ್ಕ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ಕಾಂಪನ್ಸೇಷನ್ ಅಂತ 20,000 ರೂಪಾಯಿ. ಅಲ್ಲದೆ ಆ ಡಬ್ಬಾ ಗಾಡಿನ ರಿಪೇರಿ ಮಾಡಿ ರೆಡಿ ಮಾಡಿದ್ದೆಲ್ಲ, ಅದನ್ನು ಮಾರಿದ್ರಿಂದ ಬಂದ ಹಣ 20,000 ರೂಪಾಯಿ. ಒಟ್ಟು 55,000 ರೂಪಾಯಿ ಇದೆ. ರಾಮಣ್ಣವರೇ, ಈ ಹಣ ನನಗೆ ತಾನೇ? ನಿಂದೆ ಕಣಪ್ಪ. ಮಾದೇಶ್ವರ, ನೀನು ನನ್ನ ಕೈ ಬಿಡಲಿಲ್ಲ ತಂದೆ. ಒಂದು ಕ್ಷಣದಲ್ಲಿ ನನ್ನ ಬಲಗೈ ಕಿತ್ಕೊಂಡು ನನ್ನ ಅದೃಷ್ಟನೇ ಬದಲಾಯಿಸ್ಬಿಟ್ಟೆ. ಎಂಥ ಕರುಣೆ ನಿಂದು, ಎಂಥ ದಯಾ ನಿಂದು. ಚಂದ್ರು, 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 ನೀನು ಎಲ್ಲಿವರೆಗೂ ಓದ್ತಿಯಬಹುದು? ನಾನು ಓದಿಸ್ತೀನಿ, ಓಕೆ? ರಮೇಶ್, ರಮೇಶ್, ತಗೋಯ್ ಹಣ. ಜಾನಕಿ ರಾಮಯ್ಯನವ್ರು ಕೊಟ್ಟು ಈ ಮನೇನ ಪಡ್ಕೋತೀನಿ ಅಂತ ಹೇಳು. ನಾಡಿದ್ದು ಗುರುವಾರ, ದಿವಸ ಚೆನ್ನಾಗಿದೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಣ. ನನ್ನ ಹೆಸರಲ್ಲ, ಪಾರು ಪಾರು, ನಿಮ್ಮಮ್ಮನ ಹೆಸರಲ್ಲಿ ಪಾರು. ನನ್ನ ಆಸೆ ನೆರವೇರಿಬಿಡ್ತು ಪಾರು. ನೀನು ಲ್ಯಾಂಡ್ ಲೇಡಿ ಆಗ್ಬಿಟ್ಟೆ ಪಾರು, ಲ್ಯಾಂಡ್ ಲೇಡಿ ಆಗ್ಬಿಟ್ಟೆ ಪಾರು. ನಾಡಿದ್ದು ಈ ಮನೆ ಹೆಸರೇನು ಗೊತ್ತಾ? ಕೈಲಾಸ. ಯಾಕೆ ಹೇಳು? ಈ ಮನೇಲಿ ವಾಸ ಮಾಡೋರು ಭವಾನಿ ಶಂಕರ್, ಪಾರ್ವತಿ ದೇವಿ. ಏನ್ರಿ ಮಾವನವ್ರೆ, ಎಷ್ಟು ಹೊತ್ತು? ಬೇಗ ಬೇಗ ತೊಳಿರಿ. ಒಂದೊಂದು ಮಣ ತಿಂತೀಯಾ? ಕೈ ಏನ್ ಸೇದೋಗಲ್ಲ. ಏನ್ರಿ, ಇವತ್ತಿಗೆ ನಮ್ ರಮೇಶನ್ಗೆ 25 ವರ್ಷ ತುಂಬ್ತು. ನಮ್ ಹರಕೆನೆ ತೀರಿಸ್ಲಿಲ್ವಲ್ಲ. ಯಾವ ಹರಕೆ ಪಾರು? ಚೆನ್ನಾಯ್ತು, 24 ಗಂಟೆ ಕೆಲಸದಲ್ಲಿ ದೇವ್ರನ್ನೇ ಮರ್ತು ಬಿಟ್ರಾ? ಮತ್ತೆ ಮಾದೇಶನ್ ಬೆಟ್ಟಕ್ಕೆ ಬರ್ತೀವಿ ಅನ್ಕೊಂಡಿದ್ವಲ್ಲ ಅದು. ಓ, ಅದಾ? ಆಯ್ತಲ್ಲ ಬಿಡು, ಇನ್ಮೇಲೆ ದುಡ್ಮೇನೂ ಇಲ್ಲ, ಕೆಲಸ ಮಾಡೋ ಕೈಯೂ ಇಲ್ಲ. 24 ಗಂಟೆ ವಿಶ್ರಾಂತಿನೇ. ದಿನಾ ಒಂದೊಂದು ದೇವಸ್ಥಾನ ಸುತ್ತಿಸ್ಕೊಂಬಂದ್ಬಿಡ್ತೀನಿ ಬಿಡು. ಆಯ್ತಲ್ಲ ರಮೇಶ್, ನಾಳೆ ನಾ ಇಬ್ರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀವಿ. ಬಹಳ ದಿವಸದಿಂದ ನಿಮ್ಮ ಅಮ್ಮನಿಗೆ ಹೇಳ್ತಿದ್ದೆ, ಎಲ್ಲಾ ಕ್ಷೇತ್ರಗಳು ಸುತ್ತಿಸ್ಕೊಂಬಂದ್ಬಿಡ್ತೀನಿ ಅಂತ. ಇವಾಗಾದ್ರೆ ಅವಳ ಆಸೆ ನೆರವೇರಿಸೋಣ. ನೋಡು, ನಂಜನಗೂಡು, ಶೃಂಗೇರಿ, ಕೊಲ್ಲೂರು ಎಲ್ಲ ಸುತ್ಕೊಂಬರ್ತೀವಿ. ನಾಳೆಗೆಲ್ಲ ಟಿಕೆಟ್ ರಿಸರ್ವ್ ಮಾಡಿಸಿ. ಆಗ್ಲೇ ಅಪ್ಪಾಜಿ, ನೀವು ಬೇಕಾದ್ದನ್ನು. ನಾನು ಮಾತ್ರ ಒಂದು ಪೈಸಾನು ಕೊಡೋಲ್ಲ. ತೀರ್ಥಯಾತ್ರೆ ಮಾಡಬೇಕು ಅಂತ ಆಸೆ ಇದ್ರೆ ಅವ್ರ ಸ್ವಂತ ಖರ್ಚಲ್ಲೇ ಹೋಗ್ಬರ್ಲಿ, ಆಗ್ಲೇ ಆ ಪುಣ್ಯ ಅವ್ರಿಗೆ ಸೇರೋದು. ಇದು ಹೇಗಿದೆ? ಯಾರ್ದಿದು? ನಮ್ದೇ. ನಮ್ದ? ಹಾ, ಆರ್ಡರ್ ಕೊಟ್ಟು ಮಾಡಿಸಿದ್ದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾ, ನಿಮ್ ಕೈಯಾರೆ ಹಾಕಿ. ಅಮ್ಮ, ಈ ಕೋಟು ಅಪ್ಪಾಜಿದು, ಚಳಿ ಆದ್ರೆ ಹಾಕೊಳಕ್ಕೆ. ನಿಂಗೆ ಯಾವಾಗ್ಲೂ ನಿಮ್ಮ ಅಪ್ಪಾಜಿದೆ ಯೋಚನೆ. ರಮೇಶ್, ಏನ್ ಡ್ಯಾಡಿ, ಆಫೀಸ್ಗೆ ಹೋಗ್ತಾ ಇದೀಯಾ? ಹೌದು. ನಾವಿವತ್ತು ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲ, ಆ ಟಿಕೆಟ್ಸ್ ಎಲ್ಲ ಇಟ್ಟಿದ್ದು ಕೊಡು. ಟಿಕೆಟ್ಸ್? ಇಲ್ಲ ಡ್ಯಾಡಿ. ಯಾಕೆ, ಟಿಕೆಟ್ ಸಿಕ್ಲಿಲ್ವಾ? ಅದು ಅದು ಏನೇ, ಅದು ನನ್ನ ಹತ್ರ ದುಡ್ಡಿಲ್ಲ ಅಪ್ಪಾಜಿ. ದುಡ್ಡಿಲ್ಲ ಅಂದ್ರೆ
ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ. ಬ್ಯಾಂಕ್ ನಲ್ಲಿ ಕೂಡ ಅಡ್ವಾನ್ಸ್ ಕೇಳಿದೆ, ಕೊಡಲ್ಲ ಅಂದ್ಬಿಟ್ಟು. ನಾನೇನ್ ಮಾಡ್ಲಿ ರಮೇಶ್? ನಾವೇನ್ ಸಾವಿರನೋ ಲಕ್ಷನೋ ಕೇಳಿದ್ವಪ್ಪ, ದೇವ್ರ ಸೇವೆಗೆ 300 ರೂಪಾಯಿ ಕೇಳ್ದು. ಅಮ್ಮ, ನಾನೇನ್ ಕುಬೇರ್ನಲ್ಲ, ಚಂದ್ರು ಓದ್ತಾ ಇದ್ದಾನೆ, ಅಪ್ಪಂಗ್ ಬೇರೆ ಕೆಲಸ ಮಾಡಕ್ಕಾಗಲ್ಲ. ನನ್ನ ಒಬ್ಬನ ಸಂಪಾದನೆಯಿಂದ ಇಡೀ ಸಂಸಾರ ನಡೀಬೇಕು. ಅಪ್ಪಾಜಿ, ಈ ಕಾಲದಲ್ಲಿ ಸಂಸಾರ ನಡೆಸೋದು ಎಷ್ಟು ಕಷ್ಟ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಈ ಯಾತ್ರೆ ಗೀತನೆಲ್ಲ ಮುನ್ನೋರ್ತಾ ಇಟ್ಕೊಂಡ್ರೆ ನಾನೇನಾದ್ರೂ ಏರ್ಪಾಡ್ ಮಾಡ್ಬೋದು. ನಿಜ, ರಮೇಶ್ ಹೇಳಿದ್ ನಿಜ. ಮುಂದಿನ ವರ್ಷನ ಯಾತ್ರೆಗೆ ಹೋಗೋಣ, ನೀನು ಆಫೀಸ್ಗೆ ಹೋಗು. ಬರ್ತೇನಪ್ಪ. ಬೇಡ ಅಪ್ಪಾಜಿ, ದೇವ್ರ ಕೆಲಸನ ಹೀಗೆ ಮುಂದಕ್ಕೆ ತಳ್ಬಾರ್ದು. ಅಮ್ಮ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ. ಅಪ್ಪಾಜಿ, ನೀವು ಅವಾಗವಾಗ ನನ್ನ ಖರ್ಚಿಗೆ ಅಂತ ಕೊಡ್ತಿದ್ದ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿ ಒಂದು 500-600 ರೂಪಾಯಿ ಇಟ್ಟಿದ್ದೀನಿ. ನೀವು ಹ್ಞೂ ಅಂದರೆ ತೊಗೊಂಬರ್ತೀನಿ. ನೀವು ಅಮ್ಮನ ಕರ್ಕೊಂಡು ಯಾತ್ರೆಗೆ ಹೋಗ್ಬಿಟ್ಟು ಬನ್ನಿ. ನಂದೀಶ, ನೀನು ಇಷ್ಟು ಹೇಳ್ದಲ್ಲ ಅಷ್ಟೇ ಸಾಕು, ಯಾತ್ರೆಗೆ ಹೋದಷ್ಟೇ ಸಂತೋಷ ಆಯ್ತು ಕಣೋ. ನಮಸ್ಕಾರ ಬಾಲಣ್ಣರಿಗೆ. ಓಹೋ, ಏನಪ್ಪ ರಮೇಶ್, ಚೆನ್ನಾಗಿದ್ದೀಯಾ? ಚೆನ್ನಾಗಿ ನಡೀತಾ ಇದೆ ನಿನ್ ಬಿಸ್ನೆಸ್. ಬಿಸ್ನೆಸ್ ಅಂತ ಜ್ಞಾಪಕ ಬಂತು. ನೀವ್ಯಾಕೆ ನಮ್ಮ ಬ್ಯಾಂಕ್ನಲ್ಲಿ ಒಂದು 10,000 ರೂಪಾಯಿ ಡೆಪಾಸಿಟ್ ಮಾಡಬಾರ್ದು? ಅಯ್ಯೋ, ರೈಲು ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇದೆಯಲ್ಲಪ್ಪ, ನಿನ್ನೆವರೆಗೂ 15,000 ರೂಪಾಯಿ ನನ್ನ ಪಾಕೆಟ್ನಲ್ಲಿ ಕ್ರಿಕೆಟ್ ಆಡ್ತಾ ಇತ್ತು. ನನ್ನ ಸ್ನೇಹಿತನ ಮಗ ಹುಸೇನ್ ಅರ್ಜೆಂಟ್ ಆಗಿ ಕ್ಯಾಶ್ ಬೇಕು ಅಂದ, ಅದನ್ನ ಹಾಗೆ ತೆಗೆದು ಕೊಟ್ಬಿಟ್ಟೆ. ಯೋಚನೆ ಮಾಡಬೇಡ, ಮುಂದಿನ ತಿಂಗಳ ಅವ್ನು ಕ್ಯಾಶ್ ಕೊಟ್ಟ ತಕ್ಷಣ ನೆಟ್ಟಿ ನಿನ್ ಬ್ಯಾಂಕಿಗೆ ಬಂದು ಅಕೌಂಟ್ ಓಪನ್ ಮಾಡ್ತೀನಿ. ಆಗ್ಬೋದಾ? ಆಗ್ಬೋದು. ಬರ್ತೀನಿ. ರೆಡಿನಾ? ಸಾಲವನ್ನು ಕೊಂಬಾಗ ಹಾಲು ಜೇನು ಉಂಡಂತೆ, ಸಾಲಗಾರನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಬರೇ ಬರೇ, ನೀನ್ ಅದನ್ನ ಹೇಳಿದ ಮೇಲೆ ನನಗೊಂದು ಕಬೀರ್ ದೋಹ ಜ್ಞಾಪಕ ಬಂತು. ಅದೇನು ಅಂದ್ರೆ, ಅಯ್ಯೋ ತೇರಾ ತಾಯಿ. ಅಯ್ಯಯ್ಯೋ, ಯಾರು ಸಾಯೋದು ಬೇಡ. ಬೇಡ್ವಾ? ತಗೋಬೇಡ, ನಿನಗೇನು ಗೊತ್ತು, ನಾವಿಲ್ಲ ಅರ್ಥ ಆಗ್ತಾ ಸಾಯ್ತಾ ಇರ್ತೀವಿ. ಅರು, ಏ ಪಾರ್ವತಿ, ನಾನು ಇಲ್ಲೇ ಇದ್ದೀನಿ. ಓ, ನಾನು ನೋಡ್ಲೇ ಇಲ್ಲ, ನೀ ಇಲ್ಲೇ ಇದೀಯಾ? ಏನಿಷ್ಟು ಸಂತೋಷವಾಗಿದ್ದೀರಲ್ಲ, ಏನ್ ವಿಷಯ? ನಮ್ ಚಂದ್ರು ಪಾಸ್ ಆಗ್ಬಿಟ್ಟ ಕಣೆ. ಅಯ್ಯೋ, ಅವನ್ ಕಷ್ಟಪಟ್ಟು ಓದಿದ್ದಕ್ಕೂ ಸಾರ್ಥಕ ಆಯ್ತು. ಅವ್ನ ಯಾರ ಮಗನೇ? ಅವನು ನಮ್ಮ ಮಗ. ಸಂದೇಶ ಚಂದ್ರು ಎಲ್ಲ. ಅಂಕಲ್, ಅಂಕಲ್, ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ತು. ನಿಮ್ಮ ಆಶೀರ್ವಾದದಿಂದ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ. ಆಶೀರ್ವಾದ ಮಾಡಿ ಅಂಕಲ್. ಸರಿ. ಯಾಕಂಕಲ್ ಸಂತೋಷ ಪಡೋದ್ ಬಿಟ್ಟು ಒಂಥರ ಇದ್ದೀರಾ? ಈ ಸಣ್ಣ ವಿಷಯಕ್ಕೆಲ್ಲ ಹೇಗೆ ಸಂತೋಷ ಪಡಕ್ಕಾಗುತ್ತೆ? ನಿನ್ನ ಅಚೀವ್ಮೆಂಟ್ ಸಾಲ್ನಲ್ಲಿ ಇದಿನ್ನು ಬಿಗಿನಿಂಗ್. ನನ್ನ ಆಸೆ ಏನು ಗೊತ್ತಾ? ನಿನ್ನ ಅಮೆರಿಕಾ ಕಳಿಸ್ಬೇಕು ಹೈಯರ್ ಸ್ಟಡೀಸ್ಗೋಸ್ಕರ. ಅಮೆರಿಕಾ? ಎಸ್, ಅಮೆರಿಕಾ. ನಿನ್ನೊಬ್ಬನ್ನೇ ಕಳಿಸ್ತಾ ಇಲ್ಲ, ಜೊತೆಯಲ್ಲಿ ನಮ್ಮ ರೇಣುಕನ್ನು ಕಳಿಸ್ತಾ ಇದ್ದೀನಿ. ಸುಮ್ಮನೆ ಕಳಿಸ್ತಾ ಇಲ್ಲ, ಮದುವೆ ಮಾಡಿ ಕಳಿಸ್ತಾ ಇದ್ದೀನಿ. ಸ್ಟಡೀಸು ಹನಿಮೂನು ಜೊತೆಲೇ ನಡೀತು. ಚಂದ್ರು, ಜೀವನದಲ್ಲಿ ಒಂದು ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ರೇ ಇನ್ನೊಂದು ಸಿಗೋದು. ಟು ಗೆಟ್ ಸಮಥಿಂಗ್ ವಿ ಹ್ಯಾವ್ ಟು ಲೂಸ್ ಸಮಥಿಂಗ್. ಪ್ರಪಂಚದಲ್ಲಿ ನಿನ್ನ ಕ್ಷೇಮನ ಬೇರೆ ಯಾರು ಯೋಚಿಸೋದಿಲ್ಲ, ನಮ್ಮ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಬೇಕು. ಹಾಗಂದ್ರೆ ಇಟ್ ಈಸ್ ಕ್ವೈಟ್ ಸಿಂಪಲ್. ಒಂದು ಕಡೆ ಸ್ಟೇಟಸ್, ಪೊಸಿಷನ್, ಫ್ಯೂಚರ್ ಪ್ಲಸ್ ಮೈ ಡಾಟರ್. ಇನ್ನೊಂದು ಕಡೆ ನೋ ಸ್ಟೇಟಸ್, ನೋ ಪೊಸಿಷನ್, ನೋ ಫ್ಯೂಚರ್ ಮೈನಸ್ ಮೈ ಡಾಟರ್ ಅಂಡ್ ಪ್ಲಸ್ ಯುವರ್ ಪೂರ್ ಫ್ಯಾಮಿಲಿ ಅಂಡ್ ಬ್ಲಡಿ ಸೆಂಟಿಮೆಂಟ್. ಚಂದ್ರು, ನಿನಗೆ ಬುದ್ಧಿ ಇದೆ, ಕಣ್ಣಿದೆ, ಮೇಲಾಗ ಆಸೆ ಇದೆ, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋ. ಹಣ್ಣು ತಿನ್ಬೇಕು ಅನ್ನೋ ಹಾಗಿದ್ರೆ ನನ್ನ ಮಾತು ಕೇಳು, ಮಣ್ಣು ಮುಕ್ಕಬೇಕು ಅನ್ನೋ ಹಾಗಿದ್ರೆ ನಿನ್ನ ಇಷ್ಟ. ಕಮಾನ್ ಬೇಬಿ. ನೀನು ಮನೆ ಬಿಟ್ಟು ಹೋಗ್ತೀಯಾ? ಹೌದು. ಹಕ್ಕಿ ಮರಿಗಳು ರೆಕ್ಕೆ ಬಂದ ತಕ್ಷಣ ಗೂಡು ಬಿಟ್ಟು ಹಾರೋಗೋದಿಲ್ಲೇನು? ಆ ತಾಯಿ ಹಕ್ಕಿ ಯಾಕೆ ಹಾರೋಗ್ತೀಯ ಅಂತ ಕೇಳುತ್ತೇನು? ಈಗ ನಾನು ದೊಡ್ಡವನಾಗಿದ್ದೇನೆ, ನನಗೂ ಯೋಚನೆ ಮಾಡೋ ಶಕ್ತಿ ಇದೆ, ನನ್ನ ಭವಿಷ್ಯದ ಬಗ್ಗೆ ಹೋರಾಡೋ ಚೈತನ್ಯ ಇದೆ. ಚೈತನ್ಯ ಏನೋ, ನಿನ್ನ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದೀಯಲ್ಲ, ನಮ್ಮ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದೀಯನೋ? ನಮ್ಮ ಜೀವನನೇ ಧಾರೆ ಎರೆದು ನಿನ್ನ ಬೆಳೆಸಿ ಓದಿಸಿ ದೊಡ್ಡವನು ಮಾಡಿದ್ದಕ್ಕೆ ಇದೇನಾ ನೀನು ಕೊಡ್ತಿರೋ ಪ್ರತಿಫಲ? ಹಾ, ಮಾಡಿದ್ದೀರಾ,
ಏನ್ ಮಹಾ ಮಾಡಿದೀರ? ಎಲ್ಲೋ ಎರಡು ಪ್ಯಾಂಟ್ ಹೊಲಿಸ್ಕೊಟ್ಟಿರ್ಬೋದು, ನಾಲ್ಕು ಪುಸ್ತಕ ತಂದ್ಕೊಟ್ಟಿರ್ಬೋದು, ಎಲ್ಲ ಅಪ್ಪ ಅಮ್ಮ ಮಾಡೋ ಕೆಲಸ ನೀವು ಮಾಡಿದೀರ, ಅದಕ್ಕಿಂತ ಹೆಚ್ಚು ಉದ್ಧಾರ ಏನ್ ಮಾಡಿದೀರಾ? ಯಾಕೋ ಯಾಕೋ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ಯಾ? ಕಟುವಾದ ಸತ್ಯ ಯಾವಾಗ್ಲೂ ಕೆಟ್ಟದಾಗೆ ತಾನೇ ಇರೋದು. ಏನೋ ದೇವರ ದಯ, ನನ್ ಪುಣ್ಯ, ಒಂದ್ ಒಳ್ಳೆ ಅವಕಾಶ ನನ್ನನ್ನು ಹುಡ್ಕೊಂಡು ಬಂದಿದೆ, ಈಗ ಅದನ್ನು ಕೈ ಬಿಟ್ಟು ಕೂತ್ಕೊಳ್ಬೇಕಾ? ಅವಕಾಶ ಸಿಕ್ತು ಅಂತ ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತೀಯೇನೋ? ಹೆತ್ತವ್ರ ಪ್ರೀತಿಗಿಂತ ಹೆಚ್ಚಾಯ್ತೇನೋ ಅವ್ರ ಐಶ್ವರ್ಯ? ಹೌದು, ಬೆಲೆ ಇಲ್ಲದ ಪ್ರೀತಿಗಿಂತ ಬೆಲೆ ಬಾಳೋರ್ ಐಶ್ವರ್ಯ ಬಹಳ ದೊಡ್ಡ ವಸ್ತು. ಪ್ರೀತಿ ಅಂತ ನೀನ್ ಅಪ್ಪ ಅಮ್ಮ ಮನೆ ಮಠ ಆಸ್ತಿ ಐಶ್ವರ್ಯ ಎಲ್ಲ ಬಿಟ್ಟು ಬಂದಿಲ್ಲ, ನಿನಗ್ ಸಿಕ್ಕ ಪ್ರತಿಫಲ ಏನು? ಜೋರಾಗಿ ಮಳೆ ಬಂದ್ರು ಸುರಿಯೋ ಈ ಹಾಳು ಮನೆ, ಉಟ್ಕೊಳ್ಳೋಕ್ ನಾಲ್ಕು ಗಬ್ಬ ಸೀರೆ, ಅರೆ ಹೊಟ್ಟೆ ಊಟ, ಬೆಳಿಗ್ಗೆ ಮುಸ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಕಸ ಗುಡಿಸೋದು, ವಯಸ್ಸಾಗೋಕ್ ಮುಂಚೆ ಆಫ್ಟ್ರಾಲ್ ಒಬ್ಬ ಮೆಕಾನಿಕ್ನ ಹಾಳು ಪ್ರೀತಿಯಿಂದ ನೀನೇನ್ ಸುಖ ಪಟ್ಟೆ, ಏನ್ ಉದ್ಧಾರ ಅದೇ? ಬರು ಬರು, ಹೊರಿಬೇಡ ಅವನ್ನ. ಕೇಳಿದ್ರ ಕೇಳಿದ್ರ ಅವನ್ ಹೇಳ್ತಿರೋದ್ನ? ಚಂದ್ರು ಹೇಳ್ತಿರೋ ನಿಜ ತಾನೆ? ನಾನ್ ತಾನೆ ಅವನಿಗೆ ಏನ್ ಮಾಡ್ದೆ? ಎಲ್ಲ ಅಪ್ಪಂದ್ರು ಎಷ್ಟು ಮಾಡ್ತಾರೋ ಅಷ್ಟೇ ಮಾಡ್ದೆ. ಹೋಗ್ಲಿ ಬಿಡು ಚಂದ್ರು, ಚಂದ್ರು ಬಾರು. ಓಹೋ, ಭವಾನಿ ಶಂಕರ್ ರಾಯರು ತಾವು? ಏನಿಷ್ಟು ದೂರ? ಭವಾನಿ ಶಂಕರ್ ಅಲ್ಲ, ಒಬ್ಬ ಗಂಡು ಮಗನ ತಂದೆಯಾಗಿ ನಿಮ್ಮ ಮುಂದೆ ಕೈ ಮುಗಿತಾ ನಿಂತಿದ್ದೀನಿ. ನಿಮ್ಮ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಮಂಕಾಗಿದ್ದೀರಿ? ನನ್ನಿಂದ ಏನ್ ಸೇವೆ ಆಗ್ಬೇಕು? ದಯವಿಟ್ಟು ಈ ಬಡವನ್ ಮೇಲ್ಕನಿಕರ ತೋರಿಸಿ ಪುತ್ರ ಭಿಕ್ಷೆ ಕೊಡಿ. ಮಿಸ್ಟರ್ ಭವಾನಿ ಶಂಕರ್, ನೀವೇನ್ ಮಾತನಾಡೋದಿದ್ರು ಮೇಲೆ ಚಂದ್ರು ಇದ್ದಾನೆ, ಅವನ ಹತ್ರ ಮಾತಾಡಿ. ನೋಡಿ, ತಂದೆ ಮಕ್ಕಳ ವ್ಯವಹಾರದಲ್ಲಿ ನನ್ನನ್ನು ನಿಷ್ಠುರ ಮಾಡಬೇಡಿ. ವ್ಯವಹಾರ ತಂದೆ ಮಕ್ಕಳದಾದ್ರೂ ವಿರೋಧ ತಂದಿಟ್ಟಿರೋದು ನೀವು ಸಾವುಕಾರ್ರೆ. ನಿಮ್ಮ ಹಾಗೆ ಐಶ್ವರ್ಯ ನನಗಿಲ್ಲ, ಬ್ಯಾಂಕ್ನಲ್ಲಿ ಲಾಕರ್ಸ್ನಲ್ಲಿ ಬಂಗಾರ ಮುಚ್ಚಿಟ್ಟಿಲ್ಲ. ನನಗಿರೋ ಐಶ್ವರ್ಯ ನನ್ನ ಮಕ್ಕಳು. ಈ ಬಡಪಾಗಿರೋ ಆ ಒಂದು ಆಸ್ತಿನೂ ಕಿತ್ಕೋಬೇಡಿ ಸಾವುಕಾರ್ರೆ. ನಾನು ಬೆಟ್ಟದಂತ ಕಷ್ಟಗಳನ್ನ ಎದುರಿಸಿದ್ದೀನಿ, ಆದರೆ ಇವತ್ತು ನನ್ನ ಮಗ ಕೊಟ್ಟ ಏಟು ನನ್ನ ಬೆನ್ನೆಲುಬೇ ಮುರಿದಾಗಿದೆ. ಎಂಥ ಸಂಕಷ್ಟಗಳು ಬಂದಾಗಲೂ ನಾನು ಇನ್ನೊಬ್ಬರ ಮುಂದೆ ಕೈ ಚಾಚಲಿಲ್ಲ, ಇವತ್ತು ನಿಮ್ಮ ಮುಂದೆ ಕೈ ಚಾಚ್ತಾ ಇದ್ದೀನಿ ಸಾವುಕಾರ್ರೆ. 22 ವರ್ಷಗಳಿಂದ ಕಾಪಾಡ್ಕೊಂಡ್ರು ನನ್ನ ಆಸ್ತಿನ, ಕಸ್ಕೋಬೇಡಿ ಕಸ್ಕೋಬೇಡಿ. ದಯವಿಟ್ಟು ನನ್ನ ಮಗನನ್ನು ಕೊಟ್ಬಿಡಿ, ನಾನು ಸಾಯೋವರೆಗೂ ನಿಮ್ಗೆ ಋಣಿಯಾಗಿರ್ತೀನಿ. ನಿನ್ನ ಮಗನೇ ನಾನು ಕಿಡ್ನಾಪ್ ಮಾಡಿ ಕರ್ಕೊಂಬಂದಿಲ್ಲ. ಇನ್ನೊಬ್ಬರ ಮಾತು ಕೇಳಕ್ಕೆ ಅವನೇನು ಎಳೆ ಮಗಲ್ಲ, ಅವನಿಗೂ ವಿದ್ಯೆ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ಚಂದ್ರು, ನೀನು ಇಷ್ಟಪಟ್ಟು ಬಂದೆ ನಾನು ಇರೋದು, ನಿನಗೆ ಹೋಗ್ಬೇಕು ಅನ್ನೋ ಮನಸ್ಸಿದ್ರೆ ಧಾರಾಳಕ್ಕೆ ಹೋಗು, ನಂದೇನು ಅಭ್ಯಂತರವಿಲ್ಲ. ಚಂದ್ರು ಪಾರೋ ಬಾಪ, ನಿನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ, ಬಾರೋ. ಹೋಗ್ಲಿ ಬಿಡು ಅಂತ ಅವತ್ ನೀವೇ ಹೇಳಿದ್ರಿ, ಇವತ್ ತಿರುಗಿ ಬಂದು ಕರೀಲಿಕ್ಕೆ ನಿಮ್ಗೆ ನಾಚಿಕೆ ಆಗದೆ ಇರ್ಬೋದು, ನನಗಿದೆ. ಆ ದರಿದ್ರ ಮನೆಗೆ ನಾನು ಯಾವತ್ತೂ ವಾಪಸ್ ಬರ್ತೀನಿ ಅಂತ ನೀವು ಕನಸಿನಲ್ಲೂ ಭಾವಿಸ್ಬೇಡಿ, ನಾನು ಸಾಯೋವರೆಗೂ ಬರೋದಿಲ್ಲ. ನೀವು ಯಾವತ್ತೂ ನನಗೋಸ್ಕರ ಇಲ್ಲಿಗೆ ಬರಬೇಡಿ, ಹೊರಟು ಹೋಗಿ. ಚಂದ್ರು ಹಾಗನ್ಬೇಡಪ್ಪ, ನೀನ್ ಚಿಕ್ಕವನಾಗಿದ್ದಾಗ ಹೋಗೋ ಹೋಗೋ ಅಂತ ಎಷ್ಟೋ ಸಲ ಅಂದಿದ್ದೀನಿ, ಆಗ ನೀನು ಹೋಗ್ಲಿಲ್ಲ. ಈಗ ನೀನ್ ದೊಡ್ಡವನಾಗಿದ್ಯಾ, ತುಂಬಾ ಎತ್ತರದಲ್ಲಿದ್ಯಾ, ನಾವು ಕಷ್ಟದ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದೀವಿ. ನಮ್ಮಿಂದ ನೀನ್ ದೂರ ಹೋಗ್ಬೇಡವ ಚಂದ್ರು, ನನಗೋಸ್ಕರ ಅಲ್ಲಿದ್ರು ನಿಮ್ಮ ಅಮ್ಮನಿಗೋಸ್ಕರ ಆದ್ರೂ ಬಾರೋ.
ನೀನ್ ಇಲ್ದೆ ಅವಳು ಯಾವ ಸ್ಥಿತಿಲಿದ್ದಾಳೆ ಅಂತ ನೋಡೋಕ್ಕಾದ್ರೂ ಬಾರೋ. ನನ್ ಭಾಗಕ್ಕೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ, ಇಬ್ರು ಯಾವತ್ತೋ ಸತ್ತೋದ್ರು. ಗೆಟ್ ಔಟ್. ಸೋಮಯ್ಯನವರು ಇದನ್ನು ಕೊಟ್ಬಿಟ್ಟು ಬಂದ್ರು. ಅಪ್ಪಾಜಿ, ಚಂದ್ರು ಮದುವೆ ಅಂತೆ. ಸಾಹುಕಾರ ಸೋಮಯ್ಯನವರು ಇನ್ವಿಟೇಷನ್ ಕಳಿಸಿದ್ದಾರೆ. ಬರ್ತೇನಪ್ಪ. ಭವಾನಿಶಂಕರ್, ಇದು ನಾನು ಸಾಲವಾಗಿ ಕೊಡ್ತಾ ಇದ್ದೆ, ನಮ್ಮಿಬ್ಬರು ಸ್ನೇಹಕ್ಕಾಗಿ ಕೊಡ್ತಾ ಇದ್ದೆ. ಡ್ಯಾಡಿ, ನಿನ್ನ ಮಗ ರಮೇಶ್ ಬಂದು ನಮ್ಮ ಅಪ್ಪನ ಸಾಲ ಕೊಡ್ಬೇಡ ಅಂತ ಹೇಳಿ ಅಕೌಂಟ್ ಕ್ಲೋಸ್ ಮಾಡಿಬಿಟ್ಟು ಹೊರಟದ. ಸ್ನೇಹನ ನನ್ನ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ನಾನು ಇಷ್ಟಪಡಲ್ಲ. ಬರ್ತೀನಿ. ನಂದೀಶಾ. ಅಪ್ಪಾಜಿ, ಪಾರ್ವತಿಗೇನಾಯ್ತು? ಇದ್ದಕ್ಕಿದ್ದಾಗೆ ಜ್ಞಾನ ತಪ್ಪಿದ್ಬಿಟ್ರು. ಆ ಡಾಕ್ಟರ್ ಕರ್ಕೊಂಬಂದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಔಷಧಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ತೊಗೊಂಬರ್ತೀನಿ ಅಪ್ಪಾಜಿ. ಪಾರು ಪಾರ್ವತಿ. ಚಂದ್ರ ಮದುವೆಗೆ ಹೋಗಿದ್ರ? ಹೋಗಿದ್ದೆ ಹೋಗಿದ್ದೆ ಹೋಗಿದ್ದೆ. ಏನಪ್ಪ ನೀವು ಸ್ವಂತ ಮಗನ ಮದುವೆಗೆ ಬರಬಾರ್ದಾ? ಅಲ್ಲಿ ಎಲ್ಲರೂ ನಿಮ್ಮನ್ನೇ ನಿರೀಕ್ಷೆ ಮಾಡ್ತಾ ಇದ್ರು. ಅಮ್ಮಂಗೆ ಸೀರೆನು ನಿಮಗೆ ಪಂಚೆನು ಕೊಟ್ಟಿದ್ದಾರೆ. ಏನ್ರಿ ಏನಾಯ್ತು? ಯಾರೋ ನಮ್ ರೂಮಿನ ಬೇಗ ಹೊಡೆದು ಬಿಟ್ಟಿದ್ದಾರೆ. ಏನು ಬೀಗ ಹೊಡೆದಿದ್ದಾರ? ನಮ್ಮನೆಯಲ್ಲಿ ಯಾರಿಗಷ್ಟು ಧೈರ್ಯ? ಅದ್ಗೆ ನಿಮ್ ರೂಮ್ ಬೀಗ ಹೊಡೆದಿದ್ದು ನಾನೇ. ಅದ್ಗೆ ನೀನು ಹಾಕಿದ್ ಬೀಗನ ಹೊಡೆದ್ಯಾ? ಏನ್ ಬಂದಿತ್ತು ನಿನಗೆ ರೋಗ? ಅಮ್ಮಂಗ್ ಹುಷಾರಿಲ್ಲ, ಮನೇಲಿ ಯಾರೂ ಇರ್ಲಿಲ್ಲ, ಔಷಧಿ ತರಕ್ಕೆ ಕೈಲೊಂದು ಕಾಸು ಇರ್ಲಿಲ್ಲ, ಅದಕ್ಕೆ ಬೀಗ ಹೊಡೆದು ದುಡ್ಡು ತಗೊಂಡಿದ್ಯಾ? ಈ ಮನೇಲಿ ಬೇಗ ಹೊಡೆದು ದುಡ್ಡು ಕದಿಯಷ್ಟು ಧೈರ್ಯ ಬಂತೇನೋ ನಿನ್ಗೆ? ಇವತ್ತು ಹಣ ಕದ್ದೆ, ನಾಳೆ ಒಡವೆ ಕದ್ದು ಓಡ್ ಹೋಗ್ತೀಯ. ನಿನ್ನ ನಾಳೆ ಬಿಗಿ ಹಿಡಿದು ಮಾತಾಡು. ಅವನ್ ಕಳ್ತನ ಮಾಡಿಲ್ಲ. ಬೇಗ ಹೊಡೆದು ದುಡ್ಡು ತಗೊಂಡಿದ್ದು ಕಳ್ತನ ಅಲ್ದೆ ಇನ್ನೇನು? ಅದ್ಕೆ ಬೀಗ ಹೊಡೆದು ನಾನು ದುಡ್ಡು ತಗೊಂಡಿದ್ದು ನನ್ನ ಸ್ವಂತ ಖರ್ಚಗೋಸ್ಕರ ಅಲ್ಲ,
ಅಮ್ಮನಿಗೆ ಔಷಧಿ ತರಕ್ಕೋಸ್ಕರ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಬೇಕಾದ್ರೆ ನಾಳೆನೇ ಪೋಸ್ಟ್ ಆಫೀಸಿಂದ ನನ್ನ ದುಡ್ಡು ತಂದು ಕೊಡ್ತೀನಿ. ಯಾಕೆ ಸುಮ್ಮನಾದ್ರಿ? ಹೊಡೀರಿ, ತೃಪ್ತಿ ಆಗೋವರೆಗೂ ಹೊಡೀರಿ. ರಮೇಶ್ ನೋಡಿದ್ರ ಮನೆ ಕೆಲಸ ಮಾಡೋ ಒಬ್ಬ ಅಯೋಗ್ಯನ ವಹಿಸ್ಕೊಂಡು ಮನೆ ಸೊಸೆ ಮೇಲೆ ಕೈ ಎತ್ತಿದ್ದಾರೆ ನಿಮ್ ತಂದೆ. ಸಾಕ ಬರೆಯದೆ ಸಂತೋಷ ಆಯ್ತಾ ನಿಮ್ಗೆ? ತೃಪ್ತಿ ಆಯ್ತಾ ನಿಮ್ಗೆ? ಸುಧಾ, ನಂದೀಶನ್ ಕ್ಷಮಿಸ್ಬಿಡಮ್ಮ. ಈ ನತದೃಷ್ಟ ಆ ಕೆಲಸ ಮಾಡಿದ್ದು ನನಗೋಸ್ಕರ. ನಿಮ್ಗೋಸ್ಕರನೇ ಆಗ್ಲಿ, ಅಂಥ ಕಾಯಿಲೆ ನಿಮ್ಗೇನಾಗಿತ್ತು? ನಾವೇನ್ ದೇಶಾಂತ ಹೋಗಿದ್ವಾ? ಮದ್ವೆ ಮುಗಿಸ್ಕೊಂಡು ಬರೋದ್ರೊಳಗೆ ನಿಮ್ ಪ್ರಾಣ ಏನ್ ಹೋಗ್ತಿತ್ತು? ರಮೇಶ್, ಸುಧಾ ಹೇಳ್ತನ್ ಕೇಳಿಸ್ಕೊಂಡ್ಯಾ? ನಿನ್ನ ಹೆತ್ತ ತಾಯಿನ ನಿನ್ ಹೆಂಡತಿ ಅಂತ ಮಾತಾಡ್ದನ್ ಕೇಳಿಸ್ಕೊಂಡ್ರೆ ನಿನ್ ಮನ್ಸಿಗೆ ನೋವಾಗಿಲ್ವಾ? ಸುಧಾ ಹೇಳ್ತಿರೋದ್ರಲ್ಲಿ ತಪ್ಪಿದ್ರೆ ತಾನೇ ನೋವಾಗೋಕೆ? ಈಗ ಯಾವ ರಾಜ್ಯ ಮುಳುಗೋಗ್ತಿತ್ತು ಅಂತ ಈ ಅಯೋಗ್ಯ ಬೀಗ ಹೊಡೆದದ್ದು? ಓ ರಮೇಶ್, ಇಷ್ಟೇನಾ ನಿನ್ ಸಮಾಧಾನ? ಆಯ್ತು ಬಿಡು, ಆಯ್ತು. ಇದೆಲ್ಲ ನೋಡಿದ್ರೆ ನಮ್ ಜೊತೆಯಲ್ಲಿರೋದು ನಿಮ್ಗೆ ಇಷ್ಟವಿಲ್ಲ ಅಂತ ಕಾಣುತ್ತೆ. ಓಕೆ ರಮೇಶ್, ಓಕೆ. ನಿಮ್ಮಿಷ್ಟನೇ ನಮ್ಮಿಷ್ಟ. ಇಷ್ಟೆಲ್ಲ ನಡೆದ ಮೇಲೂ ಇನ್ನೂ ನಮ್ಮ ಜೊತೆಯಲ್ಲಿ ನೀವಿರಿ ಅಂತ ಬಲವಂತ ಮಾಡೋದಲ್ಲ ಅರ್ಥವಿಲ್ಲ. ಅದಕ್ಕೆ ಇವತ್ತಿನಿಂದ ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಯಾಕೆ? ಯಾಕೆ ನೋಡ್ಕೋಬೇಕು? ಯಾಕೆ ಅಂದ್ರೆ ನಮಗೂ ವಯಸ್ಸಾಯ್ತು. ನಮ್ಮ ಕಣ್ಣು ಮುಂದಿನ ಹುಡುಗರ ಕೈಲಿ ಥೂ ಛೀ ಅನ್ನಿಸ್ಕೊಳಕ್ ನಮ್ಗೆ ಅಸಹ್ಯ. ಅದಕ್ಕೋಸ್ಕರ ನೀವು ಬೇರೆ ಮನೆ ನೋಡ್ಕೊಳ್ಳಿ. ನಮ್ಮನ್ನ ಬೇರೆ ಮನೆಗೆ ಹೋಗಿ ಅನ್ನೋದಿಕ್ಕೆ ನೀವ್ ಯಾರ್ರಿ? ಈ ಮನೆ ಮಾಲೀಕ. ಈ ಮನೆ ಮಾಲೀಕರು ನೀವಲ್ಲ, ನಾನು. ಕೇಳಿದ್ಯಾ ನಿನ್ ಹೆಂಡತಿ ಹೇಳೋ ಮಾತ್ನ? ಇದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಇದೆ ಡ್ಯಾಡಿ, ನೀವು ಹೇಳ್ದಾಗೆ ಈ ಮನೆನ ಅಮ್ಮನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನನ್ನ ಇಷ್ಟದಂತೆ ಸುಧಾ ಹೆಸರಲ್ಲಿ ಮಾಡಿಸಿದ್ದೀನಿ. ಪಾರ್ವತಿ ನೋಡಿದ್ಯಾ, ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ಒಬ್ಬ ಬೆನ್ನಕ್ಕೆ ಚೂರಿ ಹಾಕದ, ಇನ್ನೊಬ್ಬ ಎದೆಗೆ ಚೂರಿ ಹಾಕದ. ನಿನಗಿನ್ನೂ ಇಲ್ಲೇ ಇರಬೇಕು ಅಂತ ಆಸೆ ಇದೆಯಾ? ಡ್ಯಾಡಿ, ನಿನ್ನ ಹೆಂಡತಿ ಹೆಸರಲ್ಲಿ ಮಾಡಬೇಕಾಗಿದ್ದ ಮನೆನ ನನ್ನ ಹೆಂಡತಿ ಹೆಸರಲ್ಲಿ ಮಾಡ್ದೆ ಅನ್ನೋ ಕೋಪದಲ್ಲಿ ಹೋಗ್ತಾ ಇದ್ಯಾ? ನಿಸ್ವಾರ್ಥದಿಂದ ನಮ್ಮನ್ನೆಲ್ಲ ಸಾಧ್ಯ ಅಂತ ಬರೀ ಮಾತ್ನಲ್ಲೇ ಹೇಳ್ತೀಯ? ಆಸ್ತಿಗಾಗಿ ಹೊಡೆದಾಡೋ ನೀನು ಸ್ವಾರ್ಥಿ ಅಲ್ವಾ? ಈ ಮನೇಲಿ ನೀವು ಇರ್ತೀವಿ ಅಂದ್ರೆ ನಾವ ಬೇಡ ಅಂದ್ವಿ. ಮನೆ ಬಿಟ್ಟು ಹೋಗುವಂತ ಅಗತ್ಯ ಈಗೇನು ಬಂದಿದೆ? ಬಂದಿದೆಯಪ್ಪ, ಬಂದಿದೆ. ತಾಯಿನ ಸಾಯಿ ಅಂತ ಬೈದ ಹೆಂಡತಿನ ವಹಿಸ್ಕೊಂಡು ಬಂದ ಮಗ ನೀನು. ನಿನ್ನ ಹತ್ರ ಇದ್ದು ಕ್ಷಣ ಕ್ಷಣಕ್ಕೂ ಸಾಯ್ತಾ ಬದುಕಿರಕ್ಕೆ ನಾ ಇಷ್ಟಪಡಲ್ಲ. ರಮೇಶ್, ನನಗೆ ಸಾವು ತಾನಾಗೆ ಬರೋವರೆಗೂ ನಾನು ಸಾಯಕ್ಕೆ ಇಷ್ಟಪಡಲ್ಲ. ನಾನು ಸತ್ತ ಮೇಲೆ ಕೂಡ ಬದುಕಿರಕ್ಕೆ ಇಷ್ಟಪಡ್ತೀನಿ. ನಡಿ. ಈಗ ನನ್ನ ಹತ್ರ 500 ರೂಪಾಯಿ ಇರೋದು, ಊಟ ಕೂಡ 1 ರೂಪಾಯಿ ಉಳಿಸ್ಕೊಳ್ಳಿಲ್ಲ. ದಯವಿಟ್ಟು ನಮ್ಗಿರಕ್ ಜಾಗ ಕೊಡಿ. ನಾವೇನ್ ಧರ್ಮಚತ್ರ ಇಟ್ಟಿಲ್ಲ ಕಣೆಯ, 1000 ರೂಪಾಯಿ ಇಡು, ಬಿಗಿದ ಕೈ ತಗೋ. ಸೌಕರ್ಯ, ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ. ಹಾಗಂತ ನಿಮ್ಮ ಋಣ ನಾನು ತೀರಿಸ್ದೇ ಇರಲ್ಲ. ಹಾಗಾದ್ರೂ ದುಡ್ದು ನಿಮ್ ಬಾಕಿನ ತೀರಿಸ್ತೀನಿ. ನಮ್ಮಪ್ಪಾಜಿ ನಮ್ಮಮ್ಮ ಮರದ ಕೆಳಗಡೆ ನಿಂತಿದ್ದಾರೆ, ಅವ್ರ ಮನೆಗೆ ಹುಷಾರಿಲ್ಲ. ನೀವೇ ನನ್ನ ಭಾಗದ ದೇವರು, ದಯವಿಟ್ಟು ಕಾಪಾಡಿ. ರಂಗ, ಹುಡುಗ ಬಹಳ ಒಳ್ಳೆಯವನ ಕಾಣ್ತಾನೆ. ಪಾಪ ನೋಡು,
ಹಣ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ, ತಗೊಂಡು ಬೀಗ್ರ ಕೈ ಕೊಡು. ತಗೋ. ಸೌಕರ್ಯ, ನೀವು ನಿಜವಾಗ್ಲೂ ದೇವರು. ನನ್ನ ಚರ್ಮ ಸುದ್ದು ನಿಮಗೆ ಚಪ್ಪಲಿ ಮಾಡಿ ಹಾಕಿದ್ರು ನಿಮ್ಮ ಋಣ ತೀರಲ್ಲ. ನಿಮ್ಮ ಉಪಕಾರ ನನ್ನ ಯಾವತ್ತೂ ಮರೆಯಲ್ಲ. ನಾನು ಬರ್ತೀನಿ ಸೌಕರ್ಯ, ಬರ್ತೀನಿ. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋಕೇನಿದೆ ಪಾರು? ಮುಂದೇನ್ರಿ ಗತಿ? ಯಾಕೆ ಹೆದರ್ಕೋತೀಯ ಪಾರು? ಹೊಟ್ಟೆಲ್ ಹುಟ್ಟಿದ ಮಕ್ಕಳು ನಮಗೆ ಮೋಸ ಮಾಡಬಹುದು, ಆದ್ರೆ ನಮ್ ಕೈಲಿರೋ ಕಸಬ್ ಮೋಸ ಮಾಡಲ್ಲ. ಭಗವಂತ ಕಿತ್ಕೊಂಡಿದ್ ಒಂದ್ ಕೈ, ಎಡಗೈಗೂ ಬಲಗೈಗೂ ನನ್ಗೆ ವ್ಯತ್ಯಾಸ ಗೊತ್ತಿಲ್ಲ. ಈ ಕೈಲಿ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಇವಾಗ ಈ ಕೈಲಿ ಏನು ಇಲ್ಲ ಪಾರು. ಬೇಡ ಪಾರು, ಬೇಡ. ನಾನು ಈ ಕೆಲಸ ಮಾಡಲ್ಲ. ಮೊದಲೇ ನಿನ್ ಸಾಲ್ಗಾರ ನಾನು. ನಿನ್ನ ಕೈಲಿದ್ದ ಬಳೆ, ಕಿವಿಯಲ್ಲಿದ್ದ ಓಲೆ ಕಿತ್ಕೊಂಡೆ, ಈಗ ಇದನ್ನು ಕಿತ್ಕೊಂಡ್ರೆ ದೇವ್ರ ಮೆಚ್ಚಲ್ಲ. ನಾನಿನ್ನೂ ಬದುಕಿದ್ದೀನಿ ಪಾರು, ಬದುಕಿದ್ದೀನಿ. ನನ್ನ ಉಸಿರಿಗವಾಗಲೇ ನಿನ್ನ ಮಾಂಗಲ್ಯನ ಕಿತ್ಕೊಳ್ಳಲ್ಲ. ಹೆಸರೇನಯ್ಯ? ಕಮಲ್ರಾಜ್. ಶೇಖರ್. ಪ್ರಭು. ನಾರಾಯಣ. ಗುಬ್ಬಣ. ನಿನ್ನ ಹೆಸರು? ಕೃಷ್ಣಾಚಾರ್. ಹೆಸರೇನಯ್ಯ? ಹೆಸರು ಶಿವಣ್ಣ. ಆ ಶಿವಣ್ಣ. ನೆಕ್ಸ್ಟ್ ಅಶೋಕ್ ಕುಮಾರ್. ಜಯರಾಜ್. ಆಮೇಲೆ ಚಿಕ್ಕಸುಮಯ. ನಿನ್ನ ಹೆಸರು? ಡಿ ಶೇಷಪ್ಪ. ನಿಮ್ಮ ಹೆಸರೇನ್ರಿ? ಹನುಮಂತರಾಯ. ಹೆಸರೇನೆಯ ನಿಂದು? ರೇವಣ್ಣ. ರೇವಣ್ಣ. ಏಯ್, ಮೊದಲೊಂದು ಕಲರ್ ತಕೊಳ್ಳಿಲ್ಲ ಏನು? ಇಲ್ಲ. ಸುಳ್ಳ ಬೇಡ. ನನಗೆ ಸುಳ್ಳಿಯಾಗ್ತೀನಿ. ಸರ್ ಏನು ಅಂಬೀಷ? ನೋಡಿ ಸರ್, ರಕ್ತ ಕೊಡೋದನ್ನ ವ್ಯಾಪಾರ ಅನ್ಕೊಂಡ್ಬಿಟ್ಟ ನೀನು. ರಕ್ತ ಕೊಟ್ಟು ದುಡ್ಡಿಸ್ಕೊಂಡು ಬಿಡೋದು, ಜೂಜಾಡೋದು, ಮತ್ತೆ ಎಣ್ಣೆ ಕುಡಿಯೋದು. ಏನಪ್ಪ ಇದಲ್ಲ? ಇಲ್ಲ ರಮಣ್ಣವರೇ, ಇಲ್ಲ ಇಲ್ಲ. ಅಪ್ಪಾಜಿ, 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 ಇಲ್ಲಿ ನೋಡಿ ಅಪ್ಪಾಜಿ, ಇಲ್ಲಿ ನೋಡಿ ಅಪ್ಪಾಜಿ. ಹೇಗ್ ಬಂತು ಇದೆಲ್ಲ? ಇದು ಕಳ್ತನ ಮಾಡ್ದ್ಯಾ ಅಪ್ಪಾಜಿ? ಇಲ್ಲ ಅಪ್ಪಾಜಿ, ದೇವರಣಿಗೂ ಇಲ್ಲ. ಮತ್ತೆ ದುಡ್ಡೆಲ್ಲಿಂದ ಬಂತಿದ್ದಕ್ಕೆ? ದುಡ್ಡು ದುಡ್ಡು ಚಂದ್ರಣ್ಣ ಸಿಕ್ಕಿದ್ರು ಅಪ್ಪಾಜಿ. ಅವರು ಪಾಪಿ ಚಂದ್ರು ಹತ್ರ ಭಿಕ್ಷೆ ಬೇಡಿ ತಂದ್ಯನು. ಒಂದು ಕ್ಷಣ ಮನೆಯಲ್ಲಿ ಇರ್ಬೇಡ, ಹೊರಗಾಚೆ. ಇನ್ನು ಯಾಕಾಗ್ಯಾ ಹೊರಗಾಚೆ? ನಂದೀಶ, ಭವಾನಿ ಶಂಕರ್, ಈ ತಬ್ಲಿನ ಯಾಕಪ್ಪ ಹೊಡಿತಾ ಇದ್ದೀಯಾ? ಇವನಿಗೆ ನಿನ್ನ ಮಗ ಹಣ ಕೊಡ್ಲಿಲ್ಲ ನೋಡು ನೋಡು.
ಒಂದ್ ಸಲ ಅಲ್ಲ, ಎರಡ್ ಸಲ ಅಲ್ಲ, ಮೂರ್ ಸಲ ತನ್ನ ಮೈಯನ್ ರಕ್ತ ಮಾರ್ಕೊಂಡು ಔಟೆಯಿಂದ ಒದಿಸ್ಕೊಂಡು ಹೊಡೆಸ್ಕೊಂಡು ಆ ಹಣದಿಂದ ನಿನ್ಗೋಸ್ಕರ ಇದೆಲ್ಲ ತಂದ್ಕೊಟ್ಟಿದ್ದಾನೆ. ಮುಂದೇಶ, ನಾ ದುಡಕ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡಪ್ಪ. ನಂದೀಶ, ಬಾಪ ಇಲ್ಲಿ ನಂದೀಶ, ನೀನ್ಯಾಕೋ ನನ್ನ ಹೊಟ್ಟೆಲ್ ಹುಟ್ಟಲಿಲ್ಲ. ನಂಬಿದ ದೈವಕ್ಕೆ ಕಣ್ಣಿಲ್ಲ.
ನಂದೀಶ ಆ 3666 ಗಾಡಿ ಟೈರ್ ಬಿಚ್ಚ. ಇಂಥ ಊಟ ಮಾಡಿದ್ರೆ ಎಷ್ಟೋ ದಿನ ಆಗೋಗಿದೆ. ಫಾರಿನ್ ಅಲ್ಲಿ ಇದ್ದಾಗ ಇಂಥ ಊಟ ಸಿಗ್ತಾನೆ ಇರಲಿಲ್ಲ. ಇದೇನ್ ಡ್ಯಾಡಿ ಇಲ್ಲಿದ್ದೀರಾ? ನಾವು ನಿಮ್ಗಾಗಿ ಎಷ್ಟು ಹುಡುಕಾಡಿದ್ವಿ ಗೊತ್ತಾ? ನಾವೆಲ್ಲ ಇರುವಾಗ ನೀವ್ಯಾಕೆ ಕಷ್ಟಪಡ್ಬೇಕು? ಈ ಗುಡಿಸ್ಲು, ಈ ಗಲೀಜು, ಛೇಛೆ, ನನ್ನಿಂದ ಸಹಿಸೋಕೆ ಸಾಧ್ಯವಿಲ್ಲ. ನಿಜ ನಿಜ, ನಿನ್ನ ಶ್ರೀಮಂತ ಸ್ನೇಹಿತನ ಬಂಗ್ಲೆ ಎದುರುಗಡೆ ನನ್ನ ಗುಡಿಸ್ಲಿರೋದ್ ನೋಡೋದ್ ಕಷ್ಟನೆ. ಅದು ನನ್ನಂಥೊಬ್ಬ ಮೆಕ್ಯಾನಿಕ್ 24 ಗಂಟೆ ಕೆಲಸ ಮಾಡೋದು ನೋಡೋದು ಇನ್ನೂ ಕಷ್ಟನೆ. ಅದು ನನ್ನ ಕೈ ಬೇರೆ ಸರಿ ಇಲ್ಲ ಅಂಥ ನಿಮ್ಮ ಅಪ್ಪ ಆಗಿರೋದು ನಿನ್ನ ಶ್ರೀಮಂತ ಸ್ನೇಹಿತ ನೋಡಿದ್ರೆ ದೊಡ್ಡ ಸಂತ. ಅಮ್ಮ ಅಮ್ಮ, ನಾವಿರುವಾಗ ಡ್ಯಾಡಿ ಯಾಕೆ ಈ ತರ ಕಷ್ಟಪಡ್ಬೇಕು? ಅದನ್ನ ಹೇಳೋಕ್ ನಾವು ಬಂದ್ರೆ ಏನೇನೋ ಮಾತಾಡ್ತಿದ್ದಾರೆ. ಏನೇನೋ ಮಾತಾಡ್ತಿಲ್ಲ ಮಗನೇ, ಸತ್ಯ ಹೇಳ್ತಾ ಇದ್ದೀನಿ. ನಾನೀ ರೀತಿ ಫುಟ್ಪಾತ್ ಮೇಲೆ ಇರೋದು ನೋಡಿ ನಿನಗೆ ಅವಮಾನ ಅಲ್ಲ? ಸಾವುಕಾರ ಸೋಮಯ್ಯನವರ ಅಳಿಯ ಗಲೀಜ್ ಬಟ್ಟೆ ಹಾಕೊಂಡು ಕಾರ್ ರಿಪೇರ್ ಮಾಡೋ ಆ ಟ್ರಾವೆಲ್ ಒಬ್ಬ ಗ್ಯಾರೇಜ್ ಮೆಕ್ಯಾನಿಕ್ ಮಗ ಅಂತ ಹೇಳ್ಕೊಳಕ್ ನಿನಗೆ ಅವಮಾನ ಅಲ್ಲ? ಹಾಗೇನಿಲ್ಲ ಡ್ಯಾಡಿ. ನಾನ್ ನಿಮ್ಮಪ್ಪ ಕಣೋ, ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು. ಒಳಗೊಂದು ಹೊರಗೊಂದು ಛೀ, ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ. ತೊಲಗ್ರಾಚೆ ರೂಪಾಯಿ ಬಿಟ್ಟಿ ಕೆಲಸ ಮಾಡೋದನ್ನ ಬಿಟ್ಟು ಬಹಳ ದಿವಸ ಆಯ್ತು.
ಏನ್ ಮಾಡ್ತಾ ಇದ್ದೀರೀ? ಏನ್ರಿ ಪಾರು? ಇದು ಕಾರಿನ ಕಾರ್ಬೋರೇಟರ್ ನಲ್ಲಿರೋ ನೀಡಲ್ ಜೆಟ್, ಇದನ್ನು ಹೊಸ್ತಾ ಕಂಡಿರ್ದಿದ್ದೀನಿ. ಕಾರಿನ ಜೀವನಕ್ಕೆ ಇದೇ ಆಧಾರ, ಮುಂದೆ ನಮ್ ಜೀವನಕ್ಕೂ ಇದೇ ಆಧಾರ. ನಂದೀಶ ಅಪ್ಪಾಜಿ, ಆಯಿಲ್ ಚೆಕ್ ಮಾಡು. ಮಹದೇಶ್ವರ, ಇದ್ರಲ್ಲಿ ನನಗೆ ಯಶಸ್ಸು ಕೊಡಪ್ಪ. ಸರಿಗಿದೆ ಅಪ್ಪಾಜಿ. ಸ್ಟಾರ್ಟ್ ಮಾಡು. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಇವತ್ತು ನನ್ನ ಲೈಫ್ ಬದಲಾಯಿಸ್ಬಿಡುತ್ತೆ. ಈ ಹೊತ್ತು ಕಾರಿನ ಇತಿಹಾಸದಲ್ಲೇ ಒಂದು ಶುಭ ದಿನ. ನಮ್ಮ ಭವಾನಿ ಶಂಕರ್ ಅವರು ಒಂದು ಹೊಸ ಕಾರ್ಬೋರೇಟರ್ ಕಂಡುಹಿಡಿದು, ಅದು ಪೆಟ್ರೋಲ್ ದುಬಾರಿ ಆಗಿರೋ ಈಗಿನ ಕಾಲದಲ್ಲಿ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಸಾಧಾರಣವಾಗಿ ಒಂದು ಕಾರು 1 ಲೀಟರ್ ಪೆಟ್ರೋಲ್ಗೆ 10 ಕಿಲೋಮೀಟರ್ ಓಡುತ್ತೆ. ಆದರೆ ನಮ್ಮ ಭವಾನಿ ಶಂಕರ್ ಕಂಡುಹಿಡಿದಿರೋ ಈ ಹೊಸ ಕಾರ್ಬೋರೇಟರ್ನ ಅದೇ ಕಾರ್ಗೆ ಹಾಕಿದ್ರೆ 1 ಲೀಟರ್ ಪೆಟ್ರೋಲ್ಗೆ 15 ಕಿಲೋಮೀಟರ್ ಓಡುತ್ತೆ. ಮಿಸ್ಟರ್ ಭವಾನಿ ಶಂಕರ್, ಈ ಹೊಸ ಕಾರ್ಬೋರೇಟರ್ನ ಕಂಡುಹಿಡಿದು ನಮ್ಮ ಮೋಟಾರ್ ಇಂಡಸ್ಟ್ರೀಸ್ಗೆ ದೊಡ್ಡ ಉಪಕಾರ ಮಾಡಿದ್ರಿ. ಇದು ನಮ್ಮ ದೇಶನೇ ಹೊಗಳಬೇಕಾದಂತಹ ಕಾರ್ಯ. ಈ ಹೊಸ ಕಾರ್ಬೋರೇಟರ್ನ ನಾವು ಒಪ್ಪಿಸ್ಕೊಳ್ತಾ ಇದ್ದೀವಿ. ಹಾಗೆ ಈ ಹೊಸ ಕಾರ್ಬೋರೇಟರ್ನ ಪೇಟೆಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ಆದಷ್ಟು ಬೇಗ ಉತ್ಪಾದನೆ ಶುರು ಮಾಡಬೇಕು ಅಂತ ಹೇಳಿ ನಾವು ಆರ್ಡರ್ಸ್ ಕೊಡ್ತಾ ಇದ್ದೀವಿ. ಓಕೆ ಸರ್, ನಾನೇ ಮಾಡ್ಕೊಡ್ತೀನಿ. ಆಯ್ತು, ನೋಡೋಣ. ಓಕೆ, ವರ್ಷಗಳ ಮೇಲೆ ಇವತ್ ನಿಮ್ ಮುಖದಲ್ಲಿ ಸಂತೋಷ ಕಾಣ್ತಾ ಇದ್ದೀನಿ. ಅದಕ್ಕೆ ಕಾರಣ ನಿಂಗೆ ಗೊತ್ತಲ್ಲ ಪಾರು, ಕಷ್ಟ ಕಾಲದಲ್ಲಿ ನನ್ ಧೈರ್ಯ ಕೊಟ್ಟು ಒತ್ತಾಸೆಯಾಗಿ ನಿಂತು ಸುಖದ ಕಾಲ ಬರೋ ತನಕ ಎಲ್ಲ ತೊಂದರೆಗಳನ್ನು ನಗನಗತಾ ಸೈರಿಸಿಕೊಂಡು ಬಂದ ನನ್ನ ಪಾರ್ವತಿ ಸಹನೆಯನ್ನು ಮೆಚ್ಚಿ ಆ ಭಗವಂತ ನನಗಿವತ್ತು ಈ ಸಂತೋಷ ಕೊಟ್ಟಿದ್ದಾನೆ. ಮರ್ತಿದ್ದೆ, ಇವತ್ತು ನಮ್ಮ ಮದುವೆ ಆದ ದಿವಸ, ಅದಕ್ಕೆ ನಿಮ್ಗೊಂದು ಬಹುಮಾನ ತಂದಿದ್ದೀನಿ. ಏನಿದೆ ಇದರಲ್ಲಿ? ತೆಗೆದು ನೋಡು.
ಇಂಥ ಅಪೂರ್ವಾದ ಪ್ರೆಸೆಂಟೇಷನ್ ಕೊಡ್ತೀರಾ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. 5 ವರ್ಷದ ಹಿಂದೆ ನಿನ್ನ ಕೈಯಿಂದ ನಾನು ಬಲವಂತವಾಗಿ ತಗೊಂಡಿದ್ನಲ್ಲ ಅದೇ ಬಳೆಗಳು. ದುರದೃಷ್ಟ ಇದನ್ನು ನನ್ನ ಕೈಯಿಂದ ಕಿತ್ಕೊಂಡಿತ್ತು. ಇವತ್ತು ನಾನು ಆ ದುರದೃಷ್ಟದ ಕೈಯಿಂದ ಕಿತ್ಕೊಂಡ್ಬಂದ್ಬಿಟ್ಟೆ. ಇದನ್ನ ನಿಂದು ಅಸಲಿ ಒತ್ತಿರಿಸಿದ್ದೀನಿ, ಆದಷ್ಟು ಬೇಗ ಬಡ್ಡಿ ಕೊಡ್ತೀನಿ. ಮಾರು, ಗಂಡನರು ತಮ್ಮ ತಮ್ಮ ಹೆಂಡತಿಗೆ ಪ್ರೀವಾದ್ ಏನಾದರೂ ಕೊಡ್ತಾ ಇರ್ತಾರೆ. ಇಷ್ಟು ವರ್ಷ ಆದರೂ ನೀನೇನೂ ಕೇಳಿಲ್ವಲ್ಲ, ಇವತ್ತು ನೀನೇನಾದ್ರೂ ಕೇಳಲೇಬೇಕು. ನೀ ಕೇಳಿದ್ದು ನಾನು ಕೊಟ್ಬಿಡ್ತೀನಿ. ನನಗ ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ ಸಾಕು. ಅದು ಸಾಧ್ಯವಿಲ್ಲ, ಇವತ್ತು ನೀನೇನಾದ್ರೂ ಕೇಳಲೇಬೇಕು, ನಾನು ನಿನಗೆ ಕೊಡಲೇಬೇಕು. ಹಾಗ ಸರಿ, ಸಮಯ ಬರಲಿ ಕೇಳ್ತೀನಿ, ಆ ಕೊಡೋರಂತೆ. ಗ್ಯಾರಂಟಿ, ಆ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈಗ ಸದ್ಯ ಕೂಟ ಕಾಯ್ತಾ ಇದೆ. ಅದು ಗ್ರಾಂಟೆಡ್. ನಂದೇ, ಆ ಯೂನಿವರ್ಸಲ್ ಟ್ರೇಡಿಂಗ್ ಕಂಪನಿಯಿಂದ ಆರ್ಡರ್ಸ್ ಬಂದಿತ್ತಲ್ಲ, ಅದೇನ್ ಮಾಡಿದೆ? ಡಬಲ್ ಶಿಫ್ಟ್ ನಡೀತಾ ಇದೆ ಅಪ್ಪಾಜಿ, ನಾಡದಷ್ಟೊತ್ತಿಗೆ ಎಲ್ಲ ರೆಡಿ ಆಗುತ್ತೆ. ಉಪ್ಪಿನಕಾಯಿ ಹಾಕು. ಆ ಮಂಗಳೂರಿಂದ ರೇಡಿಯೇಟರ್ಸ್ ಬಗ್ಗೆ ಕಂಪ್ಲೇಂಟ್ ಬಂದಿತ್ತಲ್ಲ, ಅದೇನಾಯ್ತು? ಏನೂ ಆಗ್ಲಿಲ್ಲ. ಏನ್ರಿ ಇದು, ಈಗ್ಲೂ ಆಫೀಸ್ ಮಾತು ಬಿಸ್ನೆಸ್ ಮಾತು ನೆನ ಎಲ್ಲ ಮರ್ತು ತೃಪ್ತಿಯಾಗಿ ಊಟ ಮಾಡಬಾರ್ದ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೀನ್ ಬಡಿಸ್ತಿರುವಾಗ ತೃಪ್ತಿ ಆಗದೆ ಇರತ್ತಾ? ಆ ನಂದೇಶ್, ಆ ಕಪೂರ್ ಚಂದ್ ಫೋನ್ ಮಾಡಿದ್ನಲ್ಲ, ನಾನು ಹೇಳ್ತಾನೆ ಇದ್ದೀನಿ, ನೀವು ಮಾತಾಡ್ತಾನೆ ಇದ್ದೀರಲ್ಲ. ಏನಾಗ್ಬೇಕೀಗ ನೋಡಿ, ದೇವ್ರು ನಮ್ಗೆ ಬಯಸಿದ್ದಕ್ಕಿಂತಲೂ ಹೆಚ್ಚಾಗೆ ಕೊಟ್ಟಿದ್ದಾನೆ. ಈಗ್ಲಾದ್ರೂ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಪಾರು, ನಾನ್ ರೆಸ್ಟ್ ತಗೊಳ್ಳೋದು ಯಾವಾಗ ಗೊತ್ತಾ? ಆ ಮೇಲಿರೋ ದೇವ್ರು ಸಾಕು ಬಾರಯ್ಯ ಅಂತ ಕೂಗಿದಾಗ. ಬ್ಯೂಟಿಫುಲ್ ಸುಧಾ, ಮನೆ ಕಳೆನೆ ಬದಲಾಗ್ತಿದೆ. ಟಿವಿ, ಫ್ರಿಡ್ಜ್, ಟೇಪ್ ರೆಕಾರ್ಡರ್ ಎಲ್ಲ ತಂದ್ಬಿಟ್ಟಿದ್ದೀರಾ? ಒಂದ್ ವಿಡಿಯೋ, ಒಂದ್ ಕಾರ್ ಬಂದ್ಬಿಟ್ರೆ ಅದು ಕೂಡ ಬಂದ್ಬಿಡುತ್ತೆ ಡಾರ್ಲಿಂಗ್. ನನಗೆ ಗೊತ್ತು ರೀ. ರಮೇಶ್, ರಮೇಶ್, ಎಕ್ಸ್ಕ್ಯೂಸ್ ಮಿ, ಯಾರು ಕೂಗ್ತಾ ಇದ್ದಾರೆ, ಪ್ಲೀಸ್ ಕ್ಯಾರಿ ಆನ್. ಕೂತ್ಕೊಳ್ಳಿ. ನಮಸ್ಕಾರ ಸರ್. ಏನ್ರಿ ನಮಸ್ಕಾರ, ಎಲ್ರಿ ಕಂತು? ಈ ತಿಂಗಳು ಕೊನೆಗೆ ಕಟ್ಬಿಡ್ತೀನಿ. ಏನ್ ಈ ತಿಂಗಳು ಕೊನೆ ಕಟ್ಟೋದು? ನೀವ್ ಈ ತರ ಮಾಡಿದ್ರೆ ಫ್ರಿಡ್ಜ್, ಫರ್ನಿಚರ್, ಟಿವಿ ಎಲ್ಲ ತಗೊಂಡೋಗ್ಬಿಡ್ತೀನಿ. ಸಾರಿ ಸರ್, ಈ ತಿಂಗಳು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂತು, ಅದಕ್ಕೆ ತಡ ಆಯ್ತು. ಅಲ್ಲ ರೀ, ದೊಡ್ಡ ಮನುಷ್ಯ ಮಗನ ಈ ತರ ಮಾಡೋ ಸರಿಯಲ್ಲ. ಇನ್ಮೇಲೆ ಹೀಗಾಗಲ್ಲ ಸರ್, ಸರಿಯಾಗಿ ಕಟ್ಬಿಡ್ತೀನಿ. ಸರಿ, ಅದು ನೋಡ್ತೀನಿ. ಅಪ್ಪಾಜಿ, ಗೋಪಾಲ್ ನಿಮ್ಮನ್ನು ನೋಡಕ್ ಬಂದಿದ್ದಾರೆ. ನಮಸ್ಕಾರ ಧನಿ. ನಮಸ್ಕಾರ. ಚೆನ್ನಾಗಿದ್ಯಾ ಗೋಪಾಲ್? ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀನಿ ಧನಿ. ಗೋಪಾಲ್, ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಕ್ಸಿಡೆಂಟ್ ಆಗಿ ನೀನು ಕಾಲು ಕಳ್ಕೊಂಡಿದ್ದು ನಂಗೆ ತುಂಬ ದುಃಖ ಆಗಿದೆ. ನಿನ್ನ ಸ್ಥಿತಿ ಎಂಥದ್ದು ಅಂತ ನನಗೆ ಅರ್ಥವಾಗುತ್ತೆ. ನಮ್ಮ ಪುಣ್ಯ, ಬಡವ್ರ ಕಷ್ಟ ತಿಳಿದಿರೋ ಧಣಿ ಸಿಕ್ಕಿರೋದು. ಗೋಪಾಲ್, ಕಂಪ್ನಿ ಕಡೆಯಿಂದ ಬರಬೇಕಾದ ಪರಿಹಾರ ನಿನಗೆ ಬಂದ್ಬಿಡುತ್ತೆ. ಈ 30,000 ರೂಪಾಯಿ ನನ್ನ ಕಡೆಯಿಂದ ನಾನು ನಿನಗೆ ಕೊಡ್ತಾ ಇದ್ದೀನಿ, ತಗೋ. 30,000? ಎಲ್ಲ ನನಗೇನಾ? ನಿನಗೆ ಅಪ್ಪ. ರಾಜಣ್ಣ, ನೋಡಿದ್ಯಾ ನಮ್ಮ ತಣಿಗಳು ಎಂಥ ದಯಾಶೀಲರು. ಧನಿ, ನಿನ್ನೆ ಋಣ ನಾನೇ ಚರ್ಮದಲ್ಲಿ ತೀರಿಸಲಾರೆ. ಇದು ಋಣ ಅಲ್ಲಪ್ಪ, ನನ್ನ ಕೃತಜ್ಞತೆ. ನಿನ್ನಂಥ ಒಳ್ಳೆ ಕೆಲಸಗಾರರಿಗೆ ನಾನು ಎಷ್ಟು ಕೊಟ್ಟರೂ ಋಣ ತೀರಲ್ಲ. ರಾಜಣ್ಣ, ಇದು ಕಷ್ಟ ಕಾಲದಲ್ಲಿ ದೇವರು ಕೊಟ್ಟ ಹಣ, ಹತ್ತಿರವಾಗಿ ಮಾಡ್ಕೋಬೇಕು. ತಗೋ. ಬೇಡ ಗೋಪಾಲ್, ಬೇಡ. ನೀನು ಇದೇ ತಪ್ಪನ್ನು ಮಾಡಬೇಡ. ನೀನು ಇನ್ನೊಂದು ಕಾಲ ಕೈಯಾರ ಕತ್ತರಿಸ್ಕೋಬೇಡ. ಈ ಪ್ರಪಂಚದಲ್ಲಿ ಬರೀ ಮೋಸಗಾರರೇ ತುಂಬಿದ್ದಾರೆ. ಹಣದ ವಿಷಯದಲ್ಲಿ ಮಕ್ಕಳು ಇಲ್ಲ, ನೆಂಟರು ಇಲ್ಲ, ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಯಾರು ಯಾರು ಯಾವಾಗ ಮೋಸ ಮಾಡ್ತಾರೆ? ನಮ್ಮ ಹತ್ರನೇ ಇರಬೇಕು ಗೋಪಾಲ್. ಸಾರಿ ಗೋಪಾಲ್, ನಿನ್ನ ಸ್ವಂತ ವಿಷಯದಲ್ಲಿ ತಲೆ ಹಾಕೋ ಹಕ್ಕು ನನಗಿಲ್ಲ. ತಗೋ. ಮಿಸ್ಟರ್ ಶರ್ಮಾ, ಈ ಕೆಲಸ ತಕ್ಷಣ ಆಗಬೇಕು. ಅದ್ ಸರಿ ಸರ್,
ನಮ್ಮ ಪ್ರಾಡಕ್ಟು ಅವ್ರ ಪ್ರಾಡಕ್ಟ್ಸ್ಗಿಂತ ಬಹಳ ಸುಪೀರಿಯರ್ ಆಗಿದೆ. ಇನ್ನೂ 10 ರೂಪಾಯಿ ಬೆಲೆ ಜಾಸ್ತಿ ಕೊಟ್ಟು ಜನ ಕೊಂಡ್ಕೋತಾರೆ. ಹೀಗಿರುವಾಗ ನಾವೇ ಯಾಕೆ ಸರ್ ಅದನ್ನು ಕಡಿಮೆ ಮಾಡಬೇಕು? ಅದರಿಂದ ನಮಗೆ ನಷ್ಟ ಆಗೋದಿಲ್ವೇ? ನೋ ಮಿಸ್ಟರ್ ಶರ್ಮಾ, ನಿಮ್ಮ ದೃಷ್ಟಿಯಲ್ಲಿ ಯಾವುದನ್ನು ನಷ್ಟ ಅಂತ ತಿಳ್ಕೊಂಡಿದ್ದೀರೋ ಅದು ನನ್ನ ಜೀವನದಲ್ಲಿ ದೊಡ್ಡ ಲಾಭ. ಸೋಮಯ್ಯ ಅಂಡ್ ಕಂಪನಿ, ಚಂದ್ರು ಆಟೋ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರು ಮಾರ್ಕೆಟ್ ಇಂದ ಅಳಿಸಿ ಹೋಗಬೇಕು. ಅದಕ್ಕೋಸ್ಕರ ನಾನು ಬೆಲೆನ ಎಷ್ಟು ಬೇಕಾದರೂ ಕಮ್ಮಿ ಮಾಡ್ಕೊಳ್ಳೋಕೆ ಸಿದ್ಧ. ನಿನ್ನೆವರೆಗೂ ಬಾಲ್ ಬೇರಿಂಗ್ಸು, ಪಿಸ್ಟನ್ ರಿಂಗ್ಸು, ಕ್ಲಚ್ ಪ್ಲೇಟ್ಸು ಎಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಇದ್ದಕ್ಕಿದ್ದಾಗ 24 ಗಂಟೆಯಲ್ಲಿ ಏನಾಯ್ತು ಇವರಿಗೆಲ್ಲ? ಮಾವಯ್ಯ, ಅದು ಅದು ಏನೇ ಅದು? ಭವಾನಿ ಶಂಕರ್ ಆಟೋಮೊಬೈಲ್ಸ್ ಇಂಡಸ್ಟ್ರೀಸ್ನವರು ನಮ್ಮ ಮೇಲೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನಮಗಿಂತ ತುಂಬ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ನ ಮಾರ್ತಾ ಇದ್ದಾರೆ. ಅದಕ್ಕೆ ನಾವು ಮಾರ್ಕೆಟ್ನ ಕಳ್ಕೊಳ್ತಾ ಇದ್ದೇವೆ. ಅಂದ್ರೆ ನಿಮ್ಮ ತಂದೆ ನಮ್ಮ ಮೇಲೆ ಸೇಡ್ ತೀರಿಸ್ಕೊತಿದ್ದಾನೆ. ಬಡತನ ಸಿರಿತನ ಶಾಶ್ವತವಲ್ಲ, ದೇವದ ಮುಂದೆ ಗೊಂಬೆಗಳೆಲ್ಲ ನಾವೆಲ್ಲ ಗೊಂಬೆಗಳೆಲ್ಲ. ಭವಾನಿ ಶಂಕರ್, ಸಾಹುಕಾರು. ಸರ್ವಜ್ಞ ಪ್ರಸಾದ್, ಕಾರ್ನಲ್ಲಿ ಬಂದ್ರೆ ಶ್ರೀಮಂತ, ನಡ್ಕೊಂಬಂದ್ರೆ ಭಿಕಾರಿ. ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ನಿನ್ನ ಹತ್ರ ಬೆಲೆನೆ ಇಲ್ವಾ? ನೀನ್ ವ್ಯಾಪಾರ ಮಾಡೋ ಕೂತಿರೋದು ನಿಜ, ಹಾಗಂತ ಮನುಷ್ಯತ್ವನ ಕಳ್ಕೋಬಾರ್ದು. ಎಲ್ಲಿ ನನ್ನ ಮಾಮೂಲಿ ಬ್ರ್ಯಾಂಡ್ ಕೊಡು. ಅಕೌಂಟ್ನಲ್ಲಿ ಬರ್ಕೋ. ಭವಾನಿ ಶಂಕರ ಇದೆ, ನಿಮ್ ಗುಣ ಅಪರಂಜಿ. ಆವತ್ತು ಹಾಗಿದ್ರು ಇವತ್ತು ಹಾಗೇ ಇದ್ದೀರಿ. ನಾವೆಲ್ಲ ನಿಮ್ಮನ್ನು ಎಷ್ಟು ನೆನೆಸ್ಕೋತಾ ಇದ್ವಿ ಗೊತ್ತಾ? ನಾನು ಅಷ್ಟೇ ಕಣಯ್ಯ, ನಿನ್ನನ್ನು ಜ್ಞಾಪಿಸ್ಕೊಂಡೆ, ನೋಡೋಣ ಅಂತ ಅನ್ನಿಸ್ತು, ಹಾಗೇ ಬಂದೆ. ಹೌದೇನು? ಹ್ಮ್, ಬರ್ತೀನಿ. ಸಂತೋಷ. ಅಪ್ಪ, ಅಪ್ಪ, ಅಪ್ಪ. ಏನು ಮಾಡ್ತಾ ಇದೀಯಾ ಅಮ್ಮ? ಪಾಪ ತಾತನ್ಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ಗೊತ್ತಿದೆ ಪಂಚೆಯಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ. ಆ ರೋಗದ ಮುತ್ತು ಮೈಗೆ ಬಿಟ್ಟು ನೀನ್ ಹೋಗಿತಾ ಇದೀಯಾ? ಅಂದ್ರೆ ಏನಾಯ್ತು? ನೀನ್ ಮಾತ್ರ ತಾತನ್ ಕೈಯಲ್ಲಿ ಹೊಳೆ ಬಿಟ್ಟೇನಲ್ಲ, ಹೋಗ್ತಲ್ವಾ? ಏನಂದೆ? ಅಮ್ಮ ಏನಮ್ಮ, ಈ ಚಿಕ್ಕ ಮಗು ಮೇಲೆ ಕೈ ಮಾಡೋಕೆ ನೀನು ನಾಚಿಕೆ ಆಗೋಲೇನಮ್ಮ? ನಾಚಿಕೆ ಆಗಲ್ವಾ? ನನ್ಗೆ ಯಾಕೆ ನಾಚಿಕೆ ಆಗ್ಬೇಕು? ನಿಮಗಾಗ್ಬೇಕು. ಎಳೆ ಮಗು ಕೈಲಿ ಕೊಲೆ ಬಟ್ಟೆ ಕೂತ್ ಹೋಗುತ್ತಾ ಇದಿರಲ್ಲ, ಇನ್ನು ನಾನು ಸುಂದಿದ್ರೆ ಅವನ್ ಕೈ ಭಿಕ್ಷೆ ಎತ್ತಿರಾ, ಕೆಲಸನೂ ಮಾಡ್ತೀರಾ? ಬೇಡ, ಅನ್ಯಾಯವಾಗಿ ಮಾತಾಡ್ಬೇಡ. ಏನ್ರಿ ಕೇಳ್ತಾ ಇದೀರಲ್ಲ, ದೇವರಾಣಿಗೂ ಹೇಳ್ತಾ ಇದ್ನಿ, ಇವತ್ತು ಯಾವ್ದಾದ್ರು ಒಂದು ಡಿಸೈಡ್ ಆಗ್ಬೇಕು. ಏನೇ ಏನಾಯ್ತು? ಹಗಲು ರಾತ್ರಿ ಈ ರೋಗದ ಮುತ್ತನ್ನ ಇಟ್ಕೊಂಡು ಸೇವೆ ಮಾಡೋದು ಅಲ್ದೆ ಅವನ್ ಮೊದಲನ್ನೆಲ್ಲ ಕೇಳ್ಕೊಂಡು ಸುಮ್ಮನಕ್ಕಾಗಲ್ಲ. ಇವತ್ತಿಂದ ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ಅವನಿರ್ಬೇಕು, ಏನಂತೀರಾ? ಅಪ್ಪ, ನಾನು ಬಹಳ ದಿವಸಗಳಿಂದ ನೋಡ್ತಾ ಇದ್ದೀನಿ, ನಿಮಗೂ ಇವಳಿಗೂ ಒಂದ್ ಗಳಿಗೆನೂ ಸರಿ ಬರ್ತಾ ಇಲ್ಲ. ಮನೆಗೆ ಬಂದ್ರೆ ನಿಮ್ ಗಲಾಟೆಯಲ್ಲಿ ತಲೆ ಚಿಚ್ಚಿಡ್ ಹೋಗುತ್ತೆ, ಇನ್ನು ಮುಂದೆ ಹೀಗಾಗ್ಬಾರ್ದು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ನಿಮಗೋಸ್ಕರ ನಾನು ಇವಳನ್ನು ಬಿಡೋಕ್ಕಾಗಲ್ಲ. ಇನ್ಮೇಲೆ ನಿಮ್ದಾರೆ ನೀವು ನೋಡ್ಬೇಕು. ಏನಪ್ಪ ನೀನ್ ಹೇಳ್ತಿರೋದು? ಇನ್ಮೇಲೆ ನಮಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ, ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಈ ಕ್ಷಣವೇ ನೀವು ಈ ಮನೆನ ಬಿಟ್ಟು ಹೊರಟೋಗ್ಬೇಕು. ಏನು ಈ ವಯಸ್ಸಲ್ಲಿ ನನ್ ಮನೆ ಬಿಟ್ಟು ಹೋಗ್ಬಿಡ್ತೀಯಲ್ಲೋ? ಎಲ್ಲೋ ಹೋಗ್ಲಿ, ನಿನ್ನ ಬಿಟ್ಟು ನನ್ಗೆ ಬೇರೆ ಯಾರಿದಾರೋ? ಲೋ, ಇದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ನೀನ್ ಇಲ್ದೆ ಇದ್ದಾಗ ಮನೆ ಗುಡಿಸ್ದೆ, ಸಾರಿಸ್ದೆ, ಪಾತ್ರೆ ತೊಳೆದೆ, ಬಟ್ಟೆ ಹೋಗ್ತಲ್ಲೋ? ನಿನ್ನ ಹೆಂಡತಿ ಕೈಲಿ ಅನ್ನಬಾರ್ದು ಮಾತ್ರನೆಲ್ಲ ಅನ್ಸ್ಕೊಂಡೆ, ಅರ್ಧ ಹೊಟ್ಟೆ ತಿಂದ್ಕೊಂಡು ನಾಯಿ ತರ ಬಿದ್ದಿದ್ದೆ. ಇಷ್ಟ ಆಗಿ ನಾನು ಯಾರ ಹತ್ರ ಒಂದು ಮಾತು ಹೇಳಿದ್ವಲ್ಲೋ? ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿಲ್ವಲ್ಲೋ? ಯಾಕೆ ಮನೆ ಮರ್ಯಾದೆ ಅಂತ ಕಣೋ? ಲೋ, ಇವತ್ತು ನನ್ನ ಮನೆ ಬಿಟ್ಟು ಹೋಗುವಂತೆಲ್ಲೋ?
ಎಲ್ಲಿಗೋ ಹೋಗ್ಲಿ ಎಲ್ಲಿಗೋ ಹೋಗ್ಲಿ, ನೋ ಇದು ತಂದ ಮನೆ ಕಣೋ. ನನ್ನ ತಳ್ತಿಯನು, ನನ್ನ ತಳ್ತಿಯನು, ಎಲ್ಲರತ್ರೂ ಪುತ್ರಂತ ಮಗ ಮಗ ಆಸ್ಪತ್ರೆ ಅಂತ ಹೇಳ್ಕೊಂಡ್ಬಿಟ್ಟು ಇವತ್ತು ಮಗ ಆಸ್ಪತ್ರೆ ಮನೆ ಬಿಟ್ಟು ಅಂತ ಕೇಳಿದ್ರು. ಏನು ಹೇಳಿ, ನನ್ನ ಮಗ ರಾಕ್ಷಸ, ನನ್ನ ಸೊಸೆ ರಾಕ್ಷಸಿ, ಇಬ್ರು ಸೇರಿ ಮನೆಯಿಂದ ಕತ್ತಿಡಿದ ಹೊರಗೆ ತಪ್ಪಿದ್ರು ಅಂತ ಊರಲ್ಲೇ ಹೇಳು. ಹಾಗೆ ಹೇಳ್ಬೇಡ ಕಣೋ, ಹಾಗೆ ಹೇಳ್ಬೇಡ ಕಣೋ, ಜನ ಆಡ್ಕೊಂಡು ನಗ್ತಾರೆ ಕಣೋ. ಈ ಮನೆ ಮರ್ಯಾದೆ ಹೋಗುತ್ತೆ ಕಣೋ. ಹೌದು ನೋ, ಈ ಮನೆ ಮರ್ಯಾದೆ ನಮ್ಮ ವಂಶದ ಸೊತ್ತು ಕಣೋ, ಸೊತ್ತು. ಅದು ಬೀದಿ ಪಾಲ ಆಗ್ಬಾರ್ದು ಕಣೋ, ಆಗ್ಬಾರ್ದು. ನಾನ್ ಹೋಗಲ್ಲ, ನಾನ್ ಹೋಗಲ್ಲ, ಹೋಗಲ್ಲ. ನಾನ್ ಸತ್ತ ನನ್ನ ಹೆಣನೆ ಈ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ನಾನ್ ಹೋಗಲ್ಲ ಕಣೋ, ನಾನ್ ಹೋಗಲ್ಲ ಕಣೋ, ಹೋಗಲ್ಲ, ಹೋಗಲ್ಲ. ಬಾಲಣ್ಣ, ನನ್ ಮನೆ, ನನ್ ಮನೆ, ನನ್ ಮನೆ, ನನ್ ಮನೆ, ನನ್ ಮನೆ, ನನ್ ಮನೆ. ಭವಾನಿ, ಭವಾನಿ, ನೋಡ್ದ್ಯಪ್ಪ ನನ್ ಮಗ ನನಗ್ ಕೊಟ್ಟ ಬಹುಮಾನನ ನೋಡ್ದ್ಯಪ್ಪ, ನೋಡ್ದ್ಯಾ. ನಾ ಬರಲ್ಲ ನನ್ ಮನೆ, ನಾ ಬರಲ್ಲ, ಬಿಲ್ಕುಲ್ ನಾ ಬರಲ್ಲ, ಬರಲ್ಲ. ನನ್ ಮನೆ, ನನ್ ಮನೆ, ನನ್ ಮನೆ, ನನ್ ಮನೆ, ನನ್ ಮನೆ, ನನ್ ಮನೆ, ನನ್ ಮನೆ. ಊಟ ಮಾಡಿ ಅಣ್ಣ. ಇಲ್ಲಮ್ಮ, ನಂಗೆ ಹಸಿವಿಲ್ಲ. ಬಾಲಣ್ಣ, ನನಗೋಸ್ಕರ ಒಂದೇ ಒಂದು ತುತ್ತು ಊಟ ಮಾಡಪ್ಪ. ಬೇಡ ಭವಾನಿ, ನಂಗೆ ಹಸಿವಿಲ್ಲಪ್ಪ, ನನ್ ಬಲವಂತ ಮಾಡಬೇಡಪ್ಪ. ಬಾಲಣ್ಣ, ನಾವಿಬ್ರು ಸ್ನೇಹಿತರು ತಾನೆ. ನೀನ್ ನಮ್ಮ ಮನೆಗೆ ಬಂದೆ. ಒಂದು ವೇಳೆ ಪರಿಸ್ಥಿತಿ ತಿರುಗುಮುರುಗಾಗಿ ನಾನೇ ನಿಮ್ಮ ಮನೆಗೆ ಬಂದಾಗ ಊಟ ಮಾಡು ಅಂತ ಹೇಳಲ್ವಾ? ಹೌದು, ನಮ್ಮ ಸ್ನೇಹದ ಮೇಲಾಣೆ, ನೀನೀಗ ಊಟ ಮಾಡಲೇಬೇಕು. ಪವನಿ, ಮೋಹಗಳ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿಕೊಂಡು ಹೋಗ್ತಿರೋ ಇಂಥ ಬಾಲಣ್ಣ ಭವಾನಿ ಶಂಕರ್ಗಳು ಇನ್ನೂ ಎಷ್ಟು ಜನ ಇದ್ದಾರೆ. ನಾವು ಅನುಭವಿಸಿರೋ ನೋವು, ಹಿಂಸೆ, ದುಃಖ, ದುಮ್ಮಾನಗಳು ಇನ್ನು ಮುಂದೆ ಬೇರೆಯವರು ಅನುಭವಿಸದೇ ಇರೋ ಹಾಗೆ ನನ್ನ ಕೈಲಾದ ಸಹಾಯ ನಾನು ಮಾಡಲೇಬೇಕು. ಆತ್ಮೀಯ ಮಿತ್ರರೇ, ವೃದ್ಧಾಪ್ಯ ಬಂಧುಗಳೇ, ಇದು ಧರ್ಮಛತ್ರ ಅಲ್ಲ, ಅನಾಥಾಶ್ರಮನೂ ಅಲ್ಲ. ಮನೆ ನಮ್ಮ ಮನೆ. ಮನೆಯವರ ಮಮತೆ ಕಳ್ಕೊಂಡು, ಸ್ವಂತದವರ ಪ್ರೀತಿ ಕಳ್ಕೊಂಡು, ಆಶ್ರಯ ಕಾಣದೆ ಕಂಗಾಲಾಗಿ ಬೀದಿಪಾಲಾಗಿರೋ ವೃದ್ಧರಿಗೋಸ್ಕರ ಕಟ್ಟಿದ ಒಂದು ಶಾಂತಿ ನಿಲಯ. ಇವತ್ತಿನ ಸಮಾಜದಲ್ಲಿ ಹಿರಿಯರಿಗೆ ಹಿರಿಯರಲ್ಲಿ ಗೌರವ ಇಲ್ಲ, ಅಪ್ಪ ಅಮ್ಮ ಅನ್ನೋ ಅಕ್ಕರೆ ಇಲ್ಲ. ಮದುವೆ ಆಗ್ತಿದ್ದ ಹಾಗೆ ತಂದೆ ತಾಯಿಗಳನ್ನು ಮರೆತು ವೃದ್ಧರಾದ ಅವರನ್ನು ನಿಷ್ಕರುಣಿಂದ ನಿರಾಶ್ರಿತನಾಗಿ ಮಾಡ್ತಿದ್ದಾರೆ. ವಯಸ್ಸಾದವ್ರನ್ನ ಕಸ ತಳ್ಳಾಗಿ ದೂರ ತಳ್ತಿದ್ದಾರೆ. ದೀಪದಲ್ಲಿ ಎಣ್ಣೆ ಇದ್ರೂ ಬತ್ತಿನ ಹೊಸಗೆ ಆರಿಸ್ತಿದ್ದಾರೆ. ವೃದ್ಧರನ್ನ ಕತ್ತಲ್ಲಿ ನುಗ್ತಾ ಇದ್ದಾರೆ. ನಾನೀಗ ಆರಿಹೋದ ದೀಪಾನ ಮತ್ತೆ ಹಚ್ಚೋದಕ್ಕೆ ಆಸೆ ಪಡ್ತಾ ಇದ್ದೀನಿ. ನಾವು ವಯಸ್ಸಾದವರಾದರೂ ಅಸಹಾಯಕರಲ್ಲ, ನಮ್ಮಲ್ಲಿ ಅನುಭವ ಇದೆ, ಶಕ್ತಿ ಇದೆ, ಸಾವು ತಾನಾಗಿಯೇ ಬರೋವರೆಗೂ ಜೀವಿಸೋ ಹಕ್ಕಿದೆ. ನೀವ್ಯಾರೂ ಧೈರ್ಯ ಕಳ್ಕೋಬಾರ್ದು. ನಾವು ಬದುಕಬೇಕು ಅನ್ನೋ ಆಸೆ ಬೆಳೆಸ್ಕೋಬೇಕು, ಆಗಲೇ ಜೀವನ ಸಾರ್ಥಕ.
ನಂಬಿ ಯಾರನು ಬಂದೆ ಭೂಮಿಗೆ ಯೋಚನೆಯೇ ಕಣ್ಣ, ನಮ್ಮ ಕಾಲಲೇ ನಾವು ನಿಲ್ಲುತ್ತಾ ತೋರಿಸಬೇಕಣ್ಣ, ಬಾಳಿ ತೋರಿಸುವ ನಾವು ಛಲದಿಂದ ನಿಲ್ಲಿರಿ ನೀವು, ದುಡಿದು ಜೊತೆ ನಡೆದು ಹೊಸ ನಂಬಿಕೆ ಪಡೆಯೋಣ, ಹೊಸ ದಾರಿಯ ಕಿಡಿಯೋಣ. ನಂಬಿ ಯಾರನು ಬಂದೆ ಭೂಮಿಗೆ ಯೋಚನೆಯೇ ಕಣ್ಣ, ನಮ್ಮ ಕಾಲಲೇ ನಾವು ನಿಲ್ಲುತ್ತಾ ತೋರಿಸಬೇಕಣ್ಣ, ಬಾಳಿ ತೋರಿಸುವ ನಾವು ಛಲದಿಂದ ನಿಲ್ಲಿರಿ ನೀವು, ದುಡಿದು ಜೊತೆ ನಡೆದು ಹೊಸ ನಂಬಿಕೆ ಪಡೆಯೋಣ, ಹೊಸ ದಾರಿಯ ಕಿಡಿಯೋಣ. ನಮ್ಮದೆಂಬ ನಿಶ್ಚಯ ನಮಗಿರಲು ಬಾಳಿನಲ್ಲಿ ಯಾರ ಹಂಗ ಬೇಕಿಲ್ಲ, ಜೇಬಿನಲ್ಲಿ ಝಣ ಝಣಿಸೋ ಹಣಕಾಸು ತುಂಬಿರಲು ಸ್ವಾಗತಿಸಿ ಓಡಿ ಬಹರು ಆಗೆಲ್ಲ, ಗಣಿಸರು ಗುಣವನ್ನು ನಮಿಪರು ಹಣವನ್ನು, ಗಣಿಸರು ಗುಣವನ್ನು ನಮಿಪರು ಹಣವನ್ನು, ನಿಜವಿದ ಅರಿಯಿರಿ ದುಡಿಯಲು ಬೆರೆಯಿರಿ ಪಡೆಯಿರಿ ನೆಮ್ಮದಿಯ, ಪಡೆಯಿರಿ ನೆಮ್ಮದಿಯ, ಪಡೆಯಿರಿ ನೆಮ್ಮದಿಯ. ನಂಬಿ ಯಾರನು ಬಂದೆ ಭೂಮಿಗೆ ಯೋಚನೆಯೇ ಕಣ್ಣ, ನಮ್ಮ ಕಾಲಲ್ಲೇ ನಾವು ನಿಲ್ಲುತ್ತಾ ತೋರಿಸಬೇಕಣ್ಣ, ಬಾಳಿ ತೋರಿಸುವ ನಾವು ಛಲದಿಂದ ನಿಲ್ಲಿರಿ ನೀವು, ದುಡಿದು ಜೊತೆ ನಡೆದು ಹೊಸ ನಂಬಿಕೆ ಪಡೆಯೋಣ, ಹೊಸ ದಾರಿಯ ಹಿಡಿಯೋಣ. ನೀರು ಮಕ್ಕಳನ್ನು ಹರಲು ಫಲವೇ ಕಣ್ಣೀರು, ಈ ಆಲ ಬೆಳಲುಗಳು ಆಸರೆಯು ಮುದಿ ಮರಕೆ, ಈ ಸತ್ಯ ಮನುಜ ಕುಲಕ್ಕೆ ಸುಳ್ಳಾಯಿತು, ಮಮತೆಗೆ ಬೆಲೆ ಇಲ್ಲ ಸ್ವಾರ್ಥಕ್ಕೆ ಮಿತಿ ಇಲ್ಲ, ಮಮತೆಗೆ ಬೆಲೆ ಇಲ್ಲ ಸ್ವಾರ್ಥಕ್ಕೆ ಮಿತಿ ಇಲ್ಲ, ಮೇಲಕ್ಕೆ ಏರಲು ಏಣೆಯ ಕಾಲಲೆ ಒದೆಯುವ ಕಥೆ ಇದುವೆ, ಒದೆಯುವ ಕಥೆ ಇದುವೆ, ಒದೆಯುವ ಕಥೆ ಇದುವೆ, ಒದೆಯುವ ಕಥೆ ಇದುವೆ, ಒದೆಯುವ ಕಥೆ ಇದುವೆ. ಮಿಸ್ಟರ್ ಜೈರಾಜ್ ಸಿಂಗ್, ಐ ಆಲ್ವೇಸ್ ರೆಸ್ಪೆಕ್ಟ್ ಪೀಪಲ್ ಹೂ ಆನರ್ ದೇರ್ ವರ್ಡ್ಸ್. ಈ ತಿಂಗಳ 15ನೇ ತಾರೀಕೊಳಗೆ ನಿಮ್ ಗೂಡ್ಸ್ ನಿಮ್ ಗೋಡೌನ್ ನಲ್ಲಿರುತ್ತೆ. ಓಕೆ, ಗುಡ್ ಮಾರ್ನಿಂಗ್. ಓಕೆ, ಯು ಶುಡ್ ನಾಟ್ ಕಮ್ ಹಿಯರ್, ನಾನ್ ನೋಡ್ಕೋತೀನಿ. ಮಿಸ್ ಜಲಜಾ, ಕಮ್ ಹಿಯರ್. ಹಲೋ, ಓ ಯು, ನಂಗೆ ಗೊತ್ತು ನೀವೇ ಏನ್ರಿ. ಈ ಪ್ರಪಂಚದಲ್ಲಿ ಯಾರೇ ಆಗ್ಲಿ ನನ್ನ ಹತ್ರ ಬರಲೇಬೇಕು, ನನ್ನ ಸಹಾಯ ತಗೊಳ್ಳೇಬೇಕು. ಡೋಂಟ್ ವರಿ, ಯು ಕಮ್ ಹಿಯರ್, ನಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ ಮಿಸ್ ಜಲಜಾ, ನನಗೂ ತಿಳಿಸ್ದೆ, ಪ್ರೀವಿಯಸ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೆ, ಬಂದೋರಲ್ಲ ಯಾಕೆ ಒಳಗಡೆ ಕಳಿಸ್ತೀರಾ? ಸಾರಿ ಸರ್, ಜೊತೆಲಿ ಜೊತೆಲ ದೇವರೇ ಬರಲಿ. ಯು ಮಸ್ಟ್ ಫಾಲೋ ದಿ ಪ್ರಿನ್ಸಿಪಲ್, ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ನನ್ನ ಗುರು ಸಿಗ್ಲಿಲ್ವಾ ಭವಾನಿ ಶಂಕರ್? ಅಯ್ಯೋ 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 ಅಯ್ಯೋ, ಈ ಸಾಹುಕಾರ ಸೋಮಯ್ಯನವ್ರನ್ನ ಈ ಬಡವ ಮರೆಯೋಕ್ಕಾಗತ್ತಾ? ಏನು ಬಹಳ ಮಂಕಾಗಿದ್ದೀರಲ್ಲ, ಈ ಸೇವಕರಿಂದ ಏನಾಗಬೇಕು ಹೇಳಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಆಟೋಮೊಬೈಲ್ ಮಾರ್ಕೆಟ್ನಲ್ಲಿ ನನ್ನ ಹೆಸರೇ ಇಲ್ದಾಗ ಮಾಡಿ ನನ್ನ ಸರ್ವಸ್ವನ್ನೇ ಲೂಟಿ ಮಾಡಿದೆ. ಒಬ್ಬರ ಲಾಭ ಇನ್ನೊಬ್ಬರ ನಷ್ಟ, ಒಬ್ಬರ ನಷ್ಟ ಇನ್ನೊಬ್ಬರ ಲಾಭ, ನಾನೇನು ಮಾಡಲಿ? ಅನ್ಯಾಯವಾಗಿ ನಮ್ಮ ಕೆಲಸಗಾರರಿಗೆ
ಹಣದ ಆಸೆ ತೋರಿಸಿ ನನ್ನ ಫ್ಯಾಕ್ಟ್ರಿನೇ ಮುಚ್ಚಾಗ ಮಾಡಿದ್ರಿ, ಇದು ನ್ಯಾಯನಾ? ಎಲ್ಲ ನೀವು ಕಲಿಸಿದ ಪಾಠ ತಾನೆ ಸಾವುಕಾರ್ರೆ. ಒಂದ್ ಕಾಲದಲ್ಲಿ ಹಣದಾಸೆ ತೋರಿಸಿ ನನ್ನ ಮನೆನೇ ಬರ್ದ ಮಾಡ್ಬಿಟ್ರಿ. ಡ್ಯಾಡಿ, ನಿಮ್ಮಿಬ್ರ ಜಗಳದಲ್ಲಿ ನನ್ನ ಲೈಫ್ ಹಾಳಾಗಿ ಹೋಗ್ತಾ ಇದೆ. ದಯವಿಟ್ಟು ನನ್ನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮಿಸ್ಟರ್ ಚಂದ್ರು, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಹಕ್ಕು ನನಗಿದೆ, ಶಕ್ತಿ ನನಗಿದೆ ಅಂತ ಅವತ್ತು ತಾವೇ ನನಗೆ ಅಪ್ಪಣೆ ಕೊಡ್ಸಿದ್ರಿ. ನಾನು ನಿಮ್ಮಿಂದ ಕಲಿತ ಪಾಠ ಇದು. ಈಗ ನನ್ನ ಭವಿಷ್ಯದ ಬಗ್ಗೆ ಮಾತ್ರ ನಾನು ವಿಚಾರ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಬಾಗಿಲು ತೆಗೆದಿದೆ, ದಯವಿಟ್ಟು ಹೋಗಬಹುದು. ಇನ್ಸ್ಪೆಕ್ಟರ್, ಇವ್ರು ನಮ್ಮ ಬ್ಯಾಂಕ್ ಕ್ಯಾಶಿಯರ್. ಅಕೌಂಟ್ನಲ್ಲಿ 50,000 ರೂಪಾಯಿ ಮಿಸ್ಯೂಸ್ ಮಾಡಿದ್ದಾರೆ. ಕಳ್ಳ ಲೆಕ್ಕ ಬರೆದು ಆ ಹಣನ ಇವರೇ ತಗೊಂಡಿದ್ದಾರೆ ಅಂತ ಅಕೌಂಟ್ ಬುಕ್ನ ರೆಫರ್ ಮಾಡಿದ್ಮೇಲೆ ನಮಗ್ ಗೊತ್ತಾಯ್ತು. ಎಸ್, ಚೀಟೆಡ್ ಅವರ್ ಬ್ಯಾಂಕ್. ಸುಧಾ, ಏನಮ್ಮ ಇದು, ಏನಾಯ್ತು? ಯಾರು ಆಗದೆ ಇರೋರು ನಿಮ್ ಮಗನ್ ಮೇಲೆ ಚಾಡಿ ಹೇಳಿ 50,000 ರೂಪಾಯಿ ಬ್ಯಾಂಕಿನ ಹಣನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅರೆಸ್ಟ್ ಮಾಡಿಸಿ ಅವ್ರನ್ನ ಜೈಲಿಗೆ ಹಾಕ್ಸಿದ್ದಾರೆ ಅಂತ ಕೇಳಿದ್ರ? ನಮ್ ರಮೇಶನ್ ಜೈಲಿಗೆ ಹಾಕಿದಾರಂತೆ. ಕೇಳ್ತಾ ಇದ್ದೇನೆ. ಮತ್ ಸುಮ್ಮನೆ ಇದ್ದೀರಲ್ರಿ, ಮತ್ತೇನ್ ಮಾಡುವಂತ ಯಾರು? ಹೀಗಾಗುತ್ತೆ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಮಾವಯ್ಯ, ನಿಮ್ಮ ಮಗ ನಿರ್ಪರಾಧಿ, ಸುಳ್ಳು ಸುಳ್ಳೆ ಬ್ಯಾಂಕ್ನವರು ಅವ್ರ ಮೇಲೆ ಅಪವಾದ ಹೊರಿಸಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ ಮಾವಯ್ಯ, ಕಾಪಾಡಿ. ದ್ರೋಹ ಮಾಡಿದ ದ್ರೋಹಿನ ರಕ್ಷಿಸೋ ಅಭ್ಯಾಸ ನನಗಿಲ್ಲ. ಯಾರೇ ಆದರೂ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ರಮೇಶ್ ಅಂತ ಕೆಲಸ ಮಾಡಿದ ಮಾವಯ್ಯ, ಈಗ ನೀವು ನಮ್ಮ ಕೈ ಬಿಟ್ರೆ ನಮ್ಗೆ ಯಾರ್ಗತಿ ಮಾವಯ್ಯ? ಜನ್ಮ ಕೊಟ್ಟ ತಂದೆ ಹಣನ್ನೇ ತಗೊಂಡು ತಾಯಿ ಹೆಸರು ಮನೆ ತಗೊಳ್ತೀನಿ ಅಂತ ಹೇಳಿ ಗುಟ್ಟಾಗಿ ಹೆಂಡತಿ ಹೆಸರು ರಿಜಿಸ್ಟರ್ ಮಾಡಿಸ್ದೋನು ನಿನ್ ಗಂಡ. ಎತ್ತೊಳ್ಳೆ ತಿನ್ನೋಳು ಇನ್ನ ಅತ್ತೇನ್ ಬಿಡ್ತಾಳಿಯೆ. ತಂದೆ ತಾಯಿಗೆ ಮೋಸ ಮಾಡ್ದೋನು ಬ್ಯಾಂಕ್ ಮೋಸ ಮಾಡಲ್ವಮ್ಮ. ಹಾಗನ್ಬೇಡಿ ಮಾವಯ್ಯ, ನಮ್ ಮರ್ಯಾದೆ ಬಳಸಿ. ಮರ್ಯಾದೆ? ಅತ್ತೆ ಮಾವನ್ನೇ ಮನೆಯಿಂದ ಆಚೆಗೆ ತಳ್ಳದ ನಿನಗೆ ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದೆಯಾ ತಾಯಿ? ಅಮ್ಮ, ನಾವೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬಾ. ನಿಲ್ಲು ಪಾರ್ವತಿ. ವಿಶ್ವಾಸಘಾತಕರಿಗೆ ಈ ಮನೆಯಲ್ಲಿ ಪ್ರೀತಿ ಪ್ರೇಮ ತೋರಿಸೋದಾಗ್ಲಿ, ಸಹಾಯ ಮಾಡೋದಾಗ್ಲಿ, ಜಾಮೀನ್ ಕೊಡೋದಾಗ್ಲಿ ಮಾಡಿದ್ರೆ ನನ್ನ ಮೇಲಾಣೆ. ಯಾಕೆ ನಿದ್ರೆ ಮಾಡ್ಲಿಲ್ವಾ? ಯಾಕೋ ನಿದ್ರೆ ಬರ್ತಾ ಇಲ್ಲ. ಕುಡಿಯೋಕ್ ನನ್ಗೊಂದ್ ಗ್ಲಾಸ್ ನೀರ್ ತಗೊಂಡ್ಬರ್ತೀಯ? ನೀನ್ ಹೇಳದ್ಮೇಲೆ ರಮೇಶನ್ಗೆ ನಾನ್ ಜಾಮೀನ್ ಕೊಟ್ಟು ಬಿಡಿಸ್ಕೊತೀನಿ. ಈ ಹಣ ಏನ್ ಬೇಕಾಗಿ? ರಾಮಣ್ಣವ್ರೆ, ಯಾವ ಕಾರಣಕ್ಕಾದ್ರೂ ನಿಮ್ ಹಣ ಖರ್ಚಾಗಬಾರ್ದು. ಈ 50,000 ರೂಪಾಯಿ ಬ್ಯಾಂಕ್ ಕಟ್ಬಿಡಿ. ಇದು ನನ್ನ ಮಗನಿಗೋಸ್ಕರ ಕೊಡ್ತಾ ಇಲ್ಲ. ಪಾರ್ವತಿ ನನ್ನ ಆತ್ಮ, ಈ ಪ್ರಪಂಚದಲ್ಲಿ ನನಗೆ ಯಾವ ಕಷ್ಟ ಬಂದರೂ ಸಹಿಸ್ಕೋತೀನಿ. ಆದರೆ ನನ್ನ ಪಾರ್ವತಿ ಕಣ್ಣೀರ್ ಹಾಕೋದು ನೋಡೋ ಶಕ್ತಿ ನನಗಿಲ್ಲ. ರಮೇಶ್. ರಾಮಣ್ಣವ್ರೆ. ಹೇಳಪ್ಪ ಹೇಳಿ ಹೇಳಿ. ರಾಮಣ್ಣವ್ರೆ, ಆಪತ್ ಕಾಲದಲ್ಲಿ ದೇವ್ರ ಹಾಗೆ ಬಂದು ನಮ್ಮನ್ನು ಕಾಪಾಡಿದ್ರಿ. ಬಂಧುಗಳಿಗಿಂತ ಹೊರಗಿನವರೇ ವಾಸಿ. ರಾಮಣ್ಣವ್ರೆ, ಮುಂದಿನ ಜನ್ಮದಲ್ಲಿ ನಿಮ್ ಮಗನಾಗುತ್ತಿ ನಿಮ್ ಋಣಾನ್ ತೀರಿಸ್ತೀನಿ. ಈ ಜನ್ಮದಲ್ಲೇ ನಿಮ್ಮ ಅಪ್ಪ ಅಮ್ಮನ ಋಣ ತೀರಿಸ್ಲಿಲ್ಲ, ಇನ್ನು ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗಿ ಹುಟ್ಟಿ ಋಣ ತೀರಿಸ್ತೀಯ? ನಡೀರಿ ಹೋಗೋಣ, ನಡೀರಿ ನಡೀರಿ ನಡಿ ನಡೀರಿ. ಬಲಣ 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 ಮನೇಲಿ ಇಲ್ಲಿಲ್ಲ. ಎಲ್ಲಿ ಸಿಗ್ತಾರೆ?
ಏನ್ ಸಮಾಚಾರ ಅಂತ ಪ್ರಾಣ ಹೋಗಂತದ್ದು? ಫ್ರಾಡ್ ಅಂಡ್ ಫಂಡ್ ಕೇಸ್ ನಡೀತಾ ಇತ್ತಲ್ಲ, ಅದ್ರಲ್ಲಿ ಅವ್ರು ಗೆದ್ದಿದ್ದಾರೆ. 40,000 ರೂಪಾಯಿ ಚೆಕ್ ತಂದಿದ್ದೀನಿ. 40,000? ಅಬ್ಬಬ್ಬಬ್ಬಬ್ಬ, ಏನ್ರಿ ನಾ ಹಾಗೆ ನಿಂತ್ ಬಿಟ್ರಲ್ಲ, ಬನ್ನಿ ಒಳಗೆ. ಏನ್ರಿ ಎಲ್ಲಿದ್ದೀರಾ? ಬಂದೆ. ಬೇಗ ಬನ್ನಿ. ಏನೇ? ನಮ್ಮ ಅವ್ರ ಕೇಸ್ ನಡೀತೈತಲ್ಲ, ಅದೇ ಪ್ರಾವಿಡೆಂಟ್ ಫಂಡ್ ನಡೀತಾನೆ ಇದೆ. ಏನೀಗ? ಅಯ್ಯೋ ನಾವ್ ಗೆದ್ ಬಿಟ್ವಿ. ನಮ್ ಪ್ರಾರ್ಥನೆ ಆ ದೇವ್ರಿಗೆ ಮುಟ್ಬಿಡ್ತು. ನಾನ್ ಎಷ್ಟೊಂದ್ ಕಷ್ಟಪಟ್ಟೆ, ಎಷ್ಟು ಪೂಜೆ ಮಾಡ್ದೆ, ಎಷ್ಟು ವ್ರತ ಮಾಡ್ದೆ. ಅಬ್ಬಬ್ಬ ಅಣ್ಣ, ನನ್ ಕ್ಷಮಿಸಿ. ಪಾಪಿಗಳು ಯಾರಾದ್ರೂ ಬಂದು ಅವ್ರಿಗೆ ತೊಂದ್ರೆ ಕೊಡ್ತಾನೆ ಇರ್ತಾರೆ, ಸಾಲ್ಗಾರು ಅವ್ರ ಪ್ರಾಣ ತಿಂತಾನೆ ಇರ್ತಾರೆ, ಅದಕ್ಕೆ ಅವ್ರ ಮನೇಲಿಲ್ಲ ಅನ್ಬಿಟ್ಟೆ. ಓ ಹಾಗಾ, ಸರಿ ಕರೀರಿ. ಅಯ್ಯೋ ದೇವ್ರೆ ನೋಡಿ, ಅವ್ರಿಗೆ ತಾನೇ ಊಟ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ. ಆ ಡ್ರೆಸ್ ತಿಳ್ಕೊಡಿ, ಅವ್ರ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಅವರು ಸಂಜೆಗೆ ಬರೋದು. ಸರಿ, ನಾನು ಸಂಜೆನೆ ಬರ್ತೀನಿ. ಅರೆ ಏನ್ರಿ ನಾ ಹಾಗೆ ಹೋಗ್ತಿದ್ದಲ್ಲ, ಏನ್ರಿ ಹಾಗೆ ನಿಂತಿದ್ರ, ಬಂದು ಮಾತಾಡಿ. ಹೌದು ಸರ್, ನಾನು ನಮ್ಮ ತಂದೆ ಏಕಮಾತ್ರ ಪುತ್ರ, ಡ್ರೆಸ್ ನನ್ನ ಕೈ ಕೊಡಿ ಸರ್. ಹೌದು ಸರ್, ನಮ್ಮ ಮಾವಿಗೆ ನಾನು ಏಕಮಾತ್ರ ಸೊಸೆ, ಡ್ರೆಸ್ ತಿಳ್ಕೊಡಿ, ನಾನು ಅವ್ರಿಗೆ ಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ, ಇದು ಸರ್ಕಾರದ ವ್ಯವಹಾರ, ಡ್ರಾಫ್ಟ್ ಅವರ ಹೆಸರಲ್ಲಿ ಇದೆ, ಅವ್ರ ಕೈಲಿ ಕೊಡ್ಬೇಕು, ಬೇರೆ ಯಾರ ಕೈಲಿ ಕೊಡಾಗಿಲ್ಲ. ಇಷ್ಟು ಅನಾಹುತ ನಿಮ್ಮಿಂದಾನೆ. ಪಾಪ, ಎಂಥ ಅನ್ಯಾಯವಾಗಿದೆ ಅವ್ರಿ ನಿಮ್ಮಿಂದ. ನನ್ನ ಈಗ ಏನ್ ಮಾಡುವಂತೀಯೇ? ಏನೋ ಮಾವ ಸೊಸೆ ಜಗಳ, ಅದಕ್ಕೆ ಅವ್ನ ಮನೆಯಿಂದ ಆಚೆ ತಳ್ಳೋದ? ಈಗ ನೋಡಿ ಎಷ್ಟು ದೊಡ್ಡ ಬೆಟ್ಟ ತಲೆ ಮೇಲೆ ಬಿದ್ದಿದೆ. ಅಯ್ಯೋ ಮಾವ, ಹೇಗಿದ್ದಾರೋ ಎಲ್ಲಿದ್ದಾರೋ, ಭಗವಂತ ನೀನೇ ಅವ್ರನ್ನ ಕಾಪಾಡ್ಬೇಕು. ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಪಾಂಡು. ಹಣ ಸರ್ಕಾರದ್ದೇ ಆಗಲಿ, ಇದನ್ನ ಈ ಬಡವನಿ ತಂದ್ಕೊಟ್ ಪುಣ್ಯಾತ್ಮರಪ್ಪ ನೀವು. ಇಲ್ಲ ಬಲ್ಲಣ್ಣರೆ, ಇದು ನಿಮ್ಮ 35 ವರ್ಷದ ಶ್ರಮದ ಫಲ. ನೀವು ದುಡ್ದು ನಿಮಗ್ ಬಂತು. ಬರ್ತೀನಿ. ಅರೆ ಬರೀ ಇಷ್ಟು ದೂರ ನೀನೊಬ್ನೇ ಹೇಗಪ್ಪ ಬಂದೆ? ನಾನೊಬ್ನೇ ಬರ್ಲಿಲ್ಲ ತಾತ, ಮಮ್ಮಿ ಡ್ಯಾಡಿ ಇಬ್ರು ಬಂದಿದ್ದಾರೆ. ಬಾಬಯ್ಯ ಏನಪ್ಪ ಚೆನ್ನಾಗಿದ್ದೀರಾ? ಅಪ್ಪ ಅದು ಹೇಗ್ ಚೆನ್ನಾಗಿರೋಕ್ ಸಾಧ್ಯ ಅಪ್ಪ? ಮಾವಯ್ಯ ಮನೆಗೆ ಆಧಾರ ವೈರೋ ಕಂಬ ಬಿದ್ದೋದ್ರೆ ಮನೆ ನೆಟ್ಗಿರುತ್ತೋ ಮಾವಯ್ಯ? ಅಪ್ಪ ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ ಅಪ್ಪ. ಮಾವಯ್ಯ ನನ್ ಬುದ್ಧಿ ಬೇಕಾದ್ರೆ ಚಪ್ಪಲಿ ತಗೊಂಡು ಹೊಡಿರಿ, ದೇವ್ರಾಣಿಗೂ ನೀವ್ ಹಾಕಿದ್ಗಿರಿ ನಾನ್ ದಾಟಲ್ಲ, ಬನ್ನಿ ಮನೆಗೆ ಹೋಗೋಣ. ಯಾಕಮ್ಮ, ನಿಮ್ಮನೆ ಮುಸರೆ ತೊಳೆಯೋಳು, ಬಟ್ಟೆ ಒಗೆಯೋಳು, ಎಲ್ಲ ಕೆಲಸ ಬಿಟ್ಬಿಟ್ರ? ಚುಚ್ಚು ಮಾತಾಡಿ, ನಮ್ಮನ್ನ ನೋಯಿಸ್ಬೇಡಪ್ಪ ಪ್ಲೀಸ್. ಮನೆ ಬಾಪ ತಂದೇನೆ ದೇವ್ರು ಅಂತ ನನ್ಗೀಗ ಗೊತ್ತಾಯ್ತು. ಮುಚ್ಚೋ ಬಾಯಿ, ಆಷಾಢಪೂರ್ತಿ ತರ ಹಾಡ್ಬೇಡ್ವೋ. ನಿನ್ ನಾಟಕ ನನ್ಗೆ ಅರ್ಥವಾಗ್ಲಿಲ್ಲ ಅನ್ಕೊಂಡ್ಯಾ? ಹೆಂಡತಿ ಮಾತು ಕಟ್ಕೊಂಡು ನನ್ನ ಅನ್ನಬಾರ್ದಂದು ಈಗ ಮಳ್ಳನ ತರ ಆಡ್ತಿದ್ಯಾ? ಹೋಗ ಹೋಗ. ನಾನ್ ನಿಮ್ ಸೊಸೆ, ಇವ್ರು ಕೆಟ್ಟವ್ರು. ನನ್ ಕಣ್ಣೀರ್ ನೋಡಾದ್ರು ಕನಿಕರ ತೋರ್ಸಿ ಮನೆಗ್ ಬನ್ನಿ ಮಾವಯ್ಯ. ನಿನ್ನ ಮೊಸಳೆ ಕಣ್ಣೀರಿಗೆ ನನ್ನ ಮನಸ್ಸು ಕರಗಲ್ಲ ತಾಯಿ, ಕರಗಲ್ಲ. ಆವತ್ತು ನಾನು ಜ್ವರದಲ್ಲಿ ನರಳು ಸಾಯ್ತಾ ಇದ್ದಾಗ ನನ್ನ ಮನೆ ಬಿಟ್ಟು ಓಡಿಸ್ಬೇಡಿ ಅಂತ ನಾನು ಬೇಡ್ಕೊಂಡ್ರು, ಸುರಿತಾ ಇರೋ ಮಳೆಯಲ್ಲಿ ನನ್ನ ತಳ್ಳಿ ಬಾಗಿಲು ಹಾಕೊಂಡ್ಬಿಟ್ರಲ್ಲ. ಇವತ್ತ್ಯಾಕೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ? ನಿಮ್ ಮೇಲೆ ನನಗೆ ಯಾವತ್ತೂ ಪ್ರೀತಿ ಇದೆ ಮಾವಯ್ಯ, ಆದ್ರೆ ಇದೆಲ್ಲ ನಡೆದದ್ದು ಎಲ್ಲ ದೇವ್ರ ಮಾಯೆ. ದೇವ್ರ ಮಾಯೆ ಅಲ್ಲ ತಾಯಿ, 40,000 ಪ್ರಾವಿಡೆಂಟ್ ಫಂಡ್ ಇದ್ರ ಮಾಯಿ. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ಹಾಗೆ ನೀವಿಬ್ರು ಬಾಯಿ ಬಿಟ್ಕೊಂಡು ಬಂದಿದ್ದೀರಲ್ಲ ಇದಕ್ಕೆ. ನೀವೇನೇನು ಯೋಚನೆ ಮಾಡ್ಬೇಡಿ ಮಾವಯ್ಯ, ನಿಮ್ಮನ್ಸು ಇಷ್ಟೊಂದು ಕಲ್ ಮಾಡ್ಕೊಂಡ್ರೆ ನಮ್ಗೆ ಇನ್ಯಾರ್ಗತಿ ಮಾವಯ್ಯ? ತಾಯೇ, ನಾ ನಿನ್ನ ಮಾವನು ಅಲ್ಲ, ನೀನ್ ನನ್ನ ಸೊಸೆಯೂ ಅಲ್ಲ. ನೀನು ಎಸದ ಎಂಜಲನ್ನ ತಿಂದು ಬದುಕಿದ ಬಾಲಣ್ಣ ಯಾವತ್ತೋ ಸತ್ವದ. ಇವತ್ತು ಭವಾನಿ ಶಕ್ತಿಯ ಧೈರ್ಯದಿಂದ ನಾವು ಒಂದು ಅಂತಸ್ತಿ ಬಂದಿದ್ದೀವಿ. ನಾನಿನ್ ಯಾರಿಗೂ ತಲೆ ತಗ್ಸಲ್ಲಮ್ಮ, ತಲೆ ತಗ್ಸಲ್ಲ. ನೀವಿನ್ ಒಂದ್ ಗಳಿಗೆ ನಿಲ್ಲೋಕು ನಾನು ಅವಕಾಶ ಕೊಡಲ್ಲ. ಹೊರಡಬಹುದು, ಗೆಟ್ ಔಟ್. ನಿಲ್ಲು, ನಾನ್ ನಿನ್ನ ಹೋಗು ಒಂದೇ ಅಲ್ಲ, ಅದು ಸದ್ಯಕ್ ಮಾತ್ರ. ನಾಳೆ ನಿನಗೂ ವಯಸ್ಸಾಗುತ್ತೆ, ನನ್ನ ನೀನು ತಳ್ಳದ ಹಾಗೆ ನಾಳೆ ನಿನ್ ಮಗನೂ ನಿನ್ ತಳ್ತಾನೆ. ಆಗ ನಿನ್ನ ಮುದ್ದ ಹೆಂಡತಿನೂ ನಿನಗೆ ಜಾಗ ಕೊಡಲ್ಲ, ಪ್ರಪಂಚದಲ್ಲೇ ಜಾಗ ಇರಲ್ಲ. ಆಗ ನೀನ್ ಇಲ್ಲಿಗೆ ಬರ್ಬೇಕು, ನನ್ನ ಹೆಸರನ್ನೇ ಹೇಳ್ಬೇಕು. ಆಗ ಈ ಸ್ಥಳದಿಂದ ನಾನ್ ಖಾಲಿಯಾಗಿರ್ತೇನೆ, ಈ ಸ್ಥಳದಲ್ಲಿ ನೀನ್ ಸೇರ್ಕೋಬಹುದು. ಆ ದಿನ ಅಗತ್ಯವಾಗಿ ನಿನಗೆ ಬರ್ಲಿ ಅಂತ ನಾನು ಪರಮಾತ್ಮ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕೆ ಗೊತ್ತೇ,
ನನ್ನಂಥ ತಂದೆ ಪಡೋ ಕಷ್ಟ ನಿನ್ನಂಥ ಮಕ್ಕಳಿಗೆ ಆರ್ಥವಾಗೋದು ಆಗ್ಲೇನೆ. ನವ್ ಯು ಕ್ಯಾನ್ ಗೋ, ಹೋಗ್ಬೋದು. ಈ ಇಂಟರ್ವ್ಯೂ ರಿಸಲ್ಟ್ನ ಪೋಸ್ಟಲ್ ಕಳಿಸಿವಿ, ಈಗ ನೀವು ಹೋಗ್ಬೋದು. ಬರ್ತೀನಿ ಸರ್. ಸರಿ. ರಮೇಶ್ ಕರಿಯಪ್ಪ. ರಮೇಶ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ರಮೇಶ್. ರಮೇಶ್. ವಯಸ್ಸು? 25. ಎಲ್ಲಿವರೆಗೂ ಓದಿದ್ದೀರಿ? ಬಿಕಾಮ್ ಸೆಕೆಂಡ್ ಕ್ಲಾಸ್. ಸೆಕೆಂಡ್ ಕ್ಲಾಸ್, ಗುಡ್. ಎನಿ ಅದರ್ ಕ್ವಾಲಿಫಿಕೇಶನ್? ವಂಚನೆ ಮಾಡೋದು, ಮೋಸ ಮಾಡೋದು, ಕಂಡವರ ಹಣನ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಂಡು. ಮಿಸ್ಟರ್ ಶರ್ಮಾ, ಇಷ್ಟೊಂದು ಹೈ ಕ್ವಾಲಿಫಿಕೇಶನ್ ಇರೋರು ಈ ಕೆಲಸಕ್ಕೆ ಬೇಕಾಗಿಲ್ಲ. ಅದು ಅಲ್ಲದೆ ನಮ್ಮ ಆಫೀಸ್ಗೆ ಇವರ ಅರ್ಹತೆಗಳ ಅಗತ್ಯ ಇಲ್ಲ. ಈಗಿದಿಷ್ಟಿಟ್ಕೋ, ಆಮೇಲೆ ನೋಡೋಣ. ಚಂದ್ರು, ಏನ್ ಮಾಡ್ತಾ ಇದ್ದೀರಾ? ರಮೇಶ್ ತುಂಬಾ ಕಷ್ಟದಲ್ಲಿದ್ದಾನೆ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ. ಕಂಡಿದ್ದೀನಿ, ಸಾಕು ಸುಮ್ಮನಿರಿ. ಬಹಳ ದಾನ್ಶೂರ್ ಕರಣ ನೀವು. ಅತ್ತೆ ಆಸ್ತಿನ ತೆಗೆದು ಅಳಿಯನ ದಾನ ಮಾಡಿದ್ರು ಅನ್ನೋ ಹಾಗೆ ಬೇರೆಯವ್ರ ಹಣ ಕೊಡಕ್ ನೀವೇ ಆಗ್ಬೇಕಾ? ಈ ಭಿಕಾರಿಗಳು ಕೊಡಕಲ್ಲ, ನಮ್ಮಪ್ಪ ಹಣ ಸಂಪಾದನೆ ಮಾಡಿದ್ದಿರೋದು. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನನಗೂ ಮಾನ ಮರ್ಯಾದೆ ಇದೆ. ಆಹಾ, ಅದಕ್ಕೆ ಮಾವನ ಮನೆಯಲ್ಲಿ ಬಿಟ್ಟಿಟ್ಟವಳ ಕತ್ತರಿಸ್ಕೊಂಡು ಕೂತಿರೋದು. ಶಟ್ ಅಪ್, ಹೆಚ್ಚು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನಗೂ ಕೈ ಇದೆ. ನಮಗೋಸ್ಕರ ನಿಮ್ಮಿಬ್ರಲ್ಲಿ ಜಗಳ ಬೇಡ. ರೇಣುಕ, ನಮ್ಮ ಹತ್ರ ಈಗ ಊಟ ಕೂಡ ದುಡ್ಡಿಲ್ಲಮ್ಮ. ಈ ದೇಶದಲ್ಲಿ ತುಂಬಾ ಜನ ಭಿಕಾರಿಗಳು ಹೀಗೆ ಬದುಕ್ತಾ ಇರೋದು. ಅವ್ರಿಗೆಲ್ಲ ಕನಿಕರ ತೋರಿಸುವಷ್ಟು ಪುರ್ಸತ್ತು ನಮ್ಗಿಲ್ಲ. ಹೆಣ್ಣ ನೀನು, ನನಗ್ ಬರ್ತಿರೋ ಕೋಪದಲ್ಲಿ ಏನ್ರಿ ಮಾಡ್ತೀರಾ? ನಮ್ಮಪ್ಪ ಹಾಕ್ತಿರ ಧರ್ಮದೂಟ ತಿನ್ಕೊಂಡ್ ಬಿದ್ದಿರೋ ನೀವು ನನ್ನೇನ್ರಿ ಮಾಡಕ್ಕಾಗತ್ತೆ? ಮಾವ 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 ಮಾವ, ಏನ್ ಮಾಡ್ತಾ ಇದ್ದೀರಾ? ಯೋ ಸ್ಕೌಂಡ್ರ, ಇಳಿ ಹಾಕಿ ಹಾಕಿರೋ ನನ್ನ ಮುದ್ದುಮಗಳ ಮೇಲೆ ಕೈ ಮಾಡ್ತೀನೋ? ಯಾಕೆ ಮಾಡಬಾರ್ದು? ಅವ್ಳು ನನ್ನ ಹೆಂಗ್ ನನ್ನ ಇಷ್ಟ. ದಟ್ಸ್ ದ ಮಿಸ್ಟೇಕ್ ವಾಟ್ ಐ ಡಿಡ್. ಹಣ ಖರ್ಚು ಮಾಡಿ ನಿನ್ನ ಬಟ್ಟೆ ಬದಲಾಯಿಸಿದ್ನಿ ವಿನಃ ನಿನ್ನ ಯೋಗ್ಯತೆ ಬದಲಾಯಿಸಕ್ಕಾಗ್ಲಿಲ್ಲ. ನಿನ್ನಿಂದ ನಿಮ್ಮ ಅಪ್ಪನ ಎದುರಾಕೊಂಡು ನನ್ನ ಫ್ಯಾಕ್ಟ್ರಿ ಬಾಗಿಲನ್ನ ಮುಚ್ಚಬೇಕಾಯ್ತು. ಇದ್ರಲ್ಲಿ ನಂದೇನ್ ತಪ್ಪು? ನೀನ್ ಭವಾನಿ ಶಂಕರ್ ಮಗನಾಗಿ ಹುಟ್ಟಿದ್ದು ಮೊದಲನೇ ತಪ್ಪು. ನಿನ್ನ ಯೋಗ್ಯತೆಗೆ ಸರಿಯಾಗಿರೋ ಹುಡುಗಿ ಲವ್ ಮಾಡಿದ ನನ್ನ ಮಗಳ ಲವ್ ಮಾಡಿದಾಗ ನಾನು ಅದಕ್ಕೆ ಒಪ್ಕೊಂಡು ನಿನ್ನನ್ನು ನಮ್ಮ ಮನೇಲಿ ಇಟ್ಕೊಂಡಿದ್ದು ಎರಡನೇ ತಪ್ಪು. ನಿನ್ನಿಂದ ನಮಗಾದ ಅಪಮಾನ ಅವಮಾನಗಳು ಸಹಿಸಿಕೊಂಡು ನಾವಿನ್ನೂ ನಿನ್ನ ಕತ್ತಿಡ್ದ ಆಚೆ ತಳದೇ ಇರೋದು ಮೂರನೇ ತಪ್ಪು. ಆ ತಪ್ಪುಗಳನ್ನೆಲ್ಲ ಈಗ ಸರಿ ಮಾಡ್ಕೋತಾ ಆಯ್ತು. ನಾನು ಈ ಕ್ಲಬ್ಗೆ ಹೋಗ್ತಾ ಇದ್ದೀನಿ, ಬರೋದ್ರೊಳಗಾಗಿ ಯು ಮಸ್ಟ್ ಗೆಟ್ ಔಟ್. ಡೋರ್ಸ್ ಆರ್ ಕ್ಯಾಪ್ಟ್ ಓಪನ್, ಗೆಟ್ ಲಾಸ್ಟ್. ರಮೇಶ್. ನನಗೆ ಬೋಡಿ ಮಾಡೋರ್ಗಿಂತ ಬಾಕಿದಾರರು ಜಾಸ್ತಿ ಆದ್ರು. ಎರಡು ಲಕ್ಷ ಟಾಯ್ಲೆಟ್ ಸೋಪು, ಒಂದು ಫ್ಯಾರಂಡೋಲಿ ಕ್ರೀಮು, ಒಂದು ಕಾಲ್ಗೆ ಟೂತ್ ಪೇಸ್ಟು, ಒಂದು ಎಗ್ ಶಾಂಪು ಕೊಡಿ. ಹೋದ ತಿಂಗಳದ 50, ಹಿಂದಿನ ತಿಂಗಳದ 150, ಆಮೇಲೆ ಒಂದು 250, ಒಟ್ಟು 450 ರೂಪಾಯಿ ತಿತ್ತು. ಆಮೇಲೆ ಮಾತಾಡ. ಇದನ್ನು ಸೇರಿಸಿ ನಾಳೆ ಕೊಟ್ಬಿಡ್ತೀನಿ. ನಾನು ಸಾಮಾನ ನಾಳೆ ಕೊಡ್ತೀನಿ. ನನ್ನೇನು ಮೋಸಗಾರ ಅಂತ ತಿಳ್ಕೊಂಡ್ರ? ನೀ ಮೋಸಗಾರ ಹೌದೋ ಅಲ್ಲೋ ಅಂತ ನನಗಿಂತ ನಿಮ್ಮ ಬ್ಯಾಂಕ್ನವ್ರು ಬಹಳ ಚೆನ್ನಾಗಿ ಗೊತ್ತು. ಇವಾಗೇನು ಹೀಗೆ ಹೆಂಗಿಸ್ತೀರಾ ಇಲ್ಲ ಸಾಮಾನು ಕೊಡ್ತೀರಾ? ಲೇ ತಮ್ಮ, ನಿನಗೆ ಓದಕ್ಕೆ ಬರುತ್ತಾ? ಬೋರ್ಡ್ ಏನು ಬರ್ತೀನಿ ನೋಡು, ಇಂದು ನಗದು ನಾಳೆ ಸಾಲ. ನನ್ನ ಕೈಯಿಂದ ನೀನು 1000 ರೂಪಾಯಿ ಕೊಟ್ಟಿದ್ದೀನಿ. ಏನು ಧರ್ಮಕ್ಕೆ ಕೊಟ್ಟೇನು? ಸಾಮಾನ ಅಂತ ಒಡೆ ಕೊಟ್ಟೆ. ತಪ್ಪು ನಿಮ್ದಲ್ಲ, ಮುಖ್ಯ ನನ್ನ ಟೈಮ್ ಚೆನ್ನಾಗಿಲ್ಲ. ಕರೆಕ್ಟ್. ಆವತ್ತು ನಿಮ್ಮ ಅಪ್ಪನ ಟೈಮ್ ಚೆನ್ನಾಗಿಲ್ದಿದ್ದಾಗ ನೀ ಏನ್ ಮಾಡಿದೆ? ಅವ್ರ ಲೆಕ್ಕ ಕ್ಲೋಸ್ ಮಾಡಿದೆ. ಓ, ಅದಕ್ಕೆ ಈಗ ನನ್ನ ಲೆಕ್ಕ ಕ್ಲೋಸ್ ಮಾಡು ಅಂತ ನಮ್ಮಪ್ಪ ಹೇಳಿದ್ರ? ಹೇಳೋದಾ? ನಾನು ನಿಮ್ಮ ಅಪ್ಪನಾಗಿದ್ದರೆ ಸರಿಯಾಗಿ ಮಾಡ್ತಿದ್ದೆ. ಪಾಪ, ಭವಾನಿ ಶಂಕರ್ ದೊಡ್ಡ ಮನುಷ್ಯರು, ಅವರು ನಿನ್ನಷ್ಟು ಲುಚ್ಚ ಅಲ್ಲ. ಏನಂದೆ? ನಾನು ಲುಚ್ಚನ? ದನಕನಕ ಉಳ್ಳವನು ದಿನಕರನು ಅಂತಕ್ಕೂ, ದನಕನಕ ಹೋದ ಬಳಿಕ ಅವನು ಹಾಳೂರ ಶುನಕನಂತಕ್ಕೂ ಸರ್ವಜ್ಞ ಅಂದ ಸರ್ವಜ್ಞ. Thank you.
ಅವರು ನಿಮ್ ಮಕ್ಕಳು, ಶತ್ರುಗಳಲ್ಲ. ನನಗೆ ಮಕ್ಕಳು ಇಲ್ಲ, ಶತ್ರುಗಳು ಇಲ್ಲ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಸಂಬಂಧ ಇಲ್ಲ ಅಂತ ಬಾಯಿನಲ್ಲಿ ಹೇಳಿದಾಕ್ಷಣ ರಕ್ತ ಸಂಬಂಧ ಕಡಿದು ಹೋಗಲ್ಲ. ರೀ, ಅವರು ನಮ್ಮ ಮಕ್ಕಳು, ನಮ್ ಜೊತೆಲೇ ಇರ್ಬೇಕು. ಅದು ನನ್ನ ಕಡೆ ಉಸಿರಿರೋವರೆಗೂ ಸಾಧ್ಯವಿಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ್ರಿ. ಅವ್ರಿಗೋಸ್ಕರ ಅಲ್ದಿದ್ರು, ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋ ಈ ನಿಮ್ ಪಾರ್ವತಿಗೋಸ್ಕರನಾದ್ರೂ ಒಪ್ಕೊಳ್ರಿ. ಪಾರು, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಇದು ಮಾತ್ರ ಆಗಲ್ಲ. ಯಾಕಾಗಲ್ಲ? ಇಷ್ಟು ದಿವಸ ನನ್ನ ಮಕ್ಕಳು ಎಲ್ಲೇ ಇದ್ರು ಚೆನ್ನಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ನಾನು ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ಇವತ್ತು ಅವ್ರ ಕಷ್ಟದಲ್ಲಿದ್ದಾರೆ, ಕಷ್ಟದಿಂದ ಕಂಗಾಲಾಗಿ ಕಣ್ಣೀರು ಸುರಿಸ್ತಿದ್ದಾರೆ. ಇಂಥ ಸಮಯದಲ್ಲಿ ಅಪ್ಪ ಅಮ್ಮ ನಾವು ಅವ್ರ ಕೈ ಬಿಟ್ಬಿಟ್ರೆ ಅವ್ರಿಗೆ ಯಾರು ದಿಕ್ಕು? ಪಾರು, ಒಬ್ಬ ಮಗ ತನ್ನ ಹೆಂಡತಿ ಮಾತು ಕೇಳಿಕೊಂಡು ಅಪ್ಪ ಅಮ್ಮನ ಮನೆಯಿಂದ ಆಚೆಗೆ ತಳೆದ, ಇನ್ನೊಬ್ಬ ಮಗ ತಾನು ಪ್ರೀತಿದ ಹುಡುಗಿಗೋಸ್ಕರ, ತನ್ನ ಮಾವನ ಆಸ್ತಿಗೋಸ್ಕರ ತಂದೆ ತಾಯಿ ಆಸೆಗೆ ಮಣ್ಣೆರಚಿ ಜೀವಂತವಾಗಿರುವಾಗಲೇ ಅವ್ರನ್ನ ಸಾಯಿಸಿ ಅವರಿಂದ ದೂರ ಹೋದ. ಇಂಥ ಮಹಾನುಭಾವರಿಗೆ ಈ ಮನೆಯಲ್ಲಿ ಜಾಗ ಕೊಡು ಅಂತೀಯಾ? ಅವರೇನೇ ಆದರೂ ನಮ್ಮ ಮಕ್ಕಳು ನನ್ನ ಮರಿಬೇಡಿ. ಅವ್ರು ಚಿಕ್ಕವರಾಗಿದ್ದಾಗ ನಿಮ್ಮ ಎದೆ ಮೇಲೆ ಹತ್ತಿ ತುಳಿದಾಡಿದ್ದಾರೆ, ಅವತ್ತು ನೀವು ಕೋಪ ಮಾಡ್ಕೊಳ್ಳಿಲ್ಲ. ಇವತ್ತು ಹಾಗೆ ಅಂತ ತಿಳ್ಕೊಂಡು ಅವ್ರನ್ನ ಕ್ಷಮಿಸ್ಬಿಡ್ರಿ. ಏನ್ರಿ, ಎಷ್ಟೇ ತಪ್ಪು ಮಾಡಿದ್ರು ಕಣ್ಣೀರು ಸುಸಿ ಪಶ್ಚಾತ್ತಾಪ ಪಟ್ರೆ ಆ ತಪ್ಪನ್ನ ಭಗವಂತ ಕ್ಷಮಿಸ್ಬಿಡ್ತಾನೆ. ನಾನು ಆ ಭಗವಂತ ಅಲ್ಲ. ನೀವು ಆ ಭಗವಂತ ಅಲ್ಲದೆ ಇರಬಹುದು, ಆದ್ರೆ ಮನಸ್ಸಿರೋ ಮನುಷ್ಯ. ಅವತ್ತು ನೀವೇ ಹೇಳಿದ್ರಿ, ಪಾರು ನಿನಗೋಸ್ಕರ ಏನಾದ್ರೂ ಕೇಳು ಅಂತ. ಸಮಯ ಬರಲಿ ಕೇಳ್ತೀನಿ ಅಂದಿದ್ದೆ, ಇವತ್ತ ಸಮಯ ಬಂದಿದೆ. ಈ ತಾಯಿ ಮಡಿಲ್ನ ಬರ್ದು ಮಾಡಬೇಡ್ರಿ. ನನ್ನ ಮಕ್ಕಳಿಗೆ ನನ್ನ ಜೊತೆ ಇರೋಕೆ ಅವಕಾಶ ಮಾಡಿಕೊಡ್ರಿ. ನಿಮ್ದಮ್ಮಯ್ಯ ಅಂತೀನಿ, ನನ್ನ ಮಕ್ಕಳಿಗೆ ನನ್ನ ಜೊತೆ ಇರೋಕೆ ಅವಕಾಶ ಮಾಡಿಕೊಡ್ರಿ. ಮಳೆಗಾಳಿಲಿ ಇಲ್ಲಿಗ್ಯಾಕ್ ಬಂದೆ? ಹೃದಯದಲ್ಲಿ ಇದ್ದಿರೋ ಬಿರುಗಾಳಿಲಿ ಹೊರಗಿನ ಮಳೆಗಾಳಿ ನನ್ನ ಗಮನಕ್ಕೆ ಬರಲಿಲ್ಲ. ನಾಲ್ಕು ದಿವಸ ಮನೆಗೆ ಯಾಕೆ ಬರಲಿಲ್ಲ? ತುಂಬಾ ಕೆಲಸ ಆಯ್ತು. ಏನ್ ಕೆಲಸ? ಮನಸ್ಸನ್ನ ಹ್ಯಾಕ್ ಕಠಿಣ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರ? ನನ್ನವರು ತನ್ನವ್ರನ್ನ ಹ್ಯಾಕ್ ದೂರ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ರ? ಏನ್ರಿ, ನಿಮ್ ಮಕ್ಕಳ ಮೇಲೆ ನಿಮ್ಗೆ ಅಷ್ಟೊಂದು ಕೋಪನಾ?
ನಾನು ವಿನಾಕಾರಣ ಕೋಪ ಮಾಡ್ಕೊಳ್ಳಲ್ಲ ಅಂತ ನಿಂಗೆ ಗೊತ್ತಲ್ಲ? ಗೊತ್ತು, ಅದಕ್ಕೆ ಸಂಕಟ ಪಡ್ತಾ ಇದ್ದೀನಿ. ಎಲ್ರ ಹಾಗೆ ನೀವು ಕೋಪ ಮಾಡ್ಕೊಳ್ಳೋ ಹಾಗಿದ್ರೆ ರೇಗ್ತಾ ಇದ್ರಿ, ಮಿತಿ ಮೀರಿದ್ರೆ ಹೊಡಿತಾ ಇದ್ರಿ, ಆಮೇಲೆ ಎಲ್ಲ ಮರ್ತು ನಗ್ನಗ್ತಾ ಇರ್ತಿದ್ರಿ. ಈಗ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತೀರಾ? ಪಾರು, ಇಷ್ಟು ದಿನ ನನ್ನ ಜೊತೆಲಿದ್ದು ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿರೋದು? ಮನುಷ್ಯನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಕಣ್ರಿ. ಯಾವಾಗ ಅವನೇನಾಗ್ತಾನೆ, ಹೇಗ್ ಬದಲಾಗ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಈಗ ನಿಮ್ಮನ್ನೇ ನೋಡಿ, ಹಿಂದೆಲ್ಲ ನೀವು ಒಂದು ಕ್ಷಣ ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ, ಈಗ ನಾಲ್ಕು ದಿವಸದಿಂದ ಬೇಕು ಅಂತಾನೆ ನನ್ನಿಂದ ದೂರ ಇದ್ದೀರಾ. ಇಷ್ಟಿನ ನನ್ನ ಮೇಲಿರೋ ಪ್ರೀತಿ. ಪ್ರೀತಿ ಇದೆ ಅಂತ ನೀನ್ ಹೇಳ್ದಾಗಲ್ಲ ನಡ್ಕೊಳಕ್ಕಾಗಲ್ಲ. ನನಗೂ ಒಂದು ಮನಸ್ಸಿದೆ, ಮನಸ್ಸಾಕ್ಷಿ ಇದೆ. ಮನಸ್ಸಾಕ್ಷಿ? ಆ ನಿಮ್ ಮನಸ್ಸು ಹೇಳ್ತಾ ಹೆತ್ತು ಮಕ್ಕಳನ್ನ ಹತ್ರ ಸೇರಿಸ್ಬೇಡ ಅಂತ? ಆ ನಿಮ್ ಮನಸ್ಸು ಹೇಳ್ತಾ ಕೈ ಹಿಡಿದು ಹೆಂಡತಿನ ಕಣ್ಣೀರ್ನಲ್ಲಿ ಕೈ ತೊಳೆಯೋ ಹಾಗೆ ಮಾಡಿ ನಿಮ್ ಪಾಡಿ ನೀವಿರು ಅಂತ? ಆ ನಿಮ್ ಮನಸ್ಸು ಹೇಳ್ತಾ ದೇವರು ಮಾಡಿರೋ ಸಂಬಂಧನ ಕಿತ್ತು ನಿಮ್ ಮನಸ್ಸ ಕಲ್ ಮಾಡ್ಕೊ ಅಂತ? ಯಾರು ಯಾಕ್ ನಿನ್ ಮಾತಿಂದ ನನ್ ಚಿತ್ರಹಿಂಸೆ ಮಾಡ್ತಾ ಇದ್ದೀನಿ? ಪ್ರಪಂಚದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನು ಇದೆ, ಆದ್ರೆ ಹೆತ್ತ ತಂದೆಗೆ ದ್ರೋಹ ಮಾಡಿದ ಮಕ್ಕಳಿಗೆ ಶಿಕ್ಷೆ ಕೊಡೋಕೆ ಯಾವ ಕಾನೂನು ಇಲ್ಲ. ಕಾನೂನು ಇಲ್ಲ ಅಂತ ಅವ್ರು ತಪ್ಪಿಸ್ಕೋಬಾರ್ದು. ಅವ್ರು ಮಾಡಿದ ತಪ್ಪಿಗೆ ನಾನ್ ಶಿಕ್ಷೆ ಕೊಡ್ತಾ ಇದ್ದೀನಿ, ಇದು ತಪ್ಪ? ತಪ್ಪು ಮಾಡಿದ ಮಕ್ಕಳನ್ನ ಶಿಕ್ಷಿಸೋದು ತಪ್ಪಲ್ಲ, ಆದ್ರೆ ಅವ್ರ ಆ ತಪ್ಪನ್ನ ತಿದ್ದುಕೊಂಡು ಬದುಕೋಕ್ ದಾರಿ ಇಲ್ಲದೆ ದೇಹಿಂತ ಬಂದ ಮಕ್ಕಳನ್ನ ಕತ್ತಿಡ್ತಲ್ಲ ತಪ್ಪು. ಬನ್ನಿ ಮನೆಗೆ ಹೋಗೋಣ. ಬರಲ್ಲ ಪಾರು, ನನ್ನ ಎದೆಯಲ್ಲಿ ಉರಿತಿರೋ ಬೆಂಕಿ ಯಾರಿ ತಣ್ಣಗಾಗಬೇಕು, ಅದು ತಣ್ಣಗಾದ್ಮೇಲೆ ಮಾತ್ರ ಬರೋಕ್ ಸಾಧ್ಯ. ಅದು ಯಾವತ್ತಿಗೂ ತಣ್ಣಗಾಗಲ್ಲ ರೀ, ನಿಮ್ಮ ಕೋಪ ಹಠ ಅಹಂಕಾರ ಎಲ್ಲ ಸೇರ್ಕೊಂಡು ತುಪ್ಪ ಸುರಿಸ್ತಾ ಇದೆ. ನಿಮ್ಮ ಹೃದಯದಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂದ್ರಲ್ಲ, ಹೃದಯ ಇದ್ರೆ ತಾನೇ ಹತ್ಕೊಂಡು ಉರಿಯೋಕೆ, ಅದು ಬರೀ ಕಲ್ಲು. ಆ ಕಲ್ಲಲ್ಲಿ ಪ್ರೀತಿ ವಿಶ್ವಾಸ ಮಮತೆ ಎಲ್ಲ ಸತ್ತು ಹೋಗಿದೆ. ನಾನು ಭವಾನಿ ಶಂಕರ್ನ ಅಪಾರ್ಥ ಮಾಡ್ಕೊಂಡಿದ್ಯಮ್ಮ. ಹೊಟ್ಟೆಲ್ ಹುಟ್ಟಿದ ಮಕ್ಕಳು ಅವನ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಆದ್ರೆ ಇಷ್ಟು ವರ್ಷ ಅವನಿಗೆ ನೆರಳಿಗೆ ನೆರಳಾಗಿ ನಿಂತ ಸಹಧರ್ಮಿ ನೀನು. ನೀನ್ ಹೀಗ ಇಲ್ಲ ರಮ್ಯವರೇ, ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದ ಭವಾನಿ ಶಂಕರ್ ಅಲ್ಲ, ಹಣದ ಜೊತೆಗೆ ಅವರು ಬದಲಾಗ್ಬಿಟ್ಟಿದ್ದಾರೆ. ಮಕ್ಕಳನ್ನೇ ಅಲ್ಲ, ಕೊನೆಗೆ ನನ್ನೂ ಮರೆತು ಬಿಟ್ರು. ಇಲ್ಲ, ಅವನು ಯಾರನ್ನೂ ಮರ್ತಿಲ್ಲ. ಹೆತ್ತ ಮಕ್ಕಳು ಅವನು ಮಾಡಿದ ದ್ರೋಹಕ್ಕಾಗಿ ಅವನ್ ಕಣ್ತರಿಸೋಕೆ ಪ್ರಯತ್ನ ಪಟ್ರು. ಈ ಪ್ರಪಂಚದಲ್ಲಿ ಅವ್ರು ಹೆಚ್ಚಾಗಿ ಪ್ರೀತಿಸೋದು ಯಾರನ್ನ ಗೊತ್ತ? ನಿಮ್ಮನ್ನೇ. ಅವತ್ತು ನಿನ್ ಕಣ್ಣೀ ನೋಡ್ಲಾರ್ದೆ 50,000 ರೂಪಾಯಿ ಕೊಟ್ಟು ರಮೇಶನ ಜೈಲಿನಿಂದ ಬಿಡಿಸ್ದ. ರಮಣ್ಣವ್ರೆ, ನೀವು ಹೇಳ್ತಾ ಇರೋದು ನಿಜನಾ? ರಮೇಶನ್ ಬಿಡಿಸಿದ್ದು ಅವರೇನಾ? ಹೌದಮ್ಮ, ಖಂಡಿತವಾಗ್ಲೂ ಅವನೇ. ಅಯ್ಯೋ ದೇವ್ರೇ, ನಾನೆಂತ ತಪ್ಪ ಕೆಲಸ ಮಾಡ್ಬಿಟ್ಟೆ, ಆವೇಷ್ಟಿಲ್ಲ ಅವ್ನು ಏನೇನು ಅಂದ್ಬಿಟ್ನಲ್ಲ. ಹಲೋ, ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ, ಬೇಗ ಬನ್ನಿ. ಸಾರಿ ಮೇಡಮ್. ಹ
ನಿಮಗೆ ಹೃದಯ ಇಲ್ಲ ಅಂತ ನನ್ ದುಡ್ಡು ಕೇಳ್ಬಿಟ್ಟೆ ಅಂದ್ರೆ ನನಗ್ ಕ್ಷಮಿಸ್ಬಿಡಿ, ನನಗ್ ಕ್ಷಮಿಸ್ಬಿಡಿ ಅಂದ್ರೆ ನನ್ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ, ನನ್ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ. ನನ್ನ ಸ್ವಯಾರ್ಜಿತವಾದ ಆಸ್ತಿಯ ಸಂಪೂರ್ಣ ಹಕ್ಕು ಬಾಧ್ಯತೆಗಳನ್ನು ನಿನಗೆ ಕೊಡುತ್ತಿದ್ದೇನೆ. ನನ್ನ ಪುತ್ರರಾದ ಚಿರಂಜೀವಿ ರಮೇಶ್ ಹಾಗೂ ಚಂದ್ರುವಿಗೆ ತಲಾ 2 ಲಕ್ಷ ರೂಪಾಯಿಗಳ ನಗದು ಹಣವನ್ನು ಕೊಡತಕ್ಕದ್ದು. ಇದು ನನ್ನ ಪುತ್ರರ ಮೇಲಿನ ಮಮತೆಗಿಂತ ನಿನಗೆ ಮನೋವೇದನೆ ಉಂಟಾಗದಿರಲಿ ಎನ್ನುವುದೇ ನನ್ನ ಉದ್ದೇಶ. ಇನ್ನು ನನ್ನ ಜೀವನದ ಮಹದಾಸಿಯಾಗಿ ಕಷ್ಟಪಟ್ಟು ಪವಿತ್ರ ಆಸೆಯಿಂದ ಕಟ್ಟಿದ ನಮ್ಮ ಮನೆ ಯಾವ ಕಾರಣಕ್ಕಾಗಿಯೂ ನಿಲ್ಲಕೂಡದು, ನಿರಂತರವಾಗಿ ಮುಂದುವರಿಯತಕ್ಕದ್ದು. ನನ್ನ ಆಸ್ತಿಗಳಿಂದ ಬರುವ ಆದಾಯವನ್ನು ನಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಉಪಯೋಗಿಸತಕ್ಕದ್ದು. ಈ ಕೆಲಸದಲ್ಲಿ ಬಾಲಣ್ಣನವರು ತಮ್ಮ ಸಂಪೂರ್ಣ ಸೇವೆಯನ್ನು ನೀಡುತ್ತಾರೆಂಬ ಭರವಸೆ ಇದೆ. ಪ್ರಪಂಚದಲ್ಲಿ ನನಗೆ ಬಂದ ಸ್ಥಿತಿ ಬೇರಾವ ತಂದೆಯರಿಗೆ ಬಾರದಂತೆ ತಮ್ಮ ಕಡೆಗಾಲದಲ್ಲಿ ಅವರು ನೆಮ್ಮದಿಯಾಗಿರಬೇಕೆಂಬುದೇ ನನ್ನ ಉದ್ದೇಶ. ಇನ್ನು ನನ್ನ ಹೆತ್ತ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಿಸ್ವಾರ್ಥದಿಂದ ಸೇವೆ ಮಾಡಿದ ನಂದೀಶನಿಗೆ ನನ್ನ ಕಾರ್ಖಾನೆಗಳ ಆಡಳಿತವನ್ನು ಕೊಡುತ್ತಿದ್ದೇನೆ. ಅವನೇ ನನ್ನ ಹೆತ್ತ ಮಗ. ನಾನು ಸತ್ತ ನಂತರ ನನ್ನ ದೇಹಕ್ಕೆ ನಂದೀಶನೇ ಬೆಂಕಿ ಇಡಬೇಕೆಂಬುದು ನನ್ನ ಅಂತಿಮ ಆಸೆ. ಸಾವಿರ ಜನ್ಮ ಬರಲೇನು ನೀನು ಇರುವ ನನಗೆ ಭಯವೇ, ನೀನು ಇರುವ ನನಗೆ ಭಯವೇ ಎಂದು ಹೀಗೆ ನಡಬೇಕು ನನ್ನ ಬಾಳಲ್ಲಿ ಆನಂದ ತರಬೇಕು ಎಂದು ಜೊತೆಯ ನೀ ಹೀಗೆ ಇರಬೇಕು.